Acharya. 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 Yeah, brother. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯವ್ರತರಾಜರ ಚರಿತ್ರೆಯನ್ನು ಕುರಿತು ತಿಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಿದರು. ಅಲ್ಲಿ ಒಳ್ಳೆ ವಿಚಾರ ಹೇಳ್ತಾರೆ. ಪ್ರಿಯವ್ರತರಾಜರು ಎಂಥವರು, ಅವರ ಲಕ್ಷಣವನ್ನು ತಿಳಿಸಿಕೊಡ್ತಾರೆ. ನಾರದರ ಉಪದೇಶ ಪಡೆದವರು. ನಾರದರ ಉಪದೇಶದಿಂದ ಪ್ರಿಯವ್ರತರಾಜರ ಸ್ಥಿತಿ ಹೇಗಿತ್ತು, ಅವರ ಉಪಾಸನಾ ಕ್ರಮ ಹೇಗೆ ಅದನ್ನು ಹೇಳ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ಅವರು ವಾಸುದೇವೇ ಭಗವತಿ, ತಮ್ಮ ಹೃದಯದಲ್ಲಿರುವ ಭಗವಂತನ ಮೂರ್ತಿಯಲ್ಲಿ ಆವೇಶಿತ ಸಕಲ ಕಾರಕ ಕ್ರಿಯಾಕಲಾಪ. ಕಾರಕ ಅಂದರೆ ಯಾವುದು? ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳಿಂದ ನಡೆಯುವ ಸಕಲ ಕಾರ್ಯವನ್ನು ಬಿಂಬನಲ್ಲಿ ಸಮನ್ವಯ ಮಾಡುತ್ತಾ ಇದ್ರು. ಅಂದರೆ ಬಿಂಬಕ್ರಿಯಾ ಉಪಾಸನೆ ಮಾಡುತ್ತಾ ಅಪ್ಪ ಕರೆದ್ರು, ರಾಜ್ಯಕ್ಕೆ ಅರ್ಹ ನೀನು, ಬಾ. ನಾನು ಬರಲ್ಲ ಅಂದರು. ನನಗೆ ರಾಜ್ಯ ಬೇಡ, ಯಾವುದು ಬೇಡ, ದೇವರ ಧ್ಯಾನದಲ್ಲಿದ್ದೇನೆ, ಸಂತೋಷವಾಗಿದ್ದೇನೆ, ನನಗೆ ಯಾವ ಧ್ಯಾನ ಬೇಡ ಅಂದರು. ಅಂಥ ಕಾಲಕ್ಕೆ ಬ್ರಹ್ಮದೇವರೇ ಅವರ ಹತ್ರ ಬರ್ತಾ ಇದ್ದಾರೆ, ನಮಸ್ಕಾರ ಮಾಡುತ್ತಾ ಇದ್ದಾರೆ ಅವರಿಗೆ. ಅವರು ಹೇಳಿದರು, ಅರಣ್ಯಕಾಚಾರ್ಯ ಒಂದು ಮಾತು ಹೇಳ್ತಾರೆ, ಯಾರು ಯಾರು ಯಾವ ಕರ್ಮ ಮಾಡಬೇಕು ಅಂತ ದೇವರು ನಿಯಮನ ಮಾಡಿರ್ತಾರೋ ಆ ಕರ್ಮ ಬಿಟ್ಟು ಬೇರೆ ಸಾವಿರ ಸಾಧನೆಗಳು ಮಾಡಿದರೂ ದೇವರು ಮೆಚ್ಚಲ್ಲ. ಅಲ್ಲ, ದೇವರು ಇದೇ ಕರ್ಮ ನಮಗೆ ಮಾಡುವಂತ ಹೇಗೆ ಕನಸಲ್ಲಿ ಕಾಣಿಸಿ ಹೇಳಬೇಕಾ? ಇಲ್ಲ. ಯಾವ ಜಾತಿಯಲ್ಲಿ ಯಾವ ವಿಶೇಷವಾಗಿರ ಜಾತಿ ಅಥವಾ ವರ್ಣ, ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿ ಇಟ್ಟಿದ್ದಾನೋ ಅದಕ್ಕೆ ತಕ್ಕಂಥ ಕೆಲಸ ಮಾಡದೆ, ವೇದೋಕ್ತ ಕರ್ಮಾನುಷ್ಠಾನ ಮಾಡದೆ ದೇವರನ್ನು ಚಿಂತನೆ ಮಾಡುತ್ತೇನೆ ಅಂತ ಹೋದರೆ ಭಗವಂತ ಪ್ರೀತನಾಗಲ್ಲ. ಈಗ ನೀನು ಕ್ಷತ್ರಿಯ, ಕ್ಷತ್ರಿಯನ ಧರ್ಮ ರಾಜ್ಯಪಾಲನ, ಅದು ಬಿಟ್ಟು ಬ್ರಾಹ್ಮಣನಂತೆ ನೀನು ತಪಸ್ಸು ಮಾಡುತ್ತೀಯ ಅಂದರೆ ದೇವರು ಮೆಚ್ಚಲ್ಲ. ನೀ ಮಾಡಿದ್ದೇನೋ ದೇವರ ಚಿಂತನೆಯೇ, ದೇವರು ಮೆಚ್ಚಲ್ಲ. ಅದಕ್ಕೆ ದೇವರು ಹೇಳಿದ್ದನ್ನು ಮಾಡಬೇಕು. ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳಿರ್ತಾರೆ, ಹೇಳಿದ್ದೆಲ್ಲ ಕೇಳ್ತಾರೆ, ಯಾವುದೂ ಮಾಡಲ್ಲ. ಅರ್ಥ ಆಯಿತು? ಹೇಳಿದ್ದೆಲ್ಲ ಕೇಳ್ತಾರೆ, ಗಂಟೆ ಗಂಟೆ ಕೇಳ್ತಾರೆ, ಒಂದು ಮಾಡಲ್ಲ. ಆವಾಗ ನಿಮಗೆ ನಾ ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಸಂತೋಷ ಆಗುತ್ತೋ, ಒಂದು ಮಾಡಲ್ಲ ಅಂತ ದುಃಖ ಆಗುತ್ತೋ? ಮಾಡಿಲ್ಲ. ಅದೇ ಹೇಳಿದರು ದೇವರು, ಶಾಸ್ತ್ರದಲ್ಲಿ ಹೇಳಿದರು, ಚೆನ್ನಾಗಿ ಕೇಳಿದವು. ಕೇಳಿದ ಮೇಲೆ ನಾವು ಮಾಡೋದೇ ಬೇರೆ, ಅದು ಹೇಳಿದ್ದೇ ಬೇರೆ ಅಂತ ಆದರೆ ಹೇಗಾಗುತ್ತೆ? ಅರ್ಥ ಆಯಿತು ಯಾರಿಗೆ? ಪ್ರಿಯವ್ರತರಾಜರಿಗೆ. ಮದುವೆ ಆದರೂ ಮಕ್ಕಳನ್ನು ಪಡೆದರು. ಆ ಪರಂಪರೆಯಲ್ಲಿ ಬಂದವರೇ ನಾಭಿರಾಜ. ನಾಭಿರಾಜನಿಗೆ ಮೇರು ದೇವಿಯಲ್ಲಿ ಅಂದರೆ ಯಜ್ಞ ಮಾಡಿದಾಗ ಯಜ್ಞ ಪರಿಸ್ತರಣದಲ್ಲೇ ಪ್ರಾದುರ್ಭೂತನಾಗಿ ಬಂದವನೇ ವಿಶೇಷವಾಗಿ ಋಷಭನಾಮಕ ಭಗವಂತ. ಆ ಋಷಭನಾಮಕ ಭಗವಂತ ತಾನು ಇಂದ್ರದೇವರು ಕೊಟ್ಟಂಥ ಕನ್ಯಾ ಜಯಂತಿ ಆಕೆಯನ್ನು ಮದುವೆ ಆದರು. ಆಕೆಯಲ್ಲಿ ನೂರು ಜನ ಮಕ್ಕಳನ್ನು ಪಡೆದರು. ಅದರಲ್ಲಿ ಭರತ ಜ್ಯೇಷ್ಠ ಶ್ರೇಷ್ಠ. 9 ಜನ ಜಯಂತಿಯರು ಅಂತ ಪ್ರಖ್ಯಾತ ಆದರು. ಮಿಕ್ಕ 81 ಜನ ಕರ್ಮಶ್ರದ್ಧಾ ಬ್ರಾಹ್ಮಣಾ ಬಭೂ, ಬ್ರಾಹ್ಮಣರಾದರಂತೆ. ಈ ರೀತಿಯಲ್ಲಿ ಅವರ 100 ಜನ ಮಕ್ಕಳಿದ್ದರೆ ಎಲ್ಲರಿಗೂ ರಾಜ್ಯ ಹಂಚಿಕೊಟ್ಟು ಭಗವಂತ ಅವಧೂತ ಚರ್ಯೆಯನ್ನು ಮಾಡಿ ಅವಧೂತರು ಹೀಗಿರಬೇಕು ಅಂತ ಜಗತ್ತಿಗೆ ತೋರಿಕೊಟ್ಟ ಅಪರೂಪದ ರೂಪ ಋಷಭನಾಮಕ ಭಗವದ್ ರೂಪ. ಸರಿ, ತದನಂತರ ಭರತ ಮಹಾರಾಜ ತಾನೂ ರಾಜ್ಯವನ್ನು ತ್ಯಾಗ ಮಾಡಿ ಮಕ್ಕಳಿಗೆ ಕೊಟ್ಟು ಮೋಹವನ್ನು ತ್ಯಾಗ ಮಾಡಿ ಪುಲಹರಾಶ್ರಮಕ್ಕೆ ಬಂದು ಅಲ್ಲಿ
ಚಕ್ರ ನದಿ ಅಂತ. ಆ ನದಿಯಲ್ಲಿ ಸ್ನಾನ ಮಾಡುತ್ತಾ ಆನಂದ ಪಡ್ತಿದ್ರಂತೆ. ಯಾವ ಚಕ್ರ ನದಿಯ ನೀರಿನ ಸ್ಪರ್ಶದಿಂದಲೇನೆ ಮನಸ್ಸಿನ ಪಾಪಗಳೆಲ್ಲ ಹೋಗಿಬಿಡುತ್ತೋ ಅಂಥ ನದಿಯಲ್ಲಿ ಸ್ನಾನ ಮಾಡಿದರು. ನಾವು ಹೋಗೋಣವ ಚಕ್ರ ನದಿಗೆ? ಎಲ್ಲಿದೆ ಗೊತ್ತಾ ನಿಮಗೆ? ನೇಪಾಳಕ್ಕೆ ಹೋಗ್ಬೇಕು. ಚಕ್ರ ನದಿ ಅಂದರೆ ಯಾದುಪತ್ಯದಲ್ಲಿ ಹೇಳ್ತಾರೆ ಗಂಡಕಿ, ಚಕ್ರಗಳಿಗೆ ಸಂಬಂಧಪಟ್ಟ ನದಿ ಚಕ್ರ ನದಿ. ಅಲ್ಲಿ ದಾಮೋದರ ಕುಂಡ ಅಂತಿದೆ, ಅದರ ಕುರಿತು ಗರುಡ ಪುರಾಣದಲ್ಲಿ ಬರುತ್ತೆ, ನಾರದ ಪುರಾಣದಲ್ಲಿ ಬರುತ್ತೆ. ಅಲ್ಲಿ ಹೇಳ್ತಾರೆ ಅಲ್ಲಿ ಎಲ್ಲ ಶಿಲೆಗಳ ಮೇಲೆ ಚಕ್ರ ಮೂಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಮನುಷ್ಯರ ತಲೆಯ ಮೇಲೂ ಚಕ್ರ ಮೂಡುತ್ತೆ ಅಂದರು. ಮನುಷ್ಯರಲ್ಲಿ ವಾಸ ಮಾಡಿಕೊಂಡಿದ್ರೆ ಸ್ವಲ್ಪ ಕಾಲಕ್ಕೆ ಅವರ ತಲೆ ಮೇಲೆ ಚಕ್ರ ಮೂಡಲಿಕ್ಕೆ ಶುರುವಾಗುತ್ತೆ ಎಂಬುದು ಪುರಾಣದಲ್ಲೇ ಹೇಳಿಬಿಡುತ್ತಾರೆ. ಭಗವಂತನ ಸನ್ನಿಧಾನ ಅಷ್ಟು. ಅಂಥದ್ದು ಪುಲಹರ ಆಶ್ರಮ, ಯಾವುದು ಮುಕ್ತಿನಾಥ ಅಂತ ಕರಿತೀವಲ್ಲ ನೇಪಾಳ, ಅದು ಯಾವುದೋ ಅಲ್ಲ, ಹೋಗ್ಬೋದೋ ಇಲ್ಲೋ ಅಂತಲ್ಲ, ಪುಲಹರ ಆಶ್ರಮ. ಅಲ್ಲಿಗೆ ಹೋಗಿ ತಪಸ್ಸನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಚಿಂತನೆಯಲ್ಲಿ ಮೈ ಮರೆತಿದ್ದ ರಾಜ, ಕಣ್ಣಿಂದ ಆನಂದಾಶ್ರು ಬರ್ತಾ ಇದೆ, ಮೈ ನವರೆದ್ದಿದೆ, ದೇವರ ಪಾದ ಹೃದಯದಲ್ಲಿ ದೃಢವಾಗಿ ನಿಂತಿದೆ. ಇಂಥಾತನಿಗೆ ನದಿಗೆ ಹೋಗಿ ಸ್ನಾನ ಮಾಡುವಾಗ ಗರ್ಭಿಣಿಯಾದ ಜಿಂಕೆ ಬರುವುದು ಆಯಿತು. ಸಿಂಹದ ಶಬ್ದಕ್ಕೆ ಹೆದರಿ ಪ್ರಾಣ ಬಿಟ್ಟು ನದಿಗೆ ಹಾರತಾ ಪ್ರಾಣ ಬಿಟ್ಟು ಹಡದು ಹೋದದ್ದಾಯಿತು. ಆ ಚಿಕ್ಕ ಮಗು ಕೊಚ್ಚಿಕೊಂಡು ಹೋಗುತ್ತಾ ಇದ್ರೆ ಮೇಲಕ್ಕಿಟ್ಟದ್ದಾಯಿತು, ಅಂಟು ಬಂದದ್ದಾಯಿತು. ಬಂದ ಅಂಟಿನಿಂದ ಹೊತ್ತುಕೊಂಡು ಬಂದರು. ಏನಂಟು? ನಾನಿಲ್ಲದಿದ್ರೆ ಏನಾಗುತ್ತೋ. ಅದು ನಮಗೂ ಇರೋದು ನೋಡಿ, ಮನೆ ಬಿಟ್ಟು ಬರ್ತೀವಿ, ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಇದ್ದರೂ ಏನಾಗ್ತಾರೋ ಏನೋ, ನಾನಿಲ್ಲ ಏ ಚೆನ್ನಾಗೇ ಇರ್ತ ಫಸ್ಟ್ ಕ್ಲಾಸ್ ಆಗಿರ್ತ ಏನಾಗ್ತಾರೆ. ನಾವು ಬೇಕಾದ್ರೆ ಮನೆ ಬಿಟ್ಟು ಬರೋದಲ್ಲ, ಮೇಲಕ್ಕೂ ಹೋಗಿ ನೋಡಿ ಅಲ್ವಾ. ಮೇಲಕ್ಕೂ ಹೋಗಿಬಿಟ್ರೆ 13 ದಿವಸದವರೆಗೂ ನಿಮ್ಮನ್ನು ಮೇಲಕ್ಕೆ ಕಳಿಸಲ್ಲ, ಇಲ್ಲೇ ಪಕ್ಕದಲ್ಲಿ ಗೋಡೆ ಮೇಲೆ ಕೂರಿಸಿರ್ತಾರೆ. ಆ ವೈಕುಂಠ ಎಲ್ಲ ನೋಡಿಕೊಂಡೇ ಹೋಗಬೇಕಲ್ಲ ನಾವು ಹೋದ್ಮೇಲೆ. ಅದಕ್ಕೆ ಅಲ್ಲಿ ಕೂತು ನೋಡಿ, 13ನೇ ದಿವಸ ಅಂದರೆ ನಿಮ್ಮದೇನು ವೈಕುಂಠ ಅಂತ ಆಗುತ್ತಲ್ಲ, ಆ ದಿವಸ ನೀವು ಮನೆಯಲ್ಲಿ ಹೋದರೆ ನಾನು ಸತ್ತದ್ದಕ್ಕೆ ಮಾಡುತ್ತಾ ಇದ್ದಾರಾ ಅಥವಾ ಏನಾದರೂ ಫಂಕ್ಷನ್ ಆಗುತ್ತಾ ಅಂದರೆ ನಿಮ್ಗೆ ಡೌಟ್ ಬರುತ್ತೆ. ಆ ಪಿಂಡ ಪ್ರದಾನ ಮಾಡಿದ ಕಾಲಕ್ಕೆ ಕಣ್ಣಲ್ಲಿ ನೀರು ಹಾಕೋದು ಬಿಟ್ಟರೆ ಮಿಕ್ಕದ್ದೆಲ್ಲ ಸಂಭ್ರಮವೋ ಸಂಭ್ರಮ, ಮದುವೆ ಸಂಭ್ರಮದಂತ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಹೌದ್ ತಾನೆ? ಎಲ್ಲ ತಿರುಗಾಡೋದೇನು, ಲಡ್ಡು ಜಿಲೇಬಿ ತಿಂಬೋದು ತಿರುಗೋದು ಎಲ್ಲ ಇರುತ್ತೆ. ಆ ಪಿಂಡ ಪ್ರದಾನ ಮಾಡಿದ ಕಾಲಕ್ಕೆ ಚೂರು ಗಟ್ಟಿಯಾಗಳುತ್ತಾರೆ ಮೊದಲನೇ ಸಲ, ನಂತರ ಇವಾಗೂ ಪಿಂಡ ಪ್ರದಾನ ಮಾಡ್ತೀರಲ್ಲ ಅವಾಗೂ ಅಳತೀರಾ? ಅಳೋರಿದ್ದರೆ ಕೈ ಎತ್ತಿ. ವರ್ಷೇ ಪಿಂಡ ಪ್ರದಾನ ಮಾಡುವಾಗ ಅಳೋದಿದೆಯಾ? ಇಲ್ಲ, ಮೆಕ್ಯಾನಿಕಲ್ ಆಗಿದೆ. ಆ ಸತ್ತವರೇ ಬಂದು ನೋಡಿದರೆ ಅಯ್ಯೋ ನನ್ನ ನೆನೆಯೋದೇ ಇಲ್ಲಲ್ಲ, ನಮ್ಮ ಪರಿಸ್ಥಿತಿಯು ಅಷ್ಟೇ. ಆದರೆ ಆ ಹೋದವರು ಬದುಕಿದಷ್ಟು ದಿವಸ ನಾನಿಲ್ಲಾಂಗಿದ್ರೆ ಇವರೇನಾಗ್ತಾರೋ ಅಂತಲೇ ಸತ್ತವರು. ಹೌದ್ ತಾನೆ? ನಮ್ಮದು ಹಾಗೆ. ಆದ್ದರಿಂದ ಈ ಚಿಂತೆ ಬೇಡ ಅಂದರು. ಅಂಟು ಬಂದಿದೆ, ಜಿಂಕೆಯನ್ನೇ ನೆನೆದು ಪ್ರಾಣ ಬಿಟ್ಟು ಜಿಂಕೆಯಾಗಿ ಹುಟ್ಟಿದಾಗ ಸ್ವಾಮಿ ಬುದ್ಧಿ ಕೊಟ್ಟ, ಹಿಂದಿನ ಜನ್ಮದ ನೆನಪು ಕೊಟ್ಟ, ದೇವರನ್ನೇ ನೆನೆದು ಪ್ರಾಣ ಬಿಟ್ಟದ್ದಕ್ಕೆ ಬ್ರಾಹ್ಮಣ ಜನ್ಮ ಬಂತು. ಆ ಜನ್ಮದಲ್ಲಿ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡತಾ ಏನು ಬಲಿ ಕೊಡಲಿಕ್ಕೆ ಕರಕೊಂಡು ಹೋದರೆ ಸ್ವಾಮಿ ಇದ್ದಾನೆ ಅಂತ ಇದ್ದು ಅಲ್ಲಿ ದುರ್ಗಾದೇವಿ ಆ ಬಲಿ ಕೊಡುವವರನ್ನು ಕತ್ತರಿಸಿ ಹಾಕಿದರೆ ಬಿಡುಗಡೆ ಆದರೆ ಚೂರು ಸಂತೋಷ ಇಲ್ಲ. ಸಾಯಿಲಿಕ್ಕೂ ಒಂದೇ ಮನ, ಬಿಡಿಸಿದ್ರೂ ಒಂದೇ ಮನಸ್ಸು, ಹರೇ ನಿನ್ನ ಸಂಕಲ್ಪ ಅಂತ ಬಂದ ಅಪರೂಪದ ಚಿಂತಕರು ಜಡಭರತ ರಾಜ. ಅಂಥ ಮಹಾರಾಜರನ್ನ ಬ್ರಾಹ್ಮಣನಾಗಿ ಬಂದವರನ್ನ ಭರತನನ್ನ ಪಾಲಕಿ ಹೊರೆಯಲಿಕ್ಕೆ, ರಹುಗಣ ಮಹಾರಾಜನ ಪಾಲಕಿ ಹೊರೆಯಲಿಕ್ಕೆ ಕರೆದಾಗ ಪಾಲಕಿಯನ್ನು ಸರಿಯಾಗಿ ಹೊತ್ತಿಲ್ಲ. ಯಾಕೆ? ಕೆಳಗೆ ಇರುವೆಗಳು ಬಂದರೆ ತುಳಿಯದೇ ಇರಬೇಕು ಅಂತ ಕಾಲು ಹಾರಿಸಿದರೆ, ಭುಜ ಹಾರಿದರೆ, ಪಾಲಕಿ ಹಾರಿದರೆ ರಾಜ ಹಾರಿದ. ಏನು ಸರಿಯಾಗಿ ಹೊರಲಿಕ್ಕಾಗಲ್ವಾ, ದಟ್ಟಪುಟ್ಟವಾಗಿದ್ದೀಯಾ ಅಂತ ಹೇಳಿದಾಗ ಆವಾಗ ಬಾಯಿ ಬಿಟ್ಟದ್ದು, ಇವ ನನ್ನ ಶಿಷ್ಯ ಹೇಳಲೇಬೇಕು. ಅದಕ್ಕೆ ಹೇಳಿದರು,
ನಾನು ಕಾಣಿಸ್ತಾ ಇದ್ದೀನ, ದಷ್ಟಪುಷ್ಟವಾಗಿ ನನ್ನ ಶರೀರ ಇರೋದು ನಾನಲ್ಲ, ನಿನ್ನ ಪಾಲಕಿಯನ್ನು ಶರೀರ ಹೊತ್ತಿದೆ, ಒಳಗಿದ್ದ ನನ್ನನ್ನೇ ದೇವರು ಹೊತ್ತಿದ್ದಾರೆ, ಈ ಶರೀರವನ್ನು ದೇವರು ಹೊತ್ತಿದ್ದಾರೆ, ನಿನ್ನ ಪಾಲಕಿಯನ್ನು ಈ ಭುಜ, ಭುಜವನ್ನು ಕಟಿ, ಕಟಿಯನ್ನು ಪಾದ, ಪಾದವನ್ನು ಶೇಷ ಅವರು ಹೊತ್ತಿದ್ದಾರೆ, ನಾನಲ್ಲ. ಇದು ಕೇಳಿ ಕಳಗ ಬೀಳುತ್ತಾರೆ ಕಾಲಿಗೆ. ನಾನು ಇಂದ್ರದೇವರ ವಜ್ರಾಯುಧಕ್ಕೂ ಹೆದರಲ್ಲ, ಬ್ರಾಹ್ಮಣರಿಗೆ ಹೆದರುತ್ತೇನೆ, ನಿಮ್ಮ ಅವಮಾನ ಆಯಿತು ಕ್ಷಮಾ ಮಾಡಬೇಕು ಅಂದಾಗ ಆತನಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡಿದ್ದೇ ವಿಶೇಷವಾದ ಭರತ ಮಹಾರಾಜ. ಆತನ ವಂಶದ ಸುಮತಿರಾಜರ ಪರ್ಯಂತ ಬಂತು ಅಂತ ಹೇಳಿ ಇಷ್ಟರವರೆಗೆ ನಿಮಗೇನು ಹೇಳಿಕೊಟ್ಟದ್ದು? ಏ ಗೊತ್ತ್ರಿ, ವಂಶಗಳು ವಂಶವರ್ಣನೆ ಅಲ್ಲ ಅಂದರು. ಆ ವಂಶಗಳ ವರ್ಣನ ನೆಪದಿಂದ ಚೇತನರಾದ ಜೀವರಲ್ಲಿ ಭಗವಂತನನ್ನು ನೋಡುವ ಕ್ರಮ ಹೇಳಿಕೊಟ್ರು, ಇನ್ನು ಜಡಗಳಲ್ಲಿ ನೋಡುವ ಕ್ರಮ ಹೇಳಿಕೊಡುತ್ತಾರೆ. ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ, ಅಲ್ಲಿರುವ ದ್ವೀಪಗಳ ಆಕಾರದಲ್ಲಿ ಭಗವಂತ, ಸಪ್ತ ಸಮುದ್ರಗಳ ಆಕಾರದಲ್ಲಿ, ಆ ಸಮುದ್ರದಲ್ಲಿರುವ ಜಲಚರಗಳ ಆಕಾರದಲ್ಲಿ, ಆಯಾ ದ್ವೀಪಗಳಲ್ಲಿರುವ ಪರ್ವತಗಳ ಆಕಾರದಲ್ಲಿ, ಅಲ್ಲಲ್ಲಿರುವ ಜನರ ಆಕಾರದಲ್ಲಿ, ಅವರವರು ಉಪಾಸನೆ ಮಾಡುವ ಮೂರ್ತಿಯ ಆಕಾರದಲ್ಲಿ ಸರ್ವತ್ರ ಸ್ವಾಮಿಯೇ ಇದ್ದಾನೆ. ಜಡವನ್ನು ಜಡವಾಗಿ ನೋಡಬೇಡಿ, ಅದರೊಳಗೆ ದೇವರನ್ನು ನೋಡಿ ಆ ಆಕಾರದಲ್ಲಿ ಅಂತ ಹೇಳಿ ಕೊಟ್ಟದ್ದೇ ಪಂಚಮಸ್ಕಂದದ ಉತ್ತರಾರ್ಧ. ಆ ಹೇಳೋ ಕಾಲಕ್ಕೆ ಚೂರು ತಲೆ ಮೇಲಕ್ಕೆತ್ತಿ ಅಂದರು, ನಕ್ಷತ್ರ ಕಾಣಿಸಿತು. ಅಲ್ಲೂ ಸ್ವಾಮಿಯೇ ಇದ್ದಾನೆ, ಗ್ರಹಗಳಲ್ಲಿ ನಕ್ಷತ್ರಗಳಲ್ಲಿ ತಾನೇ ಇದ್ದು ಧಾರಣೆ ಮಾಡಿದ ಶಿಂಶುಮಾರ ರೂಪದ ಪರಿಚಯ ಮಾಡಿಕೊಟ್ಟು ಚೂರು ದಕ್ಷಿಣ ದಿಕ್ಕು ನೈಋತ್ಯ ಮಧ್ಯೆ ಒಂದು ಪಟ್ಟಣ, ನಾವು ಹೋಗಲೇಬೇಕಾದ ಪಟ್ಟಣ ಯಾವುದು? ಯಮಧರ್ಮರಾಜರ ಪಟ್ಟಣ. ಅದರ ಪರಿಚಯ ಮಾಡಿಕೊಟ್ಟರು. ನಾನಾ ಪಾಪಗಳು, ಪಾಪಗಳಿಗೆ ತಕ್ಕ ಶಿಕ್ಷ, ಇಷ್ಟು ವರ್ಣನೆ ಮಾಡಿದರೆ ಪ್ರಶ್ನೆ ಬರ್ತಾ ಇದೆ. ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ಹೇಳಿದ್ದೀರಿ, ಪಾಪಗಳು ಮಾಡಿ ಆಯಿತು, ಶಿಕ್ಷೆ ಬೇಡ, ಅದಕ್ಕೆ ನಾವು ನರಕಕ್ಕೆ ಹೋಗಬಾರ್ದು, ಅದಕ್ಕೇನಾದರೂ ವ್ಯವಸ್ಥೆ ಇದೆಯಾ ಅಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ಅಲ್ಲ ರೀ, ಪ್ರಾಯಶ್ಚಿತ್ತ ಮಾಡಿದರೆ ಮತ್ತು ಪಾಪ ಮಾಡ್ತೀವಲ್ಲ, ಪಾಪ ಪ್ರಾಯಶ್ಚಿತ್ತ, ಪಾಪ ಪ್ರಾಯಶ್ಚಿತ್ತ, ಯಾಕೆ ಮಾಡದೇ ಇರಬಹುದಲ್ಲ. ಕರೋತಿ ವಿವಶಃ ಭೂಯ, ವಶವಿಲ್ಲದೆ ಮಾಡುತ್ತಾನಲ್ಲ ಜೀವ, ಅವಾಗೇನಾಗುತ್ತೆ? ಮನ್ಯೇ ಕುಂಜರ ಶೌಚವತ್ತು, ಆನೆ ಸ್ನಾನ ಮಾಡಿದಂತಾಯಿತಲ್ಲ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಕರ್ಮಣ ಕರ್ಮ ನಿರ್ಹಾರ ನಹಿ ಆತ್ಯಂತಿಕ ಇಷ್ಯತೆ, ಕರ್ಮದಿಂದ ಕರ್ಮವನ್ನು ಕಳ್ಕೊಳ್ಳೋದು ಎಂಬುದು ಸರಿಯಾದ್ದಲ್ಲ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂದರು. ಮತ್ತೆ ಹೇಗೆ ಅಂತ ಹೇಳ್ತಾರೆ, ಭಗವಂತನ ನಾಮಸ್ಮರಣೆ ಒಂದೇ, ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ್ ವಿಷಯಾಮತಿ. ದೇವರ ಪಾದದಲ್ಲಿ ಮನಸ್ಸಿರಬೇಕು, ಬಾಯಿಯಿಂದ ನಾಮಸ್ಮರಣೆ ಬರಬೇಕು. ಅಂಥ ನಾಮಸ್ಮರಣೆ ಕೋಟಿ ಕೋಟಿ ಪಾಪಗಳನ್ನು ಅಲ್ಲ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕತ್ತರಿಸಿ ಹಾಕುತ್ತೆ. ಕನ್ಯಾಕುಬ್ಜ ದೇಶದಲ್ಲಿ ಅಜಾಮಿರ ಬ್ರಾಹ್ಮಣ ಇದ್ದ, ತಂದೆ ತಾಯಿಗಳನ್ನು ಸೇವಾ ಮಾಡ್ತಾ ಇದ್ದ, ವೇದ ವೇದಾಂತಗಳ ಅಧ್ಯಯನ ಮಾಡಿಕೊಂಡಿದ್ದ, ಅನುಷ್ಠಾನ ಮಾಡ್ತಿದ್ದ, ಭಗವಂತನ ಶರಣಾಗತನಾಗಿದ್ದ, ಗುರು ಅಗ್ನಿ ಗೋ ವಿಪ್ರರ ಸೇವಾ ಮಾಡುತ್ತಾ ಇದ್ದ, ಮಿತವಾಕ್ ಅನಸೂಯಕಃ ಅಸೂಯೆ ಇಲ್ಲದೇ ಇದ್ದ, ಮಿತವಾದ ಮಾತಾಡುತ್ತಾ ಇದ್ದ, ಇಂಥ ವ್ಯಕ್ತಿ ತನ್ನ ಕರ್ಮಾನುಸಾರ ದುಷ್ಟ ಸ್ತ್ರೀ ಸಂಪರ್ಕ ಮಾಡಿದ, ಹೆಂಡತಿ ತಂದೆ ತಾಯಿಗಳನ್ನು ಬಿಟ್ಟ, ಮಾಡಬಾರದ ಕೆಲಸಗಳನ್ನು ಮಾಡಿ ಹೊಟ್ಟೆ ಹೊರದ, ಯಾವುದು ಚೌರ್ಯ ಮೊದಲಾದವೆಲ್ಲ ಕಳ್ಳತನ ಮಾಡಿ ಹೊಟ್ಟೆ ಹೊರದ, ಇಂಥವನಿಗೆ ಕೊನೇ ಕಾಲ ಬಂದ ಕೂಡಲೇ ತನ್ನ ಮಗ 80 ವರ್ಷ ಬಂತು. ಆವಾಗ ತನ್ನ ಮಗ ನಾರಾಯಣ ಕೊನೆಯವ 10ನೆಯವ, ದೂರದಲ್ಲಿ ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣ ವಯಂ ಉಚ್ಚೈಹಿ ಆಜುಹಾವ. ಆ ಮಗನನ್ನು ನಾರಾಯಣ ಅಂತ ಕರೆದ. ಯಾವಾಗ ಯಮಭಟರು ಬಂದು ನಿಂತಾಗ, ಆವಾಗ ವಿಷ್ಣು ದೂತರು ಬಂದು ಬಿಡಿಸಿ ಹೋಗ್ತಾ ಇದ್ದಾರೆ. ಯಮದೂತರು ಕೇಳಿದರು, ಯಾರು ನೀವು?
ನಾವು ವಿಷ್ಣು ದೂತರು ಅಲ್ಲ. ನಿಮಗೆ ನೀವು ಯಮಧರ್ಮರಾಜರ ದೂತರು, ಧರ್ಮ ಗೊತ್ತೋ? ಹಾ, ಇವ ಪಾಪ ಮಾಡಿದ, ಶಿಕ್ಷಾ ಮಾಡಬೇಕು. ಪಾಪ ಇವ ಮಾಡಿದ. ಧರ್ಮ ಎಂಬುದು ವೇದ ಪ್ರಣಹಿತೋ ಹಿ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ. ವೇದ ಹೇಳಿದ್ದೇ ಧರ್ಮ, ಧರ್ಮಕ್ಕೆ ಪ್ರಭು ಶ್ರೀಹರಿ. ಇವ ಅಧರ್ಮ ಮಾಡಿದ್ದಾನೆ, ಶಿಕ್ಷಾ ಮಾಡಬೇಕು. ಹೌದಾ? ಧರ್ಮ ಗೊತ್ತಿರಬೇಕಾದವರಿಗೆ ಧರ್ಮ ಗೊತ್ತಿಲ್ಲದಿದ್ದರೆ ಹೀಗಾಗುತ್ತೆ ಅಂದರು ವಿಷ್ಣು ದೂತರು. ನಿಮಗೆಲ್ಲ ಗೊತ್ತಾಯಿತು, ಇವನು ಮಾಡಿದ ಪಾಪವೆಲ್ಲ ಗೊತ್ತಾಯಿತು. ಒಂದು ಗೊತ್ತಾಗಿಲ್ವೇ? ಏನು? ಯಜ್ ಜಗಾದ ಚತುರಕ್ಷರಂ ನಾರಾಯಣ ಅಂತ ಹೇಳಿದನಲ್ಲ, ಆ ನಾಲ್ಕು ಅಕ್ಷರ ಹೇಳಿದ ಕೊಳ್ಳೆ ಏನಾಯಿತು ಗೊತ್ತಾ? ಈ ಜನ್ಮದ ಪಾಪ ಮಾತ್ರ ಅಲ್ಲ, ಜನ್ಮ ಕೋಟ್ಯಂಭಸಾಮಪಿ, ಕೋಟಿ ಜನ್ಮಗಳ ಪಾಪವು ಕಳೆದು ಹೋಯ್ತಯ್ಯ, ಅದು ನಿಮಗೆ ಗೊತ್ತಾಗಿಲ್ಲ ಅಂತ ಬಿಡಿಸಿ ಹೋಗ್ತಾ ಇದ್ದಾರೆ. ತದನಂತರ ಆಶ್ಚರ್ಯದಿಂದ ತಾನು ಅನುಗ್ರಹ ಮಾಡಿದ ಸ್ವಾಮಿಯನ್ನು ನೆನೆಕೊಂಡು ವೈರಾಗ್ಯದಿಂದ ತಾನು ಹೊರಟು ಹೋಗ್ತಾ ಇದ್ದಾನೆ. ಹರಿದ್ವಾರದಲ್ಲಿ ದೇವರ ಧ್ಯಾನ ಮಾಡಿ ತಪಸ್ಸನ್ನು ಮಾಡುತ್ತಾ ಶರೀರ ತ್ಯಾಗ ಮಾಡಿದ. ಆಗ ಮತ್ತೂ ಅದೇ ವಿಷ್ಣು ಪಾರ್ಷದರು ಬಂದು ಕರಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಯಮದೂತರು ಬಂದು ಧರ್ಮರಾಜರನ್ನು ಕೇಳುತ್ತಾರೆ, ಯಾಕೆ ಹೀಗಾಯಿತು? ಕತಿಶ ಅಸ್ತಾರಸ್ಸಂತಿ, ಎಷ್ಟು ಜನ ಇದ್ದಾರ್ರಿ ಅಪ್ಪ, ಒಬ್ಬರು ಕರ್ಕೊಂಬ ಅಂತ ಹೇಳೋದು, ಒಬ್ಬರು ಬೇಡ ಅಂತ ಹೇಳೋದು, ಏನಿದು? ಆವಾಗಂದ್ರು, ಅಯ್ಯ ನೀವು ಪಾಪಿಗಳನ್ನು ಕರ್ಕೊಂಡು ಬರಬೇಕು, ವಿಷ್ಣು ಭಕ್ತರನ್ನಲ್ಲ, ಅವರ ತಂಟೆಗೆ ಹೋಗಬೇಡಿ. ಅಲ್ಲ, ಅವರು ಪಾಪ ಮಾಡಿದರೆ? ಒಳಗಿದ್ದಾನೆ ಸ್ವಾಮಿ, ಅವನ್ನು ನೋಡಿಕೊಳ್ತಾನೆ, ಆದ್ದರಿಂದ ನೀವು ಹೋಗಬೇಡಿ ಎಂದರು. ಈ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಸ್ವಪ್ನದಲ್ಲೂ ಯಮಧರ್ಮರಾಜರ ಭಟರ ದರ್ಶನ ಆಗಲ್ಲ ಅಂದರು. ಆವಾಗ ನಮಗೆ ಡೌಟು, ಏನದು? ಒಮ್ಮೆ ನಾರಾಯಣ ಅಲ್ಲ, ನಾವು ದಿನಕ್ಕೆ 10 ಸಲ ಆದರೂ ಅಂತೀವಲ್ಲ, ಹಾಗಾದರೆ ನಾವು ನರಕಕ್ಕೆ ಹೋಗಲ್ಲ ಅಂದರೆ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ ಅಂದರು. ಯಾಕ್ರಿ ಹೀಗೆ ಹೇಳ್ತೀರಾ ಅಂದರೆ, ಕರ್ಕೊಂಡು ಹೋಗೋರು ಡಿಫರೆನ್ಸ್ ಅಷ್ಟೆ. ಅವರೇನಿದ್ರು, ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕ್ರೂರವಾದ ಯಮಭಟರು ಬರಲ್ಲ ಅಂತ ಹೇಳಿದ್ರಷ್ಟೆ. ಯಾಕೆ? ದಶರಥ ಮಹಾರಾಜ ಎಂಥ ಪುಣ್ಯವಂತ, ಆತನನ್ನ ಕರ್ಕೊಂಡು ಹೋಗುವಾಗ ಯಮಧರ್ಮರಾಜರ ನರಕದ ಮೇಲೆ ಕರ್ಕೊಂಡು ಹೋದ್ರು, ನರಕ ದರ್ಶನ ಮಾಡಿಸಿದ್ರು, ದೇವದೂತನೇ ಬಂದಿದ್ರು. ಅವಾಗ ಕೇಳ್ತಾನೆ ರಾಜ, ಅವ ತುಂಬ ತಿಳ್ಕೊಂಡವ, ನನಗ್ಯಾಕೆ ನರಕ ದರ್ಶನ ಮಾಡಿಸ್ತಾ ಇದ್ದೀರಿ, ನಾನೇನು ಪಾಪ ಮಾಡಿದೆ ಅಂತ ಕೇಳಿದ. ಅವಾಗ ಹೇಳ್ತಾರೆ, ಸಂಧ್ಯಾಕಾಲ ಸರಯೂ ನದಿಗೆ ನೀವು, ಸೂರ್ಯ ಮುಳುಗ್ತಾನಿನ್ನ, ಅದಕ್ಕೆ ಓಡತಾ ಬರ್ತಾ ಇದ್ದೀರಿ, ಸೂರ್ಯ ಮುಳುಗೋದ್ರೊಳಗೆ ಅರಿಗೆ ಕೊಡಬೇಕು ಅಂತ, ಆ ನಿಮ್ಮ ಭರದಿಂದ ನದಿಗೆ ನೀರು ಕುಡಿಯಲಿಕ್ಕೆ ಬಾಯಿ ಹಾಕಿದ ಆಕಳು ಸರಿದು ಹೋಯಿತು ಪಕ್ಕಕ್ಕೆ, ಆ ಪಾಪದಿಂದ ನರಕ ದರ್ಶನ ಆಯಿತು. ಮತ್ತೆ ಆ ರಾಜನಿಗಿಂತ ದೇವರ ಸ್ಮರಣೆ ನಾವು ಮಾಡ್ತೀವ, ಆತ ರಾಮನನ್ನ ಕಂಡವ, ಮತ್ತೆ ಆತನಿಗೆ ನರಕ ದರ್ಶನ ಆದರೆ ನಮಗಾಗಲ್ವಾ? ಅಂದ್ರೆ ಕರ್ಕೊಂಡು ಹೋಗೋರು ಬೇರೆ, ಕರ್ಕೊಂಡು ಹೋಗ್ತಾರೆ ಯಾರು? ದೇವದೂತರೇ ಬರ್ತಾರೆ. ಇಡೀ ಸಾರಕ್ರಮ ಪೂಜಾ ಎಲ್ಲ ಮಾಡುತ್ತಾ ಇದ್ರೆ ನಮ್ಮ ಪಾಪಕ್ಕನುಸಾರ ಅವರೇ ಕರ್ಕೊಂಡು ಹೋಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸಿ ಅವರೇ ಮತ್ತು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹೇಳಿದ್ದೇನು, ಯಮಧರ್ಮರಾಜರ ಭಟರನ್ನು ಸ್ವಪ್ನದಲ್ಲೂ ಕಾಣಲ್ಲ ಅಂತ ಹೇಳಿದ್ರಷ್ಟೇ ಹೊರತು ನಿಮ್ಮ ನಿಮ್ಮ ಪಾಪಕ್ಕೆ ನೀವು ನರಕಕ್ಕೆ ಹೋಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ತುಂಬಾ ಜನ ಆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವೇ ನರಕಕ್ಕೆ ಹೋಗಲ್ಲ, ಪರ್ಮನೆಂಟ್ ಸೆಟಪ್ ಇಲ್ಲೇ ಅಂಥೇಳಿ. ಆದರೆ ಚೆನ್ನಾಗಿದೆ, ಏನದು? ನರಕವೂ ಬಾರದಷ್ಟು, ನರಕವೂ ಬಾರದಷ್ಟು ರೀತಿಯಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಅಷ್ಟೂ ಪಾಪಗಳು ಹೋಗಿಬಿಟ್ರೆ ನಾವು ನರಕಕ್ಕೆ ಹೋಗಬೇಕಾಗಿಲ್ಲ. ನಾವು ಮಾಡೋ ನಾಮಸ್ಮರಣೆಯಲ್ಲಿ ಬಾಯಿಂದ ನಾಮಸ್ಮರಣೆ ಬರುತ್ತೆ, ಮನಸ್ಸು ದೇವರಲ್ಲಿ ಎಷ್ಟಿದೆ? ಹಾಗಾದರೆ ಆಚಾರ್ಯ ಹೇಳ್ತಾರೆ, ಮನಸ್ಸು ದೇವರಲ್ಲಿ ಇಲ್ಲದಿದ್ದರೆ ಈ ಥರ ಫಲ ಬರಲ್ಲ ಅಂದರು. ಹೌದಪ್ಪ, ದೇವರಲ್ಲಿ ಮನಸ್ಸಿಲ್ಲ, ಏನೋ ಸ್ಮರಣೆ ಮಾಡ್ತೀನಿ, ಚೂರು ಫಲ ಬರಲ್ವಾ? ಚೂರು ಬರುತ್ತೆ, ಯಾರಿಲ್ಲ ಅಂದರು ಬರುತ್ತೆ. ಆದರೆ ಏನು
ಉತ್ತಮ ಗತಿಯಾಗುವ ಫಲ ಬರೀ ನಾಮಸ್ಮರಣೆಗಿಲ್ಲ ಅಂತ ಆಚಾರ್ಯರು ನಿರ್ಣಯ ಕೊಡುತ್ತಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ನಾಮ ವ್ಯಾಹರಣಂ ವಿಷ್ಣೋ ಯತಃ ತದ್ ವಿಷಯ ಮತಿ, ದೇವರಲ್ಲಿ ಮನಸ್ಸು ಬರಬೇಕು ಅಂತ ಚೆನ್ನಾಗಿ ಹೇಳುತ್ತ, ಅಂಥ ಅಪರೂಪವಾದ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಇಟ್ಟುಕೊಂಡು ಅವನ ಮೂರ್ತಿಯನ್ನು ನೆನೆದಾಗ ಖಚಿತವಾಗಿ ಪಾಪಗಳೆಲ್ಲ ಹೋಗಿಬಿಡುತ್ತೆ, ಪಾಪಗಳೆಲ್ಲ ಹೋಗಿಬಿಟ್ಟಾಗ ನರಕಕ್ಕೆ ಹೋಗುವ ಪ್ರಸಕ್ತಿಯೇ ಇರಲ್ಲ ಎಂಬುದು ಸತ್ಯ. ಆದರೆ ಪ್ರೊವೈಡೆಡ್ ಅಂಥ ಸ್ಮರಣೆ ಆಗಿರಬೇಕು ಅಂತ ಹೇಳುತ್ತೆ. ಅಂಥ ಸ್ಮರಣೆ ನಮ್ಮಿಂದ ಆಗುತ್ತಾ? ಆಗುತ್ತೆ ಅಂದರು. ಚೂರು 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 ಈ ಸ್ಮರಣೆ ಮಾಡ್ತಾ ಮಾಡ್ತಾ ಅಂಥ ಸ್ಮರಣೆ ಮಾಡಲಿಕ್ಕೆ ಅಡ್ಡಿಯಾದ ಪಾಪವೆಲ್ಲ ಹೋದರೆ ಅಂಥ ಸ್ಮರಣೆ ಬಂದ ಕೂಡಲೇ ಎಲ್ಲ ಪಾಪಗಳು ಹೋಗಿಬಿಡುತ್ತೆ, ಆದ್ದರಿಂದ ಹೆದರಬೇಕಾಗಿಲ್ಲ ಎಂಬ ನಿರ್ಣಯವನ್ನು ಕೊಡುತ್ತಾ ಇದ್ದಾರೆ. ಸರಿ, ತದನಂತರ ದಕ್ಷ ಪ್ರಜಾಪತಿಗಳ ವಂಶ ವಿಸ್ತಾರವನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅವರು ಹರಿಯಶ್ವರು ಅಂತ 10,000 ಜನರನ್ನು ಪಡೆದರು. ಹೇಗೆ ಪಡೆದರು ಅಂದರೆ ಹೇಳ್ತಾರೆ, ಭಗವಂತನ ಕುರಿತು ತಪಸ್ಸನ್ನು ಮಾಡಿದರಂತೆ. ಅದ್ಭುತವಾದ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಎಂಥ ತಪಸ್ಸು ಗೊತ್ತಾ? ಅವರು ಮಾಡಿದ ಮಂತ್ರ ಜಪ ಏನು ಅಂತ ಹೇಳ್ತೀರಾ? ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಅದರ ಅರ್ಥ ಹೇಳಿಬಿಡುತ್ತೇನೆ. ಹೇಳ್ತಾರೆ, ಕಣ್ಣಿದೆ, ಕಣ್ಣಿಗೆ ರೆಪ್ಪೆ ಇದೆ, ಕಣ್ಣನ್ನು ಸದಾ ರಕ್ಷಣೆ ಮಾಡುತ್ತೆ, ಕಣ್ಣು ಎಲ್ಲ ನೋಡುತ್ತೆ, ಅದನ್ನು ಮಾತ್ರ ನೋಡಲಿಕ್ಕಾಗಲ್ಲ. ಹಾಗೆ ಎಲ್ಲ ಸಖ್ಯುಹು ಎಲ್ಲ ಜೀವರಾಶಿಗಳಿಗೆ ಸಖನಾಗಿ ರಕ್ಷಕನಾದ ದೇವನನ್ನು ಬಿಟ್ಟು ಮಿಕ್ಕೆಲ್ಲ ನಾವು ನೋಡ್ತಾ ಇರ್ತೇವೆ. ಹಾಗೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಹೃದಯದಲ್ಲಿರುವ ಸ್ವಾಮಿ ಬಿಂಬ ಮೂರ್ತಿ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಬರ್ತಾರೆ ಸ್ವಾಮಿ ಎದುರಿಗೆ ನಿಂತ. ತುಂಬ ಸ್ತೋತ್ರ ಇದೆ, ಇಷ್ಟೇ ಇಲ್ಲ, ತುಂಬ ಇದೆ. ನಂತರ ಎದುರಿಗೆ ಬಂದ, ಅನುಗ್ರಹ ಮಾಡಿದ, 10,000 ಜನ ಬಂದರು, ಅವರಿಗೆ ತಪಸ್ಸನ್ನು ಮಾಡಿ ಮಕ್ಕಳನ್ನು ಪಡೆಯಿರಿ ಅಂದರೆ ನಾರದರು ಬಂದರು, ಕೆಲವು ಪ್ರಶ್ನೆಗಳನ್ನು ಮಾಡಿದರು. ಆ ಪ್ರಶ್ನೆಗಳನ್ನು ಮಾಡಿದಾಗ ಅವರು ಅರ್ಥ ಮಾಡಿಕೊಂಡ್ರಂತೆ, ಓಹೋ ಈ ಪ್ರಶ್ನೆಗಳಿಗೆ ಬೇರೇನೆ ಅರ್ಥ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಆ ಪ್ರಶ್ನೆಗಳು ಚೂರು ನೋಡಿ ಮುಂದಕ್ಕೆ ಹೋಗೋಣ. ಹೌದ್ ತಾನೆ? ಅವ್ರು ಹೇಳುತ್ತಾರೆ ನಾರದರು, ಹರ್ಯಶ್ವಾಹ ಕಥಂ ಶ್ರಕ್ಷತ ವೈ ಪ್ರಜಾ, ನೀವು ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಹೇಗೆ ಹುಟ್ಟಿಸ್ತೀರಾ? ಹೇಳುತ್ತಾರೆ, ಅದೃಷ್ಟ್ವಾಂತಂ ಭುವೋ ಭುವೋ ಯೂಯಂ ಬಾಲಿಶಾಹ ಬತ ಬಾಲಕಾಹ. ನೀವು ಹುಡುಗ ಬುದ್ಧಿ, ನಿಮಗೆ ಭೂಮಿಯ ಅಂತವೇ ಗೊತ್ತಿಲ್ಲ. ಭುವ ಅಂತಂ ಅದೃಷ್ಟ, ಭೂಮಿಯ ಅಂತವನ್ನೇ ನೋಡಲಿಲ್ಲ. ನೀವು ಹುಡುಗರಂತೆ ಈ ಸೃಷ್ಟಿ ಪ್ರಕ್ರಿಯೆಗೆ ಹೇಗೆ ಹೋಗ್ತಾ ಇದ್ದೀರಾ? ಇನ್ನು ಹೇಳುತ್ತಾರೆ, ತಥೈಕ ಪುರುಷಂ ರಾಜ್ಯಂ ಬಿಲಂ ಚ ಅದೃಷ್ಟ ನಿರ್ಗಮಂ. ನಿಮಗೆ ಪರಿಚಯವೇ ಆಗಿಲ್ಲ ಸಬ್ಜೆಕ್ಟು ಏನದು ಅಂತ ಹೇಳ್ತಾರೆ. ಏಕ ಪುರುಷಂ ರಾಜ್ಯಂ, ಒಬ್ಬನೇ ಪುರುಷ ಇದ್ದಾನೆ, ಅವನ ಕುರಿತು ಗೊತ್ತಾ? ಅಂದರೆ ಒಬ್ಬನೇ ಪುರುಷನಿರುವಂಥ ರಾಜ್ಯ ನಿಮಗೆ ಪರಿಚಯ ಆಯಿತಾ? ಅಲ್ಲಿ ಬಿಲ ಇದೆ ಹೇಳ್ತಾರೆ, ಆ ಬಿಲದಲ್ಲಿ ಹೋದವರು ತಿರುಗೇ ಬರಲ್ಲ, ಅದು ಗೊತ್ತಾ? ಬಹುರೂಪಾಂ ಸ್ತ್ರೀಯಂ ಚಾಪಿ, ತುಂಬ ರೂಪಗಳಿರುವ ಹೆಂಗಸನ್ನು ನೋಡಿದ್ದೀರಾ? ಪುಮಾಂಸಂ ಪುಂಸಲೀಪತಿಂ, ಅಂದರೆ ನಾನಾ ರೀತಿಯಾಗಿ ತಿರುಗತಕ್ಕಂಥ ಹೆಂಗಸಿನ ಗಂಡ ಇದ್ದಾನೆ, ಅವನನ್ನು ನೋಡಿದ್ದೀರಾ ಅನ್ನ ಹೇಳ್ತಾರೆ. ನದೀಂ ಉಭಯತೋ ವಾಹಾಂ, ಎರಡು ದಡಗಳ ಮಧ್ಯೆ ಪ್ರವಾಹ ಆಗ್ತಕ್ಕಂಥ ನದಿಯನ್ನು ನೋಡಿದ್ದೀರಾ? ಇನ್ನು ಹೇಳುತ್ತಾರೆ, ಅಲ್ಲೊಂದು ಮನೆ ಇದೆ, ಮನೆ ಪರಿಚಯ ಇದೆಯಾ? ಪಂಚ ಪಂಚ ಅದ್ಭುತಂ ಗೃಹಂ, ಐದೈದು ಅದರಿಂದ ಕೂಡಿರತಕ್ಕಂಥ ಒಂದು ಮನೆ ಇದೆ, ನೋಡಿದ್ದೀರಾ? ಕ್ವಚಿತ್ ಧ್ವಂಸಂ ಚಿತ್ರಕಥಂ, ಒಳ್ಳೆ ಅಲ್ಲಿ ಚಿತ್ರವಾದ ಕಥೆಗಳನ್ನು ಹೇಳತಕ್ಕ ಹಂಸ ಪಕ್ಷಿ ಇದೆ, ನೋಡಿದ್ದೀರಾ? ಹಾಗೆ ಕ್ಷುರಾಂತಂ ಚ ಸ್ವಯಂ ಭ್ರಮಿಂ, ಚಕ್ರ ಇದೆ, ಚುಪಾದ ಅರೆಗಳಿರತಕ್ಕಂಥ ಚಕ್ರ ತಾನೇ ತಿರುಗ್ತಾ ಇದೆ, ನೋಡಿದ್ದೀರಾ?
ಇನ್ನ ಕಥಂ ಸ್ವಪಿತುರ ಆದೇಶಂ ಅವಿದ್ವಾಂಸಃ ವಿಪಶ್ಚಿತಃ ಅನುರೂಪಂ ಅವಿಜ್ಞಾಯ ಹೋ ಸರ್ಗಂ ಕರಿಷ್ಯಥ. ನಿಮ್ಮ ಅಪ್ಪನ ಆದೇಶ ಏನು ಅಂತ ಗೊತ್ತಾ? ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಗೊತ್ತಾ? ಅದು ಗೊತ್ತಿಲ್ಲದೇನೆ ನೀವು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರು. ನಿಮ್ಗೇನೋ ಅರ್ಥ ಆಯ್ತಾ? ಏನೂ ಆಗಿಲ್ಲ, ನಾ ಅಂದ್ಕೊಂತೀವಿ ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಅವ್ರಿಗೇನೂ ಅರ್ಥ ಆಗಿರುತ್ತೆ ಬಿಡ್ರಿ, ಅವ್ರಿಗೆ ಅರ್ಥ ಆದರೆ ಸಾಕು. ಯಾಕೆ ಅವ್ರಿಗೆ ಹೇಳಿದ್ದು ನಮಗಲ್ಲ, ಅವ್ರಿಗಲ್ಲ ನಮಗೇ ಹೇಳ್ತಾ ಇದ್ದಾರೆ. ಆವಾಗ ಹರ್ಯಶ್ವರು ಅವ್ರಿಗೂ ಮಾತ್ರ ಹೇಗೆ ಅರ್ಥ ಆಯ್ತರಿ, ಯಾರಾದರೂ ವ್ಯಾಖ್ಯಾನ ಭಾಷ್ಯ ಏನಾದ್ರು ಬರೆದ್ರ ಇದಕ್ಕೆ ತೋರಿಸಿದ್ರ ಅವರಿಗೆ ಅಂದರೆ, ಔತ್ಪತ್ತಿಕ ಮನೀಷಯ ಸ್ವಭಾವ ಸಿದ್ಧವಾದ ಬುದ್ಧಿ ಪ್ರೇರಕ ಸ್ವಾಮಿ ಅವನ ಅನುಗ್ರಹದಿಂದ ವಾಚಃ ಕೂಟಂ ಚ ದೇವರ್ಷೇ ಸ್ವಯಂ ವಿಮಮೃಷು ಧಿಯಾ. ಆ ಬುದ್ಧಿಯಿಂದ ಆ ನಾರದರ ಮಾತನ್ನು ಅವರೇ ವಿಮರ್ಶ ಮಾಡಿದರು. ಅಂದರೆ ಅವ್ರು ಮಾಡಿದ್ರ, ಅವ್ರನ್ನ ಕೇಳಿದರೆ ನಮ್ಮಪ್ಪ ಕೊಟ್ಟ ವಿಮರ್ಶೆ ಮಾಡಿದ್ವು ಇಲ್ಲ ಕೃಷ್ಣಾರ್ಪಣ ಅಂದರು. ಇದೇ ಭಾಗವತ, ಅವನು ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ, ಇದಕ್ಕೆ ಭಾಗವತ ಅಂತ ಹೆಸರಿಟ್ಟು 12 ಸ್ಕಂದಗಳಾಗಿ ಮಾಡಿದರು. ಭಾಗವತವೆಲ್ಲ ಓದಿ ಟಿಪ್ಪಣಿಗಳೆಲ್ಲ ಬಾಯ್ಪಾಠ ಮಾಡಿ ಏನು ಓತಪ್ರೋತವಾಗಿ ಎಲ್ಲ ಹೇಳತಾ ಕೇಳತಾ ಇದ್ರೂ ಕೂಡ ಅವನು ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಅಂಬೋದೇ ಅರ್ಥ ಆಗಿಲ್ಲ, ಭಾಗವತ ಓದಿಲ್ಲ ಅಂತ ಅರ್ಥ ಅಂದರು. ಸರಿ, ನಂತರ ಹೇಳ್ತಾರೆ, ಭೂಹು ಕ್ಷೇತ್ರಂ ಬೀಜ ಸಂಗ್ನಸ್ಯ ಯದನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಂ ಅಸತ್ ಕರ್ಮಭಿರ್ಭವೇತ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭುವಂತಂ, ನೀವು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಭೂಮಿಯ ಅಂತವನ್ನೇ ನೋಡಿಲ್ಲ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಭೂಶಬ್ದೇನ ಕ್ಷೇತ್ರಂ ಸೂಕ್ಷ್ಮ ಶರೀರಂ ಲಿಂಗ ಶಬ್ದ ವಾಚ್ಯ ಮುಚ್ಚತೆ. ಲಿಂಗ ಶರೀರವನ್ನ ಭೂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಬೀಜ ಸಂಗ್ನಸ್ಯ ಜೀವಸ್ಯ, ಈ ಜೀವನಿಗೆ ಯಚ್ಛರೀರಂ ಅನಾದಿಕಾಲಮಾರಭ್ಯ ಜೀವಂ ನಿತರಾಂ ಬದ್ರಾತೀತಿ ಅನಾದಿ ನಿಬಂಧನಂ. ಜೀವನನ್ನ ಅನಾದಿಯಿಂದ ಕಟ್ಟಿ ಹಾಕಿದ ಏನು ಭೂಮಿ ಅಂದ್ರೆ ಯಾವುದು ಅಂದ್ರೆ ಲಿಂಗ ಶರೀರ. ಇದರ ಲಿಂಗ ಶರೀರಸ್ಯ ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ನಿರ್ವಾಣಂ, ಈ ಲಿಂಗ ಶರೀರದ ನಾಶ ಆಗದಿದ್ರೆ, ಅಂದರೆ ನಾವು ಮಾಡುವ ಸಾಧನೆ, ಯಾವ ಸಾಧನೆ, ವೇದೋಕ್ತ ಕರ್ಮಾನುಷ್ಠಾನ ಜ್ಞಾನ ಈ ಎರಡರಿಂದ ಕೂಡಿದ ಸಾಧನೆ ಎಲ್ಲಿಗೆ ಗುರಿಯಾಗಿರಬೇಕು, ಲಿಂಗ ಶರೀರವನ್ನ ನಾಶ ಮಾಡೋದರಲ್ಲಿ ಗುರಿಯಾಗಿರಬೇಕು. ನಾವು ಮಾಡುವ ಕರ್ಮಗಳ ಗುರಿ ಅದರ ಕಡೆ ಅಲ್ಲದೆ, ಲಿಂಗ ಶರೀರ ನಾಶ ಆಗುವ ದಿಕ್ಕಿಗಲ್ಲದೆ ಬೇರೆ ಕಡೆಗೆ ದಿಕ್ಕು. ಏನೇನೋ ಬಯಸಿ ಕರ್ಮಗಳು ಮಾಡಿದರೆ ಕಿಂ ಅಸತ್ ಕರ್ಮಭಿರ್ಭವೇತ್, ಈ ಗೊಡ್ಡಾದ ಕರ್ಮಗಳಿಂದೇನಾಗುತ್ತೆ ಅರ್ಥ? ವೇದೋಕ್ತ ಕರ್ಮಾನುಷ್ಠಾನ ಅವಶ್ಯ ಎಲ್ಲರೂ ಮಾಡಲೇಬೇಕು. ವೇದೋಕ್ತ ಕರ್ಮಾನುಷ್ಠಾನ ಗೊಡ್ಡಲ್ಲ, ಆದರೆ ಆ ವೇದೋಕ್ತ ಕರ್ಮಾನುಷ್ಠಾನ ಮಾಡೋದೇ ಪರಮಾವಧಿ ಅಲ್ಲ. ವೇದೋಕ್ತ ಕರ್ಮಾನುಷ್ಠಾನ ಮಾಡುವುದರ ಮೂಲಕ ಭಗವಂತನಲ್ಲೇ ಭಕ್ತಿ ಬೆಳೆದು, ಆ ಭಕ್ತಿಯಿಂದ ದೇವರಲ್ಲೇ ಮನಸ್ಸಿಟ್ಟು, ಅದರಿಂದ ದೇವರ ಪ್ರಸಾದದಿಂದ ಲಿಂಗದೇಹ ಹರಿದು ಹೋಗೋದೇ ಗುರಿ. ಅಂದರೆ ಪ್ರತಿಯೊಂದು ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಈ ಗುರಿಯ ನೆನಪಿರಬೇಕು. ಇದೆಯಾ? ಬೆಳಿಗ್ಗೆ ಅದು ಸಂಧ್ಯಾ ವಂದನೆ ಎಲ್ಲ ಸಂಕಲ್ಪಗಳು ಮಾಡ್ತೀವಿ, ಮಾಡೋ ಕಾಲಕ್ಕೆ ಲಿಂಗ ಶರೀರ ನಾಶಾರ್ಥಂ ಅಂತ ಶಬ್ದ ಹೇಳ್ತೀರಾ? ಇಲ್ಲ. ಆಲೋಚನೆ ಆದರೂ ಬರ್ತಾ ಇದೆಯಾ? ಇಲ್ಲ. ಮತ್ತೇನ್ರಿ ಸಾಧನೆ? ಕಿಮ ಅಸತ್ ಕರ್ಮಭಿರ್ಭವೇತ್, ಅಂದರೆ ವೇದೋಕ್ತ ಕರ್ಮಾನುಷ್ಠಾನವೇ ಅದರ ಗುರಿ. ಯಾವ ಕಡೆ ಇಡಬೇಕೋ ಆ ಕಡೆ ಇಲ್ಲದಿದ್ದರೆ ಅದು ಅಸತ್ಕರ್ಮ ಅಂತಾಗಿ ಬಿಡುತ್ತೆ.
ಭಗವಂತನ ನೆನಪು ಭಕ್ತಿ ಸದಾ ಆದರ ಪೂರ್ವಕವಾಗಿ ಬರಲಿಕ್ಕೆ ಜ್ಞಾನಯುಕ್ತವಾದ ವೇದೋಕ್ತ ಕರ್ಮಾನುಷ್ಠಾನ ಹೇಳಿದ್ದು. ಅದೇ ಫಲ ಬಂದಿಲ್ಲ ಅಂದರೆ ಶ್ರಮಯೇವ ಹಿ ಕೇವಲಂ, ಬರೇ ಶ್ರಮ ಕೊಡತಕ್ಕಂಥ ಕರ್ಮ ಯಾವುದು? ಅಸತ್ಕರ್ಮ. ಅದಕ್ಕೆ ಕಿಂ ಅಸತ್ಕರ್ಮ ಭಿರ್ಭವೇತ್. ಇನ್ನು ಭೂಮಿಯ ಅಂತವನ್ನು ನೋಡಿಲ್ಲ ಅಂದರೆ ಲಿಂಗದೇಹ ಭಂಗ ಆಗುವ ಪ್ರಯತ್ನವೇ ಮಾಡಲಿಲ್ಲ. ಮಕ್ಕಳನ್ನು ಹುಟ್ಟಾಗ್ತೀವಿ ಅಂತ ಹೋಗ್ತಾ ಇದ್ದೀರಲ್ಲ, ನೀವೇನು ಅರ್ಥ ಮಾಡಿಕೊಂಡಿದ್ದೀರಿ? ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಎರಡನೆಯದು ಹೇಳ್ತಾರೆ ಏಕಪುರುಷಂ ರಾಜ್ಯಂ ಅಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಏಕಏವ ಈಶ್ವರ ತುರ್ಯ ಭಗವಾನ್ ಸ್ವಾಶ್ರಯಪರ. ಇದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಭಗವಂತ ತಮ್ಮ ಅದೃಷ್ಟ ಅಭವಂ ಪುಂಸಃ ಕಿಮಸತ್ ಕರ್ಮಭಿರ್ಭವೇತ್. ಈ ವೇದೋಕ್ತ ಕರ್ಮಾನುಷ್ಠಾನ, ಯಾವುದೇ ಕರ್ಮಾನುಷ್ಠಾನ ಇರಲಿ, ಈ ಕರ್ಮಾನುಷ್ಠಾನ ಮಾಡುವುದಕ್ಕೆ ಆ ವಾಸುದೇವ ನಾಮಕ ಭಗವಂತನನ್ನ ನೋಡಬೇಕೆಂಬ ಹಂಬಲವೇ ಇಲ್ಲದೆ, ಆ ಗುರಿ ಇಲ್ಲದೆ ಯಾರನ್ನ ನೋಡಿದರೆ ಸಂಸಾರವೇ ನಾಶ ಆಗುತ್ತೋ ಅವನನ್ನು ನೋಡಬೇಕೆಂಬ ಸಂಕಲ್ಪವೇ ಇಲ್ಲದ ಕರ್ಮಗಳಿಂದ ಏನು ಉಪಯೋಗ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಪುಮಾನ್ ಆಪೈತಿ ಯದ್ಗತ್ವ ಬಿಲಂ ಸ್ವರ್ಗಗತೋ ಯಥಾ ಪ್ರತ್ಯಾಗಮ ಅವಿದಃ ಇಹ ಕಿಮಸತ್ ಕರ್ಮಭಿರ್ಭವೇತ್. ಹೇಳ್ತಾರೆ ಪ್ರತ್ಯಗ ಆತ್ಮ ಅವಿದಃ, ಚೆನ್ನಾಗಿ ಹೇಳ್ತಾರೆ ಪ್ರತ್ಯಗಾತ್ಮ. ಪ್ರತ್ಯಗಾತ್ಮ ಅಂದರೆ ಜೀವರ ಒಳಗಿರುವ ಬಿಂಬ, ಅವನನ್ನು ತಿಳಕೊಳ್ಳದೆ ಇರುವವರು, ಬಿಂಬನ ಎಚ್ಚರವೇ ಇಲ್ಲದವರು, ಅವನ ಕುರಿತು ಸ್ಮರಣೆಯೇ ಮಾಡದವರು ಪ್ರತ್ಯಗಾತ್ಮಾವಿದಃ. ಪ್ರತ್ಯಗಾತ್ಮನನ್ನು ಅವಿದಃ ತಿಳಿಯದೇ ಇರುವಂಥವರು, ಅಂದರೆ ಬಿಂಬನ ದೃಷ್ಟಿಯಲ್ಲಿ ಕರ್ಮಗಳನ್ನು ಮಾಡದೆ ಬಿಂಬನ ಎಚ್ಚರವೇ ಇಲ್ಲದೆ ಮಾಡಿದರೆ ಅದನ್ನು ಅಸತ್ಕರ್ಮ ಅಂದರು. ಅದಕ್ಕೆ ಹೇಳುತ್ತಾ ಇದ್ದಾರೆ ಯಾವ ಬಿಲ? ಭಗವಂತನೇ ಬಿಲ. ಯಾವುದು? ಮೋಕ್ಷ. ವಾಸುದೇವ ನಾಮಕ ಭಗವಂತ ಮೋಕ್ಷವನ್ನು ಕೊಡುತ್ತಾನೆ. ಯಾವ ಮೋಕ್ಷಕ್ಕೆ ಹೋದರೆ ತಿರುಗಿ ಬರೋದೇ ಇಲ್ಲವೋ ಅಂಥ ಮೋಕ್ಷವನ್ನು ಕೊಡತಕ್ಕಂಥ ಪ್ರತ್ಯಗಾತ್ಮ ಅವಿದಃ ಅಂದರೆ ನಮ್ಮ ಒಳಗೇ ಇರುವ ಬಿಂಬಮೂರ್ತಿಯನ್ನೇ ತಿಳ್ಕೊಳ್ಳದೆ ಮಾಡಿದ ಕರ್ಮಗಳು. ಕಿಮ ಸತ್ ಕರ್ಮಭಿರ್ಭವೇ, ಇಂಥ ಕರ್ಮಗಳಿಂದ ಏನು ಉಪಯೋಗ? ಎಷ್ಟು ಚೆನ್ನಾಗಿದೆಯಲ್ವಾ? ಮುಂದೆ ಹೇಳ್ತಾ ಇದ್ದಾರೆ ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರೇಣೀವ ಗುಣಾನ್ವಿತ ತನ್ನಿಷ್ಠಾಂ ಅಗತಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಇಲ್ಲಿ ಹೇಳ್ತಾ ಇದ್ದಾರೆ ಜೀವನ ಬುದ್ಧಿಯೇ ಸ್ತ್ರೀ. ನಾನಾ ರೂಪ ಧಾರಣೆ ಮಾಡುವ ಹೆಂಗಸನ್ನ ನೋಡಿದ್ದೀಯಾ ಅಂತ ಕೇಳಿದ್ರು. ನಾನಾ ರೂಪಗಳನ್ನು ಧಾರಣೆ ಮಾಡುವ ಹೆಂಗಸು ಅಂದರೆ ಆತ್ಮನಃ ಜೀವಸ್ಯ ಯಾ ಬುದ್ಧಿ, ಅದು ವಿಕೃತ ಆಗ್ತಾ ಇರುತ್ತೆ ನಾನಾ ರೀತಿಯಲ್ಲಿ. ಅದನ್ನ ನೋಡಿ ಹೇಳ್ತಾ ಇದ್ದಾರೆ ಅಂಥ ತನ್ನಿಷ್ಠಾಂ ತಸ್ಯಾಹ ಬುದ್ಧೇ ನಿಷ್ಠಾಂ ಭಗವತ್ಪರತಾಂ ಹೇಳ್ತಾ ಇದ್ದಾರೆ. ಅದರಲ್ಲಿ ಬುದ್ಧಿ ದೇವರ ಕಡೆಗೆ ಹೋಗಬೇಕು, ಬೇರೆ ಕಡೆಗೆ ಹೋಗಬಾರದು. ಅಂದರೆ ಆ ಬುದ್ಧಿ ದೇವರ ಕಡೆಗೆ ಹೋಗುವಂತೆ ನಮ್ಮ ಕರ್ಮಗಳು ಅನುಷ್ಠಾನ ಆಗಬೇಕು ಅಂಥ ಆ ಭಗವಂತನ ಹೇಳ್ತಾ ಇದ್ದಾರಲ್ಲಿ ಭಗವತ್ ಪರತಾಂ, ಆ ಬುದ್ಧಿ ದೇವರಲ್ಲೇ ಇರಬೇಕು. ಅದನ್ನು ಚಿಂತನೆ ಮಾಡದೆ ಹೇಳ್ತಾ ಇದ್ದಾರೆ ಅಗತಸ್ಯ ಭಗವದ್ಭಕ್ತಾದಿ ಸಾಧನ ಸಾಮಗ್ರೀಂ ಅಕುರ್ವತಃ, ಅಂದರೆ ಬುದ್ಧಿಯನ್ನ ದೇವರಲ್ಲೇ ನಿಲ್ಲಿಸಬೇಕು, ನಿಲ್ಲಿಸಿ ಭಗವಂತನ ಭಕ್ತಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಅದು ಮಾಡದೆ ಅಥವಾ ಗೊತ್ತಿದ್ದು ಮಾಡದೆ ಇರತಕ್ಕಂಥ ಮನುಷ್ಯನ ಹೇಳ್ತಾ ಇದ್ದಾರೆ ಬುದ್ಧಿ ದೋಷ ನಾಶ ಸಮರ್ಥೈ ದಾನಾದಿ ಲಕ್ಷಣೈ ಕರ್ಮಭಿ ಕಿಂ. ಅಂದರೆ ಈ ದಾನ ಕರ್ಮ ಎಲ್ಲ ಮಾಡ್ತೀರಲ್ಲ ಬುದ್ಧಿ ದೋಷ ನಾಶ ಆಗತ್ತದರಿಂದ,
ಬುದ್ಧಿ ಹಾಳಾಗಿದ್ದಕ್ಕೆ ಪಾಪಗಳಿಂದ, ಆ ಪಾಪಗಳು ಹೋಗಬೇಕಾ ದಾನ ಕೊಟ್ಟು ಕಳ್ಕೊಳ್ಳಿ. ದಾನ ಕೊಟ್ಟರೆ ಬುದ್ಧಿ ದೋಷ ನಾಶ ಆಗುತ್ತಂತೆ. ಆದರೆ ಎಷ್ಟು ದಾನ ಕೊಟ್ಟರು ಬುದ್ಧಿ ದೋಷ ನಾಶ ಆಗ್ತಾ ಇಲ್ಲ, ಇನ್ನೂ ಬೆಳೀತಾ ಇದೆ. ಯಾಕೆ ಅಂದರೆ ಆ ದಾನ ಕೊಡುವಾಗ ನನ್ನ ಬುದ್ಧಿಯಲ್ಲಿ ದೇವರ ಕಡೆಗೆ ಹೋಗದೆ ಮಾಡುವ ದೋಷ ಇದೆ, ಇದು ಹಾಳಾಗಿ ಹೋಗಲಿ ಅಂತ ದಾನ ಕೊಟ್ಟರೆ ಆ ಬುದ್ಧಿಯಲ್ಲಿರುವ ದೋಷ ನಾಶ ಆಗಿ ದೇವರಲ್ಲೇ ಮನಸ್ಸು ಬುದ್ಧಿ ನಿಲ್ಲುತ್ತೆ. ಅದು ಗೊತ್ತಿಲ್ಲದೆ ಮಾಡಿದ ಕರ್ಮಗಳಿಗೆ ಆ ಫಲ ಬರಲ್ಲ. ಅಂಥ ಕರ್ಮಗಳು ಕಟ್ಕೊಂಡು ಏನು ಮಾಡಬೇಕು? ಎಷ್ಟು ಆಳವಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತತ್ಸಂಗ ಭ್ರಂಶಿತೈಶ್ವರ್ಯಂ ಸಂಸಾರಂತಂ ಕುಭಾರ್ಯವತ್ ತದ್ಗತಿ ಅಬುದಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಅಂಥ ಬುದ್ಧಿಯ ಸಂಪರ್ಕದಿಂದ ಇರತಕ್ಕಂಥ ಮನುಷ್ಯನಿಗೆ ಎಂಥ ದುರ್ಗತಿಯಾಗಿ ಬಿಡುತ್ತೆ. ಆದ್ದರಿಂದ ಅಂಥ ಬುದ್ಧಿಯನ್ನು ಸರಿ ಮಾಡಿಕೊಳ್ಳದೆ ಕರ್ಮಗಳ ಮಾಡುತ್ತಾರಲ್ಲ, ಆ ಕರ್ಮಗಳಿಂದೇನು ಪ್ರಯೋಜನ? ಇನ್ನ ಮುಂದೆ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಸೃಷ್ಟ್ಯಪ್ಯ ಕರೀಂ ಮಾಯಾಂ ವೇಳಾಕೂಲಾಂತ ವೇಗಿತಾಂ ಮದ್ದಸ್ಯ ತದವಿಜ್ಞಾತಾತ್ ಕಿಮಸತ್ ಕರ್ಮಭಿರ್ಭವೇತ್ ಹೇಳುತ್ತಾರೆ. ನದೀಂ ಉಭಯತೋ ವಾಹಾಂ, ಎರಡು ದಡಗಳ ಮಧ್ಯೆ ಪ್ರವಾಹ ಆಗತಕ್ಕಂಥ ನದಿ ಗೊತ್ತಾಗಿದೆಯಾ? ಇಲ್ಲದಿದ್ರೆ ನಿಮಗೆ ಏನು ಪ್ರಯೋಜನ ಇಲ್ಲ ಅಂದರು. ಎರಡು ದಡಗಳು ಯಾವುದು ಅಂದರೆ ಸೃಷ್ಟಿ ಸಂಹಾರ, ಇದರ ಮಧ್ಯೆ ಭಗವಂತನ ಮಾಯಾ ಅಂದರೆ ಇಚ್ಛಾಶಕ್ತಿಯಿಂದ ಹೋಗತಕ್ಕಂಥ ಅದ್ಭುತವಾಗಿರತಕ್ಕಂಥ ಯಾವುದು ಸಂಸಾರ, ಅದು ವೇಗವಾಗಿ ಹೋಗ್ತಾ ಇದೆ. ಅದರ ಕುರಿತು ಪರಿಚಯ ಆಗದಿದ್ದರೆ ಹೇಳ್ತಾರೆ ಮತ್ತಸ್ಯ ಈಶ್ವರ ಮಾಯಾಂ ಪ್ರತಿ ಮತ್ತಸ್ಯ ವಿಷಯ ರಾಗೇಣ ವಿಸ್ಮೃತಸ್ಯ. ಈ ಭೀಕರವಾದ ಪ್ರವಾಹ ಏನಿದೆ ಇದರ ಎಚ್ಚರ ಇಲ್ಲದೇನೆ ನಾನು ಎಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದೀನಿ ಎಂಬ ಜ್ಞಾನವೇ ಇಲ್ಲದೆ ಅದರಿಂದ ಹೊರಬರಬೇಕು. ಅದಕ್ಕಾಗಿ ಕರ್ಮ ಮಾಡುತ್ತೇನೆ ಅಂತ ವೇದೋಕ್ತ ಕರ್ಮಾನುಷ್ಠಾನ ಮಾಡಬೇಕು. ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಈ ಸಂಸಾರದಲ್ಲಿ ಬಿದ್ದಿದ್ದೇನೆ, ಪ್ರವಾಹ ನನ್ನ ಕೊಚ್ಚಿ ಹಾಕ್ತಾ ಇದೆ, ಇದರಿಂದ ಬಿಡುಗಡೆ ಮಾಡು ಪ್ರಭು, ಅದಕ್ಕಾಗಿ ಈ ಕರ್ಮ ಮಾಡುತ್ತೇನೆ ಅಂತ ಮಾಡಬೇಕಂತೆ. ಮಾಡ್ತಾ ಇದ್ದೀವಾ? ಸರಿ, ಇಲ್ಲ ಮಾಡಿ. ಹಾಗಿಲ್ಲವಾ, ಈ ಕರ್ಮ ಕಟ್ಟಿಕೊಂಡೇನು? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲೊಂದು ಒಳ್ಳೆ ಮನೆ ಇದೆ, ಪಂಚಪಂಚ ಅಂದ್ರು ಏನದು? ಹೇಳ್ತಾರೆ ಪಂಚವಿಂಶತಿ ತತ್ವಾನಾಂ ಪುರುಷೋ ಅದ್ಭುತ ದರ್ಶನ ಆಧ್ಯಾತ್ಮಂ ಅಬುದಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. 25 ತತ್ವಗಳಿಂದ ನಿರ್ಮಿತವಾದ ಗೃಹ ದೇಹ, ಇದರೊಳಗೆ ಪುರುಷ, ಏಕ ಪುರುಷ ರಾಜ್ಯ ಅಂದ್ರು. ಯಾವುದು ಇದೆ? ಆ ಭಗವಂತ ಅವನೊಬ್ಬನೇ ಪುರುಷ, ಮೆಕ್ಕರೆಲ್ಲ ಸ್ತ್ರೀಯರೇ. ಅವನೇ ಸ್ವತಂತ್ರ, ಮೆಕ್ಕರು ಅಸ್ವತಂತ್ರರು. ಆದ್ದರಿಂದ ಸ್ತ್ರೀ ಅಂತ ಕರೆದರು. ಒಬ್ಬನೇ ಪುರುಷ. ಅಂಥ ಅದ್ಭುತ ದರ್ಶನ, ಒಳ್ಳೆ ಅದ್ಭುತವಾದ ದರ್ಶನವನ್ನು ಕೊಡತಕ್ಕಂಥ ಅಧ್ಯಾತ್ಮಂ, ನಮ್ಮ ಒಳಗೆ ಇರತಕ್ಕ ಬಿಂಬಮೂರ್ತಿಯನ್ನು ಕುರಿತು ತಿಳಿಯದೇ ಇರುವಂಥ ಕರ್ಮ ಕಿಮಸತ್ ಕರ್ಮಭಿರ್ಭವೇತ್. ಇಂಥ ಕರ್ಮಗಳು ಕಟ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಐಶ್ವರಂ ಶಾಸ್ತ್ರ ಉತ್ಸೃಜ್ಯ ಬಂಧ ಮೋಕ್ಷಾನುದರ್ಶನಂ ವಿವಿಕ್ತ ಪದಮಗ್ನತ್ವ ಕಿಮಸತ್ ಕರ್ಮಭಿರ್ಭವೇತ್. ಐಶ್ವರಂ ಶಾಸ್ತ್ರ ಉತ್ಸೃಜ್ಯ, ಏನು ಆಚಾರ ಶಾಸ್ತ್ರ ಅದ್ಭುತವಾದ ಭಗವಂತನ ಪದಾರವಿಂದ ಸಂಪತ್ತನ್ನು ತೋರತಾ ಇದ್ರೆ ಅದನ್ನು ಬಿಟ್ಟು ವಿವಿಕ್ತ ಪದಂ ಅಂದರೆ ಎಲ್ಲದಕ್ಕೂ ವಿಲಕ್ಷಣವಾದ ಭಗವಂತನ ಪದಾರವಿಂದವನ್ನು ಅಜ್ಞಾತ್ವ ಆ ಬಿಂಬಮೂರ್ತಿಯ ಚಿಂತನೆಯನ್ನು ಬಿಟ್ಟು ಮಾಡತಕ್ಕ ಕರ್ಮಗಳು ಕಿಮಸತ್ ಕರ್ಮ ಭಿರ್ಭವೇ. ಇದರಿಂದ ಏನಾಗುತ್ತೆ ಎಂದು ಹೇಳಿದ್ರು, ತಾನಾಗಿ ತಿರುಗುವ ಚಕ್ರ ಒಂದಿತ್ತು ನೋಡಿದ್ಯಾ ಅಂದ್ರು. ಹೇಳ್ತಾರೆ ಕಾಲಚಕ್ರಂ, ಕಾಲಚಕ್ರವನ್ನು ಕುರಿತು ತಿಳ್ಕೊಂಡಿದ್ದೀಯಾ ಅಂದರೆ ಕಾಲನಾಮಕನಾದ ಭಗವಂತನನ್ನು ಹೇಳ್ತಾ ಇದ್ದಾರೆ. ಕಾಲಚಕ್ರಂ ಭ್ರಮಿಂ ತೀಕ್ಷ್ಣಂ ಸರ್ವಂ ನಿಷ್ಕರ್ಷಯ ಜಗತ್ ಅಂದರೆ ಈ ಕಾಲಚಕ್ರವೇ ಇಡೀ ಜಗತ್ತನ್ನು ನಾಶ ಮಾಡಿಬಿಡುತ್ತೆ. ಸ್ವತಂತ್ರಂ ಅಬುದಸ್ಯೇಹ, ಈ ಕಾಲಚಕ್ರ ಸ್ವತಂತ್ರ ಅಂದರು. ಸಾಮಾನ್ಯವಾಗಿ ಕಾಲ ಜಡ, ಕಾಲ ಜಡ
ಅದು ಅಸ್ವತಂತ್ರ, ಇಲ್ಲಿ ಸ್ವತಂತ್ರಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಲದೊಳಗೆ ಕಾಲನಾಮಕ ಭಗವಂತ ಇದ್ದಾನಲ್ಲ, ಸ್ವತಂತ್ರನಾಗಿದ್ದಾನೆ. ಅವನನ್ನು ಕುರಿತು ತಿಳಿಯದೇ ಇದ್ದರೆ ಈ ಕರ್ಮಗಳು ಯಾಕೆ? ಅಂದರೆ ಭಗವಂತನ ಜ್ಞಾನ ಇಲ್ಲದೆ ಮಾಡಿದ ವೇದೋಕ್ತ ಕರ್ಮಾನುಷ್ಠಾನ ಆದರೂ ಕೂಡ ಫಲಪ್ರದ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಇಲ್ಲಿ ಕೊನೆಗೆ ಹೇಳಿದರು, ನಿಮ್ಮಪ್ಪನ ಆದೇಶವನ್ನೇ ತಿಳ್ಕೊಂಡಿಲ್ಲ ನೀವು, ನಿಮ್ಮಪ್ಪನ ಆದೇಶವೇ ನಿಮಗರ್ಥ ಆಗಿಲ್ಲ ಅಂದರು. ಆವಾಗ ನಾವು ಅಂದುಕೊಳ್ತೀವಿ, ಇವರಪ್ಪ ಯಾರು? ದಕ್ಷ ಪ್ರಜಾಪತಿಗಳು, ಅವರ ಆದೇಶವೇ ಅರ್ಥ ಆಗಿಲ್ಲ ಅಂದ್ರೆ ಅದು ಅರ್ಥ ಆಗಿದೆ ಅವರಿಗೆ. ಇಲ್ಲಿ ಹೇಳುತ್ತಾರೆ, ಶಾಸ್ತ್ರಸ್ಯ ಪಿಶು ಪಿತುರಾದೇಶಂ, ಅಂದರೆ ಶಾಸ್ತ್ರಕ್ಕೆ ಪಿತು, ಜಗತ್ತಿಗೆ ಯಾರು ತಂದೆ? ಭಗವಂತ. ಆ ಭಗವಂತ ಶಾಸ್ತ್ರದ ಮೂಲಕ ಆದೇಶ ಕೊಟ್ಟಿದ್ದಾನೆ. ಆ ಅಪ್ಪ ಕೊಟ್ಟ ಆದೇಶವನ್ನೇ ಅರ್ಥ ಮಾಡಿಕೊಂಡಿಲ್ಲ, ಈ ಅಪ್ಪ ಕೊಟ್ಟ ಆದೇಶವನ್ನು ಪಾಲನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಅದಕ್ಕೆ ಹೇಳುತ್ತಾ ಇದ್ದಾರೆ, ನವೇದ ಯೋ ನವೇದ ನಿವರ್ತಕಂ ಕಥಂ ತದನುರೂಪಾಯ ಗುಣವಿಶ್ರಂಭಂ ಗುಣವಿಶ್ರಂಭಿ ಉಪಕ್ರಮೇತ್ ಗುಣವಿಶ್ರಂಭಿ. ನಾನಾ ಸಂಸಾರದ ಆಕರ್ಷಣೆಯಿಂದ ಬಿದ್ದು ಈ ಕರ್ಮಗಳನ್ನು ಮಾಡತಕ್ಕಂಥವ ಆ ಜಗತ್ತಿಗೆ ತಂದೆ ಭಗವಂತ, ಅವನು ಶಾಸ್ತ್ರದ ಮೂಲಕ ಕೊಟ್ಟ ಉಪದೇಶ, ಅದಕ್ಕೆ ಅನುರೂಪಾಯ ಅನುಗುಣವಾಗಿ ಕರ್ಮಾನುಷ್ಠಾನ ಮಾಡಲಿಕ್ಕಾಗತ್ತೇನು? ಯಾಕೆ ಈ ಸಂಸಾರದಲ್ಲೇ ಮನಸ್ಸು ಸೆಳಕೊಂಡು ಹೋಗ್ತಾ ಇದೆ, ಅದಕ್ಕೆ ತಕ್ಕಂತೆ ಕರ್ಮಾನುಷ್ಠಾನ ಆಗ್ತಾ ಇರುತ್ತೆ. ದೃಷ್ಟಾಂತ ಸತ್ಯನಾರಾಯಣ ಪೂಜಾ, ಆಚಾರ ಬಂದರು, ದನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧರ್ಥಂ, ಸಂಕಲ್ಪ ಜೋರಾಗಿ ಹೋಗ್ತಾ ಇದೆ. ಏ ಆಚಾರ್ಯ, ಆ ಸಂಕಲ್ಪ ಬೇಡ, ಇನ್ನೇನು ಬೇಕ್ರಿ? ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ. ಹೌದೇನ್ರಿ, ಆಯ್ತಪ್ಪ ಆಚಾರು ಅಂದರು, ಇವರೇನು ಭಾಳ ಭಗವದ್ಭಕ್ತರಿದ್ದಾರೆ, ನಾವು ಹಾಗೆ ಮಾಡ್ತಾ ಇದ್ದೀವಿ. ಏನು ಎಲ್ಲ ಅರ್ಚನೆ ಆಗ್ತಾ ಇತ್ತು, ಒಂದು ಹೂ ಬೀಳೋ ಕಾಲಕ್ಕೆ ನೆನಪಾಯಿತು, ಮೊಮ್ಮಗನಿಗೆ ಸೀಟು ಬರಲಿಲ್ಲ. ಅಲ್ಲ, ಅವತ್ತು ಇಂಟರ್ವ್ಯೂ ಇತ್ತು, ಯಾರಿಗೆ? ಮೊಮ್ಮಗ. ಅವನಿಗೆಷ್ಟು? 1 ವರ್ಷ. ಇವಾಗ ಹೊಟ್ಟೆಲಿದ್ದ ಕಾಳಕ್ಕೇ ಬುಕ್ ಮಾಡಬೇಕಂತೆ, ಯಾವುದು ಕಾನ್ವೆಂಟಲ್ಲಿ ಯಾವುದು ಮಗನ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಅಲ್ಲ, ಇಂಟರ್ವ್ಯೂ ಮಗನಲ್ಲಿ ಅಪ್ಪ 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 ಅಮ್ಮನ ಮಾಡ್ತಾರೆ, ಆ ಮಗನ ಇಂಟರ್ವ್ಯೂ ಮಾಡ್ತಾರೆ. ಇವತ್ತು ಸ್ಕೂಲಲ್ಲಿ ಸೆಲೆಕ್ಷನ್ ಇದೆ, ಸೆಲೆಕ್ಟ್ ಆಗ್ತಾನೆ ಅಂತ ಹೇಳಿದರು. ಇಲ್ಲಿ ಪೂಜಾ ಕೂತಿದ್ದಾರೆ, ಸತ್ಯನಾರಾಯಣ ಪೂಜಾಗೆ ಅರ್ಚನೆ ಮಾಡ್ತಾ ತಲೆ ಎಲ್ಲ ಅಲ್ಲೇ ಇದೆ. ಅಲ್ಲಿಂದ ತಟ್ಟನೆ ಫೋನ್ ಬಂತು, ಇನ್ನ ಡೌಟ್ಫುಲ್ ಆಗಿದೆ ಅಂತ. ಯಾಕಂದ್ರೆ ಪೂಜಾ ಆದಮೇಲೆ ಬಡಿಬೇಕು ಅಂತ ಫೋನಿಗೆ ಗೊತ್ತಿಲ್ಲ, ಅದು ಬಡ್ಕೊಳ್ಳುತ್ತೆ. ಇವರು ಫೋನು ಮಡಿಯಲ್ಲಿ ಇಟ್ಕೊಂಡಿರ್ತಾರಲ್ವಾ, ತೆಕ್ಕೊಳ್ತಾರೆ, ಮಡಿ ಫೋನ್ ಅಂತ ಇರುತ್ತೆ, ಆ ಮಡಿ ಫೋನನ್ನು ತೆಕ್ಕೊಳ್ತಾರೆ. ನಾನು ಹೇಳೋದು ಸರಿಯಲ್ವಾ? ಮಡಿ ಫೋನ್ ತೆಕ್ಕೊಳ್ತಾರೆ, ಅದು ಚೆನ್ನಾಗಿ ಹೇಳುತ್ತೆ, ನಿಮ್ಮ ಮಗನ ಸೀಟು ಡೌಟು ಅಂದರು. ಅಂದ ಕೂಡಲೇ ಗೋವಿಂದಾಯ ನಮಃ ಅಂತಿದ್ದಾಗ, ಮತ್ತು ಕೇಳಲ್ಲ ದೇವರನ್ನ, ಕೇಳಬಾರ್ದು, ನಿಷ್ಕಾಮಕರ್ಮ ಮಾಡಬೇಕು, ಸೀಟು ಬಂದರೆ ಚೆನ್ನಾಗಿರುತ್ತೆ. ಸಿನ್ನೆ ಕೇಳಲ್ಲ ಸ್ವಾಮಿ, ತಗೋ, ಗೊತ್ತಾಗತ್ತಲ್ಲ, ಎದುರಿಗೆ ಸ್ವೀಟ್ ಇದೆ, ಬಡಿಸ್ಲಿಕ್ಕೆ ಬಂದಿದ್ದಾರೆ, ಬಡಿಸ್ಲಿಕ್ಕೆ ಬಂದಿದ್ದಾರೆ, ಎರಡನೇ ಸಲ ಹಾಕ್ಲಿಕ್ಕೆ ಬಂದಿದ್ದಾರೆ ಸ್ವೀಟು. ಏ ಬೇಡ್ರಿ ಬೇಡ್ರಿ ಅಂದವ ಏನು ಹೇಳಬೇಕು? ಪೂರ್ತಿ ಕೈ ಇಡಬೇಕಾ? ಇಲ್ಲೇ ಕೈ, ಅಡ್ಡ ಹೋಗ್ತಾನೆ ಇಲ್ಲ, ಬಾಯಿ ಮಾತ್ರ ಬೇಡ್ರಿ, ಇದು ನಮ್ಮ ಪೂಜಾ. ಅದಕ್ಕೆ ಏನು ಆ ಅರ್ಚನೆಗೆ ಸತ್ಯನಾರಾಯಣ ಪೂಜೆಗೆ ಫಲ, ಮೊಮ್ಮಗನ ಸೀಟು ಬಂತು. ಅದೇ ಗುಣಗಳಿಂದ ಮನಸ್ಸು ಸೆಳಕೊಂಡು ಹೋದರೆ ಇಂಥವರ ಕರ್ಮ ದೇವರನ್ನು ನೋಡ್ಲಿಕ್ಕಾಗುತ್ತಾ? ಡೈವರ್ಟ್ ಆಗಿಬಿಡುತ್ತು, ಎಲ್ಲಿಗೋ ಹೋಯಿತು. ಹೌದು ತಾನೆ, ಬೆಂಗಳೂರು ಬರಬೇಕಾದ ಗಾಡಿ ಎಲ್ಲಿಗೆ ಹೋಯಿತು ಅಂದರೆ ಪಾಕಿಸ್ತಾನ್ಗೆ ಹೋಗ್ಬಿಡ್ತು, ಯಾಕೆ ಡೈರೆಕ್ಷನ್ ಬೇರೆ ಆಯಿತು. ಆದ್ದರಿಂದ ಹೇಳ್ತಾ ಇದ್ದಾರೆ, ಇತಿ ವ್ಯವಸಿತಾಹ ರಾಜನ್ ಹರ್ಯಶ್ವಾಹ ಏಕಮೇಧಸಃ ಪ್ರಯುಸ್ತಂ ಪರಿಕ್ರಮ್ಯ ಪಂಥಾನಂ ಅನಿವರ್ತಕಂ. ಅಂಥ ಗುರುಗಳಿಗೆ ನಮಸ್ಕಾರ ಮಾಡಿ ನಾರದರಿಗೆ ಅವರು ತಿರುಗಿ ಬಾರದ ಹಾದಿಯನ್ನು ಹಿಡಿದರು, ಮೋಕ್ಷದ ಹಾದಿಯನ್ನು ಹಿಡಿದರು. ಇಷ್ಟು ಹೇಳಿಕೆ ಪುಸ್ತಕ ಪೂರ್ತಿ ತೆಗೆದಿದೆ, ಇನ್ನು ಮುಂದಕ್ಕೆ ಹೋಗೋಣ. ಅದಕ್ಕೆ ಹೇಳ್ತಾರೆ, ಅವರು ಹೋದ ಮೇಲೆ ದಕ್ಷ ಪ್ರಜಾಪತಿಗಳು
ಇನ್ನೊಂದು 1,000 ಜನನ ಕರ್ಕೊಂಡ್ರು ಶಬಲಾಶ್ವರು ಅಂತ. ಅವರೂ ಹಾಗೇ ಹೊರಟರು ನಾರದರ ಉಪದೇಶದಿಂದ. ತದನಂತರ ದಕ್ಷ ಪ್ರಜಾಪತಿಗಳು ಶಾಪ ಕೊಡ್ತಾ ಇದ್ದಾರೆ, ನನ್ನ ಮಕ್ಕಳನ್ನೆಲ್ಲ ಸನ್ಯಾಸಿಗಳನ್ನು ಮಾಡ್ತೀಯ. ಅಲ್ಲಿ ತುಂಬ ವಿಷಯ ಇದೆ, ಹೇಳುತ್ತಾರೆ. ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳುತ್ತಾರೆ, ಯಾರಾದರೆ ಸಂಸಾರದಲ್ಲಿ ಬಂದಿಲ್ಲ, ಸಂಸಾರದಲ್ಲಿರುವ ದುಃಖಗಳ ಪರಿಚಯವೇ ಆಗಿಲ್ಲ, ಅಂಥವನಿಗೆ ನಿಜವಾದ ವಿರಕ್ತಿ ಬರಲ್ಲ. ಬರೇ ಉಪದೇಶದಿಂದ ಅವನು ವಿರಕ್ತನಾದಂತೆ ಹೋದರೆ ಎಡವಿ ಬೀಳುವ ಅವಕಾಶ ಇದ್ದೇ ಇರುತ್ತೆ. ಆದ ಕಾರಣ ನನ್ನ ಮಕ್ಕಳಿಗೆ ಸರಿಯಾದ ಉಪದೇಶ ಕೊಟ್ಟಿಲ್ಲ ನೀನು ಅಂದರು. ಆವಾಗ ನಮ್ಗೆ ಗೊಂದಲ, ನಾರದು ಒಳ್ಳೇದು ಮಾಡಿದ್ರು ಕೆಟ್ಟದು ಮಾಡಿದ್ರು ಅಂತ ಸಂಶಯ. ಅದಕ್ಕೆ ಹೇಳುತ್ತಾರೆ, ನಾರದರು ಅವರ ಯೋಗ್ಯತೆಗೆ ತಕ್ಕಂತೆ ಒಳ್ಳೆಯದನ್ನೇ ಹೇಳಿದರು, ಅವರು ಒಳ್ಳೆ ಮಾರ್ಗದಲ್ಲೇ ಹೋದರು. ಆದರೆ ಅದು ಮೇಲ್ನೋಟಕ್ಕೆ ಹೇಗಿತ್ತು, ಮೇಲ್ನೋಟಕ್ಕೆ ಹೇಗಿತ್ತು ಅಂದರೆ ಉಪದೇಶ ಪಡ್ಕೊಂಡ್ರೆ ಸಾಕು, ಅನುಭವ ಬೇಕಾಗಿಲ್ಲ ಅಂತ ಉಪದೇಶ ಕೊಡುವಂತೆ ಇತ್ತು. ಅದನ್ನು ತಡೆದರು ದಕ್ಷ ಪ್ರಜಾಪತಿಗಳು. ನನ್ನ ಮಕ್ಕಳು ಯೋಗ್ಯರು, ಅನೇಕ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡು ಬಂದಿದ್ದಾರೆ, ಅದಕ್ಕೆ ಈಗ ಉಪದೇಶದಿಂದಲೇನೆ ವೈರಾಗ್ಯ ಬಂದಿದೆ. ನಿಮಗ ಹಂತ ಇರಲ್ಲ, ನಿಮಗೆ ಅನುಭವದಿಂದಲೇನೆ ದುಃಖಗಳು ಪಟ್ಟೇನೆ ವೈರಾಗ್ಯ ಬರಬೇಕಾಗುತ್ತೆ. ನೀವು ಈ ಹಾದಿಗೆ ಹೋಗಬೇಡಿ, ಉಪದೇಶ ತಗೊಂಡು ಅನುಷ್ಠಾನಕ್ಕಿಟ್ಟು ಸಂಸಾರಕ್ಕಿಳಿದು ದುಃಖಗಳು ನೋಡಿಯೇ ಹೋಗಿ, ಇನ್ನೊಬ್ಬರು ಮಾಡಿದ್ದಾರೆ ಅಂತ ಆ ಥರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ದಕ್ಷ ಪ್ರಜಾಪತಿಗಳು ಹೇಳಿದ್ರಷ್ಟೇ ಹೊರತು ನಾರದರು ತಪ್ಪು ಮಾಡಿದರು ಅಂತಲ್ಲ. ಆದ ಕಾರಣ ಆದರೆ ಶಾಪ ಕೊಟ್ರಂತೆ. ಏನಂತ? ನಿನ್ನ ಪಾದ ಒಂದು ಕಡೆ ನಿಲ್ಲದಿರಲಿ. ಆವಾಗ ಹೇಳುತ್ತಾರೆ, ನಾರದರು ತಗೊಂಡ್ರು, ಹೇಳ್ತಾರೆ ಈಶ್ವರ ಅಂತ ಹೇಳ್ತಾರೆ. ಏನು ಈಶ್ವರ ಅಂದರೆ ತಿತಿಕ್ಷೇತ ಈಶ್ವರ ಸ್ವಯಂ. ಪ್ರತಿಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಆ ಶಾಪವನ್ನು ಸ್ವೀಕಾರ ಮಾಡಿದ್ರಂತೆ. ಯಾಕೆ? ಶಾಪ ಕೊಟ್ಟದ್ದು ಇವರು ಗೊಂಬೆ ಮಾತ್ರ, ಒಳಗಿದ್ದ ಸ್ವಾಮಿ ಕೊಡಿಸಿದ ಅಂತ ಸ್ವೀಕಾರ ಮಾಡಿ ಹೋದರು ಅಂದರು. ಇಂಥ ದಕ್ಷ ಪ್ರಜಾಪತಿಗಳು ಇನ್ನು ಹೆಣ್ಣು ಮಕ್ಕಳನ್ನು ಪಡೀತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಲ್ಲಿ 27 ಜನ ಚಂದ್ರನಿಗೆ, 10 ಜನ ಧರ್ಮ ಪ್ರಜಾಪತಿಗಳಿಗೆ, 10 ಜನ 13 ಜನ ಕಶ್ಯಪರಿಗೆ, ನಂತರ ವಿಶೇಷವಾಗಿ ಕೃಶಾಶ್ವ ಆಂಗೀರಸರು ಎಲ್ಲ ತಾರ್ಕ್ಷಾಯ ಅಂತ ಹೇಳುತ್ತಾ ಇದ್ದಾರೆ. ತಾರ್ಕ್ಷರಿಗೆ 6 ಜನ, ಕೃಶಾಶ್ವ ಆಂಗೀರಸರಿಗೆ ವಿಶೇಷವಾಗಿ ಇಬ್ಬರಿಬ್ಬರು, ಈ ಥರ ಎಲ್ಲರಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಅಲ್ಲಿ ಕಶ್ಯಪರ ಸಂತತಿಯೇ ವಿಸ್ತಾರವಾಗಿ ಬಂತು. ಅದರಲ್ಲಿ ಬಂದವರೇ ತ್ವಷ್ಟು ಪ್ರಜಾಪತಿಗಳು, ಅವರ ಮಗನೇ ವಿಶ್ವರೂಪಾಚಾರ್ಯರು. ಆ ವಿಶ್ವರೂಪಾಚಾರ್ಯರೇ ಇಂದ್ರದೇವರಿಗೆ ವಿಶೇಷವಾಗಿ ನಾರಾಯಣ ವರ್ಮ ಉಪದೇಶ ಕೊಟ್ಟರು. ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ ಅಂದರು. ಮತ್ತು ಪ್ರಶ್ನೆ, ಅವ್ರ್ಯಾಗ ಬಿಟ್ಟರು? ಇಂದ್ರ ದೇವರು ಸಭೆಯಲ್ಲಿ ಬರತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದರೆ ಎದ್ದಿಲ್ಲ, ಅವರು ಹೊರಟು ಹೋದರು. ಆವಾಗ ಬ್ರಹ್ಮದೇವರ ಹತ್ರ ಎಲ್ಲರೂ ಹೋದರು. ಹೋದ ಕೂಡಲೇ ಬ್ರಹ್ಮದೇವರು ಹೇಳಿದರು, ಗುರುಗಳ ಅವಮಾನ ಮಾಡಿದ್ದೀರಾ, ಅಲ್ಲ ಗುರುಗಳು ಕಾಣಿಸ್ತಾ ಇಲ್ಲ, ಅದಕ್ಕೆ ಬೇರೆ ಗುರುಗಳು ನೋಡಿಕೊಳ್ಳಿ. ಆವಾಗ ಪ್ರಶ್ನೆ, ಗುರುಗಳು ಅಂತ ಯಾರಂತಾರೆ ಅಂದರೆ ಶಿಷ್ಯರ ತಪ್ಪನ್ನು ಕ್ಷಮಿಸಿ ಶಿಷ್ಯರನ್ನು ಎಡಬಿಡದೇ ಇರುವವರನ್ನು ಗುರುಗಳು ಅಂದರು. ಶಿಷ್ಯರು ತಪ್ಪು ಮಾಡಿದ ಕುಳಿಸಿಟ್ಟಾಗಿ ಹೋಗ್ಬಿಟ್ರೆ ಗುರುಗಳೇನ್ರಿ? ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು ಅಂತಾರೆ. ಈ ಗುರುಗಳೇನೋ ಓಡೋಗ್ಬಿಟ್ರಲ್ಲಪ್ಪ ಅಂದರೆ ಹಾಗಲ್ಲ. ಅಲ್ಲ ಬ್ರಹ್ಮದೇವ್ರಿಗಾದ್ರೂ ಸ್ವಲ್ಪ ಕರೆದುಬಿಟ್ಟು ಇರಪ್ಪ ಅಂದರೆ ಹೇಳ್ತಿದ್ರಲ್ಲ, ಅವರು ಹೇಳಿಲ್ಲ ಯಾಕೆ ಅಂದ್ರೆ ಹೇಳಿದ್ರು, ಗುರುಗಳಾದಂಥ ಯಾರು ಬೃಹಸ್ಪತ್ಯಾಚಾರ್ಯರು ಜ್ಞಾನದೃಷ್ಟಿಯಿಂದ ನೋಡುತ್ತಾ ಇದ್ದಾರಂತೆ. ಏನು ನೋಡುತ್ತಾ ಇದ್ದಾರೆ ಜ್ಞಾನದೃಷ್ಟಿಯಿಂದ ಅಂದರೆ, ಇಂದ್ರದೇವರು ಏಳದೇ ಇರಲಿಕ್ಕೆ ಬರಬೇಕಾಚಾರ, ಇಂದ್ರದೇವರು ಏಳದೇ ಇರಲಿಕ್ಕೆ ಕಾರಣ ಏನು? ಅವರು ನೋಡುತ್ತಾರೆ ಇವರಿಗೆ ಅಪರೂಪವಾದ ನಾರಾಯಣ ವರ್ಮ ವಿದ್ಯೆ ಬರಲಿಕ್ಕಿದೆ, ಆ ವಿದ್ಯೆ ನಾನಿದ್ರೆ ಬರಲ್ಲ, ಅದಕ್ಕೆ ನಾನಿರಬಾರದು ಅಂತ ಅಂತರ್ಧಾನ ಆದರು ಬೃಹಸ್ಪತ್ಯಾಚಾರ್ಯರು. ಅಷ್ಟೇ ಹೊರತು ಅವರಿಗೆ ಕಟ್ಟೆಚ್ಚರ,
ಎದುರಿಗಿರುವ ವ್ಯಕ್ತಿ ಅಸ್ವತಂತ್ರ, ಸ್ವಾಮಿ ಮಾಡಿಸಿದಂತೆ ನಡೆಯುತ್ತೆ ಎಂಬ ಎಚ್ಚರ ಬೃಹಸ್ಪತ್ಯಾಚಾರ್ಯರಿಗೆ ಯಾವಾಗೂ ಇದ್ದೇ ಇದೆ. ಅವರು ಹೊರಟರು. ಹಾಗೆ ಇವರಿಗೆ ನಾರಾಯಣ ವರ್ಮ ವಿಶ್ವರೂಪಾಚಾರ್ಯರಿಂದ ಸಿಗಬೇಕಂತಿತ್ತಾದ್ದರಿಂದಲೇನೆ ಬ್ರಹ್ಮದೇವರು ಕೂಡ ಬೃಹಸ್ಪತ್ಯಾಚಾರನ ಕರೆಸಲಿಲ್ಲ, ವಿಶ್ವರೂಪಾಚಾರ್ಯರ ಹತ್ರ ಹೋಗುವಂತೆ ಮಾಡಿದರು. ವಿಶ್ವರೂಪಾಚಾರ್ಯರ ಹತ್ರ ಬರ್ತಾರೆ ದೇವತೆಗಳು, ಸ್ವಾಮಿ ಪೌರೋಹಿತ್ಯ ಮಾಡಬೇಕು ನಮಗೆ. ಅವ್ರು ಹೇಳುತ್ತಾರೆ, ವಿಗರ್ಹಿತಂ ಪೌರೋಧಸಂ, ಇದು ವಿಗರ್ಹಿತ ಕರ್ಮ ಪೌರೋಹಿತ್ಯ. ಯಾಕೆ ಅಂದರೆ ಯಜಮಾನನ ಮಾಡಿದ ಪಾಪಗಳೆಲ್ಲ ಪುರೋಹಿತರ ಬಾಯಿಗೆ ಬರುತ್ತೆ. ಯಾಕದು, ಆ ಪೌರೋಹಿತ್ಯ ಮಾಡುವಾಗ ಏನು ದಕ್ಷಿಣೆ ಕೊಡತಾರಲ್ಲ, ಆ ಕರ್ಮಲೋಪ, ಅವರ ಬುದ್ಧಿಲೋಪ ಎಲ್ಲ ಇವರಿಗೆ ಬರುತ್ತೆ. ಅದನ್ನು ಕಳಕೊಳ್ಳುವ ತಾಕತ್ತಿದ್ರೇ ಪೌರೋಹಿತ್ಯಕ್ಕೆ ಹೋಗಬೇಕು, ಇಲ್ಲದಿದ್ದರೆ ಕೃಷ್ಣ ಅರ್ಪಣ. ಅದಕ್ಕೆ ಹೇಳ್ತಾ ಇದ್ದಾರೆ, ಪೌರೋಧಸಂ ವಿಗರ್ಹಿತಂ ಕರ್ಮ ಹೇಳ್ತಾರೆ. ಅಲ್ಲ, ಪೌರೋಹಿತ್ಯ ಮಾಡಿ ಸಂತೋಷ ಪಡೋರಿಲ್ವಾ ಅಂದ್ರೆ ಹೇಳ್ತಾರೆ, ಏನ ಹೃಷ್ಯತಿ ದುರ್ಮತಿ ಅಂದ್ರು. ಪೌರೋಹಿತ್ಯ ಮಾಡಿ ಸಂತೋಷ ಪಡುವವ, ದುಡ್ಡು ಬಂತಲ್ಲ ಅಂತ ಸಂತೋಷ ಪಡುವವ ದುರ್ಮತಿ ಅಂತ ಬೈತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅಷ್ಟೂ ಕೂತಿದೆ. ಏನ ಯಜಮಾನರ ಪಾಪ ಹರಿದು ಬರ್ತಾ ಇರುತ್ತೆ, ಅದನ್ನು ತಡೆಯುವ ಮಂತ್ರ ಜಪದ ಬ್ರಹ್ಮಾಸ್ತ್ರ ಇಲ್ಲದಿದ್ದರೆ ತುಂಬಾ ಕಷ್ಟ ಪುರೋಹಿತ ವರ್ಗ. ಆದರೆ ಬಿಡಲೇಬಾರದು ಪೌರೋಹಿತ್ಯ. ಯಾಕೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂದರು. ಸರಿ, ಬಂದರು ಪೌರೋಹಿತ್ಯಕ್ಕೆ. ಬಂದು ವಿಶೇಷವಾಗಿ ನಾರಾಯಣ ವರ್ಮದ ಉಪದೇಶ ಕೊಟ್ಟರು. ಬೃಹಸ್ಪತ್ಯಾಚಾರ್ಯರು ದೇವತೆಗಳನ್ನು ಬಿಟ್ಟರು ಅಂತ ಗೊತ್ತಾದ ಕೂಡಲೇ ಶುಕ್ರಾಚಾರ್ಯರು ದೈತ್ಯರನ್ನು ಕಳಿಸಿದ್ರು, ಎಲ್ಲ ಕೊಚ್ಕೊಂಡು ಹೋಯಿತು. ಆವಾಗ ನಾರಾಯಣ ವರ್ಮದಿಂದ, ಅದರ ಪ್ರಭಾವದಿಂದ ಎಲ್ಲ ದೈತ್ಯರನ್ನ ಗೆದ್ದರು. ಹೇಗೆ, ಹುಡುಗರು ಆಟಿಕೆ ಸಾಮಾನಿಂದ ಹೇಗೆ ಆಡುತ್ತಾರೋ ಆ ಥರ ಎಲ್ಲವನ್ನು ಸಂಹಾರ ಮಾಡಿದರು. ತದನಂತರ ರಾಜ್ಯವನ್ನು ಪಡೆದರು. ಇಲ್ಲಿ ಪುರೋಹಿತರಾಗಿ ಬಂದಿರತಕ್ಕಂಥ ವಿಶ್ವರೂಪಾಚಾರ್ಯರು ತಾವು ಯಜ್ಞಗಳನ್ನು ಮಾಡಿಸ್ತಾ, ತಮ್ಮ ತಾಯಿ ದೈತ್ಯರ ವಂಶಕ್ಕೆ ಸೇರಿದವಳು, ಆಕೆಯನ್ನು ಮನಸ್ಸಲ್ಲಿಟ್ಟುಕೊಂಡು ದೈತ್ಯರಿಗೆ ಬಚ್ಚಿಟ್ಟು ಯಜ್ಞ ಭಾಗಗಳನ್ನು ಕೊಡ್ತಾ ಇದ್ದರು. ಯಾರಿಗೆ ಕೊಟ್ಟರು? ದೈತ್ಯರಿಗೆ. ಯಾರು ದೈತ್ಯರು? ದೇವದ್ವೇಷಿಗಳು. ದೇವರನ್ನು ದ್ವೇಷ ಮಾಡೋದು ಬೇರೆ ಅಲ್ಲ, ದೇವದ್ವೇಷಿಗಳಿಗೆ ಅನ್ನ ಹಾಕೋದು ಬೇರೆ ಅಲ್ಲ. ದೇವದ್ವೇಷಿಗಳಿಗೆ ಅನ್ನ ಹಾಕಿದರೂ ದೇವರ ದ್ವೇಷ ಮಾಡಿದಂತೇನೆ. ಆ ಕಾರ್ಯ ಮಾಡಿದ್ದಕ್ಕೆ ತಲೆ ಕತ್ತರಿಸಿದರು ಯಾರು? ಇಂದ್ರದೇವರು. ಅದಕ್ಕೆ ಸಿಟ್ಟಾಗಿ ತ್ವಷ್ಟು ಪ್ರಜಾಪತಿಗಳು ಯಾಗ ಮಾಡಿದರು. ಯಾಗದಲ್ಲಿ ಹುಟ್ಟಿ ಬಂದವರೇ ವೃತ್ರಾಸುರ ಅಂದರು. ಅಲ್ಲಿ ಮಂತ್ರ ಚೂರು ವ್ಯತ್ಯಾಸ, ಅದನ್ನು ಹೇಳುತ್ತಾರೆ ಸುಧಾದಲ್ಲಿ ಬರುತ್ತಿದ್ದಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಮಂತ್ರ ವ್ಯತ್ಯಾಸ ಅಂದರೆ ಏನು? ಒಂದು ಮಂತ್ರ ಇದೆ, ಆ ಮಂತ್ರ ಯಥಾವತ್ತಾಗಿ ಹೇಳಿದರೆ ಅದರ ಫಲ ಇಂದ್ರನಿಗೆ ಅನುಕೂಲ ಆಗುತ್ತೆ. ಚೂರು ಸ್ವರ ವ್ಯತ್ಯಾಸ ಮಾಡಿ ಹೇಳಿದರೆ ಇಂದ್ರನ ಶತ್ರು ಬರ್ತಾನೆ, ಇಂದ್ರನ ಕೊಲ್ಲುವ ಬರ್ತಾನೆ. ಆ ಸ್ವರ ವ್ಯತ್ಯಾಸ ಮಾಡಲಿಕ್ಕೆ ಹೋದಾಗ ದೇವತೆಗಳು ಮಾಮೂಲಾಗಿ ಬರುವಂತೆ ಮಾಡಿಬಿಟ್ರು. ಅದರಿಂದ ಏನಾಯಿತು ಅಂದರೆ ಇಂದ್ರನಿಂದ ಸಾಯುವವ ಬಂದನಷ್ಟೇ ಹೊರತು ಇಂದ್ರನನ್ನ ಕೊಲ್ಲುವವ ಬರಲಿಲ್ಲ. ಇದು ಮಾಡಿಸಿದ್ಯಾರು? ಸ್ವಾಮಿಯೇ ಹೇಳ್ತಾ ಇದ್ದಾರೆ. ಸರಿ, ವೃತ್ರಾಸುರ ಬಂದ, ಎಲ್ಲ ಅಸ್ತ್ರಗಳನ್ನು ನುಂಗಿದ. ಬೇರೆ ಅಸ್ತ್ರಗಳಿಲ್ಲದಿರುವಾಗ ದದೀಚಿ ಮಹರ್ಷಿಗಳ ಎಲುಬಿನಿಂದ ವಜ್ರಾಯುಧ ಭಗವಂತನ ಪ್ರವೇಶದಿಂದ ತಯಾರಾಯಿತು, ಅದರಿಂದ ಸಂಹಾರ ಮಾಡಿದರು ಅಂದರು. ಹೇಳ್ತಾರೆ, ಆ ಯುದ್ಧ ನಡೆಯೋ ಕಾಲಕ್ಕೆ, ಯುದ್ಧ ನಡೆಯುವಾಗ ವೃತ್ರಾಸುರನ ಪಾದದತ್ರ ಬೀಳುತ್ತೆ ಕೈಜಾರಿ ವಜ್ರಾಯುಧ. ಅಂಥ ಕಾಲಕ್ಕೆ ಶತ್ರುವಿನ ಕಾಲತ್ರ ಬಿದ್ದಿದೆ, ಏನು ಅಂದ್ಕೋಬೇಡಿ, ಸ್ವಲ್ಪ ತಗೊಳ್ತೀನಿ ಅಂತ ಹೇಳಲಿಕ್ಕಾಗುತ್ತಾ? ನಮ್ಮ ತಮ್ಮಿಗೆ ಜಾರಿ ಬೀಳುತ್ತೆ, ಯಾರ ಹತ್ರ ಪ್ಲೀಸ್ ತಗೊಂತೀವಿ ಅಂತ ಹೇಳ್ಬೋದು. ಆಯುಧ ನಿಮ್ಮನ್ನೇ ಕೊಲ್ಲಿಕ್ಕೆ ಇಟ್ಕೊಂಡಿದ್ದು, ನಿಮ್ಮ ಕಾಲತ್ರ ಬಿದ್ದರೆ ಏನು ಅಂದ್ಕೋಬೇಡಿ ಅಂತ ತಗೊಂಡು ನಿಮ್ಮ ಚೂರಿ ಹಾಕ್ಲಿಕ್ಕೆ ಆಗುತ್ತಾ? ನೀವು ಬಿಡ್ತೀರಾ? ಹಾಗೆ ಆಯುಧ ಬಿದ್ದಿದ್ರೆ ಹೇಗೆ ತಗೊಳ್ಳಿಕ್ಕಾಗುತ್ತೆ? ದೂರದಿಂದ ಇದ್ದ ಇಂದ್ರದೇವರಿಗೆ ವೃತ್ರಾಸುರ ಹೇಳುತ್ತಾನೆ, ಯಾಕೆ ಇಂದ್ರ ನಿಂತ್ಕೊಂಡಿದ್ಯಾ, ತಗೋ,
ಕೊಡಿ ನನ್ನ. ಅಯ್ಯೋ ಹೀಗೆ ಹೇಳ್ತೀಯ? ಹೌದು, ಅದರೊಳಗೆ ನನ್ನ ಸ್ವಾಮಿ ಕೂತಿದ್ದಾನೆ, ಇದರಿಂದ ಬಿಡುಗಡೆ ಮಾಡಬೇಕು ಅಂತಿದ್ದಾನೆ, ಈ ದೇಹದಿಂದ ಹೊಡಿ ಅಂತ. ಅಷ್ಟೇ ಅಲ್ಲ, ಯುದ್ಧ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ. ನಮಗೆ ಪೂಜೆ ಶುರು ಆಯ್ತಾ? ಇಲ್ಲಲ್ಲ, ತುಂಬ ಸಮಯ ಸಿಗುತ್ತೆ. ಇನ್ನು ಪೂಜೆ ಶುರುವಾಗಿಲ್ಲ, ಯಾರು ಟೆನ್ಷನ್ ಪಡಬೇಡಿ. ಮಹಾಮಂಗಳಿಕ ಆರತಿ ಕಾಲಕ್ಕೆ ಕರೀತಾರೆ, ಅಷ್ಟರ ಪರ್ಯಂತ ನಾವು ಹೋಗ್ತಾ ಇರೋಣ. ಸರಿ, ಈ ಪಕ್ಷಗಳೇ ಬಾರದಿರುವ ಚಿಕ್ಕ ಪಕ್ಷಿ ತಾಯಿಗಾಗಿ ಹೇಗೆ ಕಾಯುತ್ತೋ ಹಾಗೆ ಹರೆ ನಿನಗಾಗಿ ಕಾದಿದ್ದೇನೆ. ಇದು ರುದ್ರಾಸುರ ಬಾಯಿಂದ ಬರುತ್ತಾ ಇದೆ, ನಮ್ಗೆ ಸರಿಯಾಗಿ ಅರ್ಥ ಆಗಲ್ಲ. ಸ್ವಲ್ಪ ಸರಿಯಾಗಿ ನೋಡಿ, ಅವತ್ತೇ ಕೂಸು ಹುಟ್ಟಿದೆ, ಎಲ್ಲರೂ ಕೈಯಲ್ಲಿ ಎತ್ತುಕೊಂಡು ಮುತ್ತು ಕೊಡ್ತಾ ಇರ್ತಾರೆ. ತಾಯಿ ಆ ಪಕ್ಕದಲ್ಲಿದ್ದರೂ ಒಂದು ಮಾತು ಹೇಳ್ತಾ ಇರ್ತಾರೆ, ಒಂದು ಮಾತು ಹೇಳ್ತಾರೆ ಎಲ್ಲರೂ ಎತ್ತುಕೊಳ್ಳೋರಿಗೆ. ಏನದು ಹೇಳಿ, ಏನು ಹೇಳಿ ಇಲ್ವಾ? ಕುತ್ತಿಗೆ ಕಳಗೆ ಕೈ ಹಾಕಿ ಭದ್ರ ಅಂತ ಹೇಳ್ತೀರಾ ಇಲ್ವಾ? ಯಾಕೆ ಈ ಬೆನ್ನಿನ ಎಲುಬು ತೆಳುವಾಗಿರುತ್ತೆ, ಹುಟ್ಟಿದ ಕೂಸು ನೋಡಿ ಬೇಕಾದ್ರೆ, ಇವಾಗ ಯಾರಾದ್ರು ಹುಟ್ಟಿದ್ರೆ ನೋಡ್ಕೊಂಬನ್ನಿ ಕೂಸು ಹೇಗಿರುತ್ತೆ ಅಂತ. ಈ ಶರೀರಕ್ಕಿಂತ ತಲೆಚೂರು ದಪ್ಪ ಮೊದಲನೇ ದಿವಸ, ನಂತರ ಸೆಟ್ ಆಗುತ್ತೆ, ತಲೆ ಭಾರ ಜಾಸ್ತಿ. ಅದಕ್ಕೆ ಆ ಕುತ್ತಿಗೆ ಕೆಳಗೆ ಕೈ ಹಾಕದಿದ್ರೆ ಕುತ್ತಿಗೆ ಮುರಿಯುತ್ತೆ, ಅದಕ್ಕೆ ಆ ಕೂಸನ್ನು ಕೊಡುವಾಗ ಕುತ್ತಿಗೆ ಕೆಳಗೆ ಕೈ ಹಾಕಿ ಹಾಕಿ ಅಂತೆಲ್ಲ ಹೇಳುತ್ತಾರೆ. ಆವಾಗೆ ಹುಟ್ಟಿದ ಪಕ್ಷಿಯನ್ನು ನೋಡಿ, ಅದರ ತಲೆಯೂ ಭಾರ ಮುಂದಕ್ಕೆ ಬೀಳುತ್ತಾ ಇರುತ್ತೆ, ಅದರ ಕುತ್ತಿಗೆ ಕೆಳಗೆ ಯಾರು ಕೈ ಹಾಕಬೇಕು? ಒಂದು ಕಡೆ ಪಕ್ಷಗಳು ಬರಲಿಲ್ಲ, ಅನ್ನ ಕೊಡುವ ತಾಯಿ ಪಕ್ಷಿ ಹೊರಗೆ ಹೋಗಿದೆ, ಬಂದ್ರೆ ಬರುತ್ತೆ ಯಾರು ಕೊಲ್ಲದಿದ್ರೆ. ಈ ಟೆನ್ಷನ್ ಇರುತ್ತಲ್ಲ, ಒಂದು ಕಡೆ ತಾಯಿ ಬರ್ತಿಲ್ಲ, ಹಸಿವೆ, ಒದ್ದಾಟ, ತಿರುಗಲಾರದ ಅವಸ್ಥೆ, ತಾಯಿಗಾಗಿ ಒದ್ದಾಡ್ತಾ ಪಕ್ಷಿ ನೋಡತಾ ಇರುತ್ತಲ್ಲ, ಆ ಥರ ಹರೆ ನಿನಗಾಗಿದ್ದೇನೆ. ಈ ಥರ ದೃಷ್ಟಾಂತ ಕೊಡಬೇಕಾದರೆ ಇಂಪಾಸಿಬಲ್. ನಮ್ಮಂಥವರಿಗೆ, ಯಾರಿಗೆ ಸರ್ವಭೂತ ಹೃದಯ ಭಗವಂತ ಸ್ವಾಮಿ ಏನಿದ್ದಾನಲ್ಲ ಅವನಿಗೆ ಮಾತ್ರ ದುಃಖ ಪರಿಚಯ ಆಗುತ್ತೆ, ವೇದವ್ಯಾಸರಿಗೆ ಮಾತ್ರ ಸಾಧ್ಯ ಇಂಥ ದೃಷ್ಟಾಂತಗಳು ಕೊಡಲಿಕ್ಕೆ. ಆ ರೀತಿಯಾಗಿ ಅವನು ಸ್ತೋತ್ರ ಮಾಡುತ್ತಾ ಇದ್ರೆ ರುದ್ರಾಸುರ ಭಗವಂತನನ್ನ ಇಂದ್ರದೇವರು ಆಶ್ಚರ್ಯದಿಂದ ನೋಡಿದರಂತೆ. ಅಯ್ಯೋ, ದೈತ್ಯ ಸ್ತೋತ್ರ ಮಾಡುತ್ತಾ ಇದ್ದಾನಲ್ಲ. ನಾವು ಹಾಗೆ ಹೋದವು, ಅರಣ್ಯಕಾಚಾರ ಅಂತಾರೆ, ಸ್ವಲ್ಪ ಇಲ್ಲಿ ಅಂತ. ಏನದು ಅಂದರೆ, ದೈತ್ಯ ಸ್ತೋತ್ರ ಮಾಡುತ್ತಾ ಇದ್ರೆ ನಾವು ಆಶ್ಚರ್ಯ ಪಡಬಹುದು, ಇಂದ್ರದೇವರಿಗೆ ಆಶ್ಚರ್ಯ ಆಗಲ್ಲ. ಯಾಕೆ ಅಂದರೆ, ಅವರ ಮನಸ್ಸಲ್ಲಿದ್ದು ಸ್ತೋತ್ರ ಮಾಡಿಸ್ತಾ ಇರೋದೇ ಇಂದ್ರದೇವರು. ಮತ್ತು ಅವ್ರಿಗೆ ಯಾಕೆ ಆಶ್ಚರ್ಯ ಆಯಿತು? ಮತ್ತು ವೇದವ್ಯಾಸರ ವಾಕ್ಯ ಬಂತಲ್ಲ, ಅಂದರೆ ಅವರು ಅದಕ್ಕೆ ಆಶ್ಚರ್ಯಪಟ್ಟಿಲ್ಲ. ಸಜ್ಜೀವ ರಾಶಿಗಳು ಯಾವುದೇ ಯೋನಿಯಲ್ಲಿ ಬರಲಿ, ಪಾರಬ್ಧ ಕರ್ಮ ಇರಲಿ, ನಿನ್ನ ಸ್ಮರಣೆ ಕೊಡಿಸ್ತೀಯಲ್ಲ ಹರಿಯೇ, ನಿನ್ನ ಕರುಣೆಯಂತಹದ್ದು ಅಂತ ದೇವರ ಕರುಣೆಯನ್ನ ನೆನೆದು ಆಶ್ಚರ್ಯಪಟ್ಟರು, ರುದ್ರಾಸುರ ಸ್ತೋತ್ರಕ್ಕೆ ಆಶ್ಚರ್ಯ ಪಡಲಿಲ್ಲ. ಇಲ್ಲಿ ಎಲ್ಲ ಕಡೆ ಕೂಡ ಭಾಗವತ ನೋಡುವ ಕ್ರಮವೇ ಹೀಗೆ, ಬಿಂಬಕ್ರಿಯಾನುಸಂಧಾನ, ಬಿಂಬನ ದೃಷ್ಟಿಯಲ್ಲಿ ನೋಡಿದರೆ ಭಾಗವತ ಸುಂದರ, ಅದು ಬಿಟ್ಟು ನೋಡಿದರೆ ಇವ್ರು ಬಂದರು, ಇವ್ರು ತಿಂದರು, ಅವರು ಹೋದರು. ಈ ಭಾಗವತ ಎಲಿಮೆಂಟ್ರಿ ಲೆವೆಲ್ ಭಾಗವತ ಕೇಳಲಿಕ್ಕೆ ಬದುಕಿರೋದು. ಎಷ್ಟು ಕಾಲ ಆದರೂ, 80 ವರ್ಷ ಆದರೂ ಬೇಬಿ ಸಿಟ್ಟಿಂಗಲ್ಲೇ ಕೂತಿದ್ರೆ ಇವರು PhD ಯಾವಾಗ ಮಾಡಬೇಕು? ಅದಕ್ಕೆ ಭಾಗವತವನ್ನು ಈ ಥರ ನೋಡಿ ಅಂತ ಹೇಳುತ್ತಾ. ಸರಿ, ಅಂಥ ವೃತ್ರಾಸುರ ಒಂದು ಕಡೆ ಭಗವಂತನ ಸ್ತೋತ್ರ ಮಾಡುತ್ತಾನೆ, ಇನ್ನೊಂದು ಕಡೆ ಹೊಡಿಲಿಕ್ಕೂ ಬರ್ತಾನೆ. ಅದು ಹೇಗೆ ಸಾಧ್ಯ? ಇಷ್ಟೆಲ್ಲ ಜ್ಞಾನ ಇದ್ದಾಗ ಸಜ್ಜನರಾದ ದೇವತೆಗಳ ಮೇಲೆ ಯುದ್ಧಕ್ಕೆ ಬರಬಹುದೇ ಅಂದರೆ, ಅಲ್ಲೂ ಹೇಳುತ್ತಾರೆ, ನನ್ನ ಹುಟ್ಟಿಸಿದ್ದೇ ಈ ಕಾರ್ಯಕ್ಕೆ,
ಈ ಕಾರ್ಯ ಮಾಡದಿದ್ರೆ ಭಗವಂತನ ದ್ರೋಹ ಮಾಡಿದಂತಾಗುತ್ತೆ, ನನ್ನ ಯಜಮಾನನಾಗಿರತಕ್ಕಂಥ ದುಷ್ಟು ಪ್ರಜಾಪತಿಗಳಿಗೆ ದ್ರೋಹ ಮಾಡಿದಂತಾಗುತ್ತೆ, ಇದು ನಾನು ಮಾಡಲೇಬೇಕು ಅಂತ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅಂಥವರ ಕೈಯನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ ಇಂದ್ರ ದೇವರು. ಕೊನೆಗೆ ಅವರನ್ನು ಪೂರ್ಣವಾಗಿ ನುಂಗಿಬಿಟ್ಟ ವೃತ್ರಾಸುರ. ಜಗತ್ತು ಹಾಹಾಕಾರ ಮಾಡುತ್ತಾ ಇದೆ, ಇಂದ್ರದೇವರನ್ನೇ ನುಂಗಿಬಿಟ್ಟ. ಒಳಗೆ ಹೋದವರು ಹೊಟ್ಟೆ ಸೀಳಿಕೊಂಡೇ ಬರ್ತಾ ಇದ್ದಾರೆ, ರುದ್ರಾಸುರ ಸಂಹಾರ ಮಾಡಿದ್ದಾರೆ ಅಂತ ತಿಳಿಸಿಕೊಡುತ್ತಾರೆ. ಈ ರೀತಿಯಲ್ಲಿ ಅಲ್ಲಿ ಏನು ಗೊತ್ತಾಯಿತು ನಮಗೆ ಇದರಿಂದ ಅಂದರೆ, ಇಷ್ಟೇ ಮಾತನ್ನು ಹೇಳುತ್ತಾರೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಏನದು? ಸಜ್ಜನರಾದ ಇಂದ್ರದೇವರು ಅವರು ಭಗವಂತನ ಶರಣಾಗತರಾದ್ದರಿಂದ ಅವರಿಗೆ ದ್ರೋಹವನ್ನು ಮಾಡಬೇಕು, ಅವರನ್ನು ಕೊಲ್ಲುವಂತಹ ವ್ಯಕ್ತಿ ಬರಬೇಕು ಅಂತ ಪ್ರಯತ್ನ ಮಾಡಿದರು, ಅದನ್ನು ತಿರುಗಿ ಆಗುವಂತೆ ಮಾಡಿ ಇಂದ್ರದೇವರನ್ನು ರಕ್ಷಣೆ ಮಾಡಿದ ಆ ಬಿಂಬಮೂರ್ತಿಯ ಕಥೆಯನ್ನು ತಿಳಿಸಿಕೊಟ್ಟು ತದನಂತರ ಇನ್ನೊಂದು ಕಥಾ ಬರ್ತಾ ಇದೆ. ಏನದು? ಮಕ್ಕಳನ್ನೆಲ್ಲ ಇಂದ್ರ ಕೊಲ್ತಾ ಇದ್ದಾನೆ, ಅದಕ್ಕೆ ಇಂದ್ರನನ್ನು ಕೊಲ್ಲುವವ ಬರಲಿ ಅಂತ ಗರ್ಭಧಾರಣೆ ಮಾಡಿದರು. ಯಾರು? ದಿತೀದೇವಿ. ಕಶ್ಯಪರು ಹೇಳಿದರು, ಗರ್ಭಧಾರಣೆ ಆಗಿದೆ, ಒಂದು ವರ್ಷ ವ್ರತ, ಆ ವ್ರತದನ್ನು ಚೆನ್ನಾಗಿ ಧಾರಣೆ ಮಾಡು, ವ್ರತ ಪೂರ್ತಿಯಾದರೆ ಮಗು ಹೊರಗೆ ಬಂದರೆ ಅದು ಇಂದ್ರನನ್ನು ಕೊಲ್ಲುತ್ತೆ. ವ್ರತವನ್ನು ಮಾಡುವ ಕಾಲಕ್ಕೆ ತುಂಬ ಕಷ್ಟದ ವ್ರತ, ಆ ಮಾಡೋ ಕಾಲಕ್ಕೆ ಒಬ್ಬರು ಸೇವಕರಾಗಿರ್ಬೇಕಲ್ಲ. ಯಾರು? ಅಯ್ಯೋ ತುಂಬ ಜನ ಇದ್ದಾರಲ್ಲ ಮಕ್ಕಳು ದೈತ್ಯರು, ಅವ್ರನ್ನ ಇಟ್ಕೋಬಹುದಲ್ಲ ಅಂದರೆ ಅವ್ರನ್ನಿಟ್ಟಿಲ್ಲಂತೆ. ಪರಿಚರ್ಯ ಮಾಡಲಿಕ್ಕೆ ಯಾರನ್ನಿಟ್ಟದ್ದು? ಇಂದ್ರದೇವರನ್ನಿಟ್ರಂತೆ. ಇದು ಬಹಳ ಸಂಕಟ ಪರಿಸ್ಥಿತಿ. ನಮ್ಮನ್ನು ಬೈಯೋರ ಹತ್ರ ಹೋಗಿ ನಾವೇ ಇರಬೇಕು ಅಂದರೆ, ಅದು ಅವ್ರು ಸೇವಾ ಮಾಡ್ತಾ ಇರಬೇಕು ಅಂದರೆ ಭೀಕರ ಪರಿಸ್ಥಿತಿ ಆಗಿರುತ್ತೆ. ಅಂಥದ್ದು ಆಕೆ ಸೇವಾ ಮಾಡುವ ಕಾಲಕ್ಕೆ ಪುಟ್ಟೋ ಕೂಸಿ ಯಾವುದು ನನ್ನ ಕೊಲ್ಲೋದೆ ಅಂತ ಗೊತ್ತಾದ್ರೆ ನಾನು ಸೇವಾ ಮಾಡ್ತೀನ, ಹೋಗ್ರಿ ಅಂತ ಹೋಗ್ತೀನಿ ಆಚೆಡೆ. ಇಂದ್ರ ದೇವರನ್ನ ಇಟ್ಟರಂತೆ. ಯಾಕೆ ಅಂದರೆ ಇಂದ್ರದೇವರ ಲಕ್ಷಣ ಏನು ಅಂದರೆ, ಕಾವ ಕೊಲ್ಲುವ ತಾನೇ, ಅನ್ಯರು ಏನಾಗಿಲ್ಲ. ಕೊಂದ್ರೆ ಸ್ವಾಮಿ ಕೊಲ್ಲಬೇಕು, ಜುಜುಬಿ ಈ ಜೀವ ಕೊಲ್ಲುತ್ತೇನೋ, ನನ್ನ ಧರ್ಮ ಸೇವಾ ಮಾಡೋದು, ಈ ತಾಯಿ ಸೇವಾ ಮಾಡಬೇಕು ಅಂತ ಇಂದ್ರದೇವರು ಮಾಡಿದರು. ಅಲ್ಲ, ಆಕೆ ಆದರೂ ಹೇಗೆ ಒಪ್ಪಿದ್ಲು? ಇವನ ಕೊಲ್ಲಬೇಕು ಅಂತ ಗರ್ಭ ಹೊತ್ತಿದ್ದು ಅಂತ ಗೊತ್ತಲ್ಲ, ಇವನನ್ನೇ ಸೇವೆಗಿಟ್ಕೊಂಡ್ರೆ ಇವನೇನಾದರೂ ಟೆಕ್ನಿಕ್ ಮಾಡಿಬಿಟ್ರೆ ಗತಿ ಏನು ಅಂತ ಆಕೆ ಡೌಟ್ ಬರಲಿಲ್ವಾ ಅಂದ್ರೆ, ಬರಲಿಲ್ಲ ಅಂದರು. ಇಂದ್ರ ಅಂದರೆ ಮಿಸ್ಟರ್ ಕ್ಲೀನ್ ಅಂತ ಸರ್ಟಿಫಿಕೇಟ್, ಅದಕ್ಕೆ ಅವರನ್ನು ಒಪ್ಪಿಕೊಂಡ್ರಂತೆ. ನೋಡಿ ವಿಚಿತ್ರವಾದ ಸ್ಥಿತಿ. ಇಷ್ಟಾದ ಮೇಲೆ ಒಂದು ದಿವಸ ವ್ರತಕರ್ಷಿತ, ವ್ರತದಿಂದ ಕೃಶಳಾಗಿ ಆಕಿ ಮಲಗಿದ್ಲು ಅಂತ ಎರಡು ಹೇಳುತ್ತಾರೆ, ಎರಡು ಕಡೆ ಎರಡು ಬರುತ್ತೆ. ಏನದು? ಪಾದವನ್ನು ತೊಳೆಯೋ ಕಾಲಕ್ಕೆ ಚೂರು ಪ್ರದೇಶ ಸರಿಯಾಗಿ ತೊಯ್ದಿಲ್ಲ, ಅಲ್ಲಿಂದ ಇಂದ್ರದೇವರು ಪ್ರವೇಶ ಮಾಡಿದರು ಅಂತ ಒಬ್ಬರು ಒಂದು ಕಡೆ ಹೇಳುತ್ತಾರೆ. ವಿಷ್ಣು ಪುರಾಣದಲ್ಲಿ ಅದರ ರಹಸ್ಯವನ್ನು ಹೇಳುತ್ತಾರೆ. ಆಕೆ ವ್ರತಕರ್ಷಿತಳಾಗಿ ಮಲಗಿದ್ಲಂತೆ, ಮಲಗುವಾಗ ಎರಡೂ ಕೈಗಳನ್ನು ಶಿರಕ್ಕೆ ಸ್ಪರ್ಶ ಮಾಡಿಕೊಂಡು ಮಲಗಿದ್ಲು. ಅದಕ್ಕೆ ಹೇಳುತ್ತಾರೆ, ಹೆಂಗಸರಾಗಲಿ ಗಂಡಸರಾಗಲಿ ಎರಡೂ ಕೈಗಳನ್ನು ತಲೆಗೆ ತರಬಾರದು. ಇದು ತುಂಬ ಭಾರತದಲ್ಲಿ ಉಪದೇಶ ಬರುತ್ತೆ. ತುಂಬ ಜನಕ್ಕೆ ತಲೆಯಲ್ಲಿ ತುರಿಕೆ ಆದರೆ ಎರಡೂ ಕೈ ಸೇರಿಸಿ ತುರಿಸಿ ತುರಿಸಿ ಆನಂದ ಪಡ್ತಾ ಇರ್ತಾರೆ, ಕಲಿಪ್ರವೇಶ ಆಗುತ್ತಂತೆ. ಅಪ್ಪ ಗೊತ್ತಿರಲ್ಲ, ಅದಕ್ಕೆ ಎರಡೂ ಕೈಗಳನ್ನು ಇಟ್ಟುಕೊಂಡು ಕುಳ್ಳೆ ಮೈಲಿಗೆ ಆಯಿತು, ತಲೆಗೆ ಎರಡೂ ಕೈಗಳನ್ನು ಇಟ್ಟುಕೊಂಡು ಕುಳ್ಳೆ ಮೈಲಿಗೆ ಆಯಿತು. ಆದ ಕೂಡಲೇ ಇಂದ್ರದೇವರು ಒಳಗೆ ಪ್ರವೇಶ ಮಾಡುತ್ತಾ ಇದ್ದಾರೆ. ನೋಡಿ ಎಂಥ ಕೆಲಸ ಮಾಡಿದ್ರಲ್ವಾ, ಏನು ಮಾಡಿದರು? ಒಳಗೆ ಹೋದರು, ಆ ಗರ್ಭ ಏಳು ಭಾಗ ಕತ್ತರಿಸಿದರು. ಪಾಪ ನಂಬಿದ್ಲಾಕಿ, ಆಕೆಗೆ ಗರ್ಭದಲ್ಲಿ ಕತ್ತರಿಸಿದ್ರು. ಆ ಏಳು ಭಾಗ ಅಳತಾ ಇವೆ, ಇಂದ್ರ ಕೊಲ್ಲಬೇಡ ಕೊಲ್ಲಬೇಡ ಅಂದಾಗ ಮಾರೋದಿ ನೀವು ಅಳಬೇಡಿ ಅಂದರು. ಅದಕ್ಕೆ ಅವ್ರು ಮರುತ್ತುಗಳು ಅಂತಾದರು, ಅಳಬೇಡಿ ಅಂತ ಹೇಳಿ ಆ ಏಳು ಭಾಗಗಳನ್ನು ಒಂದೊಂದು ಮತ್ತು ಏಳು ಭಾಗ ಮಾಡಿದರು. ಅಯ್ಯ ಇಂದ್ರ ನಿನ್ನ ತಮ್ಮಂದ್ರಾಗಿರ್ತೀವಿ, ಹೌದಾ ಬನ್ನಿ ಅಂತ ಕರ್ಕೊಂಡು ಬಂದು ನೋಡುತ್ತಾಳೆ ದಿತಿದೇವಿ. ಇಂದ್ರದೇವರಿಗೆ ಸಮಾನವಾಗಿ ಹೊಳೆಯುತ್ತಾ ಇದ್ದಾರೆ, ಒಳ್ಳೆ ಕಾಂತಿಯಿಂದಿದ್ದಾರೆ. 49 ಜನ, ಯಾರು ಇಂದ್ರ ಇವರು?
ನಿನ್ನ ಮಕ್ಕಳಮ್ಮ. ಇಲ್ಲಿ ಚಿಕ್ಕ ಸಂಶಯ, ಪುರಾಣದಲ್ಲಿ ಬರೋದೇನು ಅಂದರೆ ಎಲ್ಲಿ ನನ್ನ ಈ ಮಗು ಕೊಂದು ಬಿಡುತ್ತೋ ಅಂತ ಇಂದ್ರದೇವರು ಹೋಗಿ ಕೊಂದ್ರು, ಕತ್ತರಿಸಿದರು. ಒಂದು ವೇಳೆ ಅದೇ ಸತ್ಯ ಆದರೆ ಆ ತಾಯಿ ದಿತಿದೇವಿ ಮಹಾಶಕ್ತಳು, ಹಾಗೆ ಜ್ಞಾನದೃಷ್ಟಿ ಇಲ್ವಾ, ನನ್ನ ಮಗುವನ್ನು ಕೊಲ್ಲಿಕ್ಕೆ ಹೋದವ ಅಂಥೇಳಿ ಅದಕ್ಕೆ ಶಾಪ ಕೊಡ್ಲಿಕ್ಕಿಲ್ವ, ಹಾಳಾಗಿ ಹೋಗುವಂದು ಶಾಪ ಕೊಡಬಹುದಾಗಿತ್ತಾಕೆ, ಕೊಳ್ಳಿಲ್ಲ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ನಿನ್ನಂಥವನ ತಮ್ಮಂದ್ರಾಗುವಂಥ ಮಕ್ಕಳನ್ನು ಪಡೆದದಕ್ಕೆ ಸಂತೋಷ ಆಯಿತಯ್ಯ ಅಂತ. ಇದೇನ್ರಿ ಹೀಗೆ? ಅವಾಗ ಹೇಳ್ತಾರೆ, ಇಂದ್ರದೇವರು ಕೊಲ್ಲಲಿಕ್ಕೆ ಹೋದ್ರಲ್ಲ ನೋಡ್ರಿ, ಅವ್ರೇನು ಮಾಡಿದ್ರು, ಏಳು ತುಂಡು ಮಾಡಿದ್ರು. ಏಳೇ ಯಾಕೆ ಮಾಡಬೇಕು, 49 ಜನ ಬರಬೇಕಲ್ಲ ಹಾಗೆ ಮಾಡಿದ್ರು ಅಂದರೆ ಇಷ್ಟಿತ್ತು ವ್ಯವಸ್ಥೆ ಅಲ್ಲಿ. ಏನದು ಗಾಂಧಾರಿ ದೇವಿ ಮಕ್ಕಳನ್ನು ಪಡೀಲಿಕ್ಕೆ ವೇದವ್ಯಾಸರನ್ನು ಕೇಳಿಕೊಂಡ್ಳು, 100 ಮಕ್ಕಳಾಗಬೇಕು ಅಂತ. ಅದಕ್ಕೆ ಅವರು ತಥಾಸ್ತು ಅಂದರು. ಎಷ್ಟು ಕಾಲಕ್ಕೂ ಬರ್ತಾ ಮಕ್ಕಳಾಗ್ತಾ ಇಲ್ಲ, ಗರ್ಭದ ಮೇಲೆ ಕೈಯಿಂದ ಬಡ್ಕೊಂಡ್ರೆ ಒಂದು ಮಾಂಸದ ಪಿಂಡ ಹೊರಬಿತ್ತು. ಆವಾಗ ಅಯ್ಯೋ ಹೀಗಾಯಿತಲ್ಲ ಅಂತ ವೇದವ್ಯಾಸರನ್ನು ನೆನೆಸಿದರೆ ವೇದವ್ಯಾಸರು ಓಡಿ ಬಂದರು, ನಾ ಕೊಟ್ಟವರ ಸತ್ಯ ಇರು ಅಂತ ಆ ಪಿಂಡವನ್ನು 100 ಮಾಡಿದರು. ಅಲ್ಲಿ ನೋಡಿ ಆ ದೇವರ ಚಿತ್ರವಾದ ಶಕ್ತಿ. ಆ 100 ಹೋಗ್ಲಿಕ್ಕೆ ಮಾಡಲಿಕ್ಕೆ ಹೋದಾಗ ಗಾಂಧಾರಿ ದೇವಿ ಕೇಳ್ತಾಳೆ, ಸ್ವಾಮಿ ನಿನ್ನ ಕೇಳಿದ್ದು 100, ಒಂದು ಹೆಣ್ಣು ಮಗು ಇದ್ದರೆ ಚೆನ್ನಾಗಿರುತ್ತೆ ಸ್ವಾಮಿ, ನೀನು ಅಘಟನ ಘಟನಾ ಸಮರ್ಥ, ಒಂದು ಹೆಣ್ಣು ಮಗು ಕೊಡ್ಲಿಕ್ಕಾಗಲ್ವೇ, ಅದಕ್ಕೆ ನಿನ್ನ ತಲೆಯಲ್ಲಿ ಈಗ ಕೇಳಬೇಕು ಅಂತ ಬರುತ್ತೆ ಅಂತ ಮೊದಲೇ ಗೊತ್ತು, ಅದಕ್ಕೆ ಈ ಪಿಂಡದಲ್ಲಿ 101 ಜನರನ್ನು ಮೊದಲೇ ಇಟ್ಟೆ, 101 ಮಾಡಿ ವಿಶೇಷವಾಗಿ ಆ ಭಾಗಗಳನ್ನು ಬೆಳೆಸಿದರೆ ಮಕ್ಕಳಾದರು. ಇಲ್ಲಿ ಅದೇ ಪರಿಸ್ಥಿತಿ, ಯಾರು ದಿತಿದೇವಿಯ ಗರ್ಭದಲ್ಲಿ ಒಂದೇ ಪಿಂಡ ಕೂತಿದೆ, 49 ಜೀವರಾಶಿ ಇದ್ದಾರೆ, ಇಲ್ಲದಿದ್ದರೆ ಒಂದೇ ಜೀವ ಇದ್ದು ಆ ಪಿಂಡನ್ನ 49 ಮಾಡಿದರೆ 49 ಜನ ಹೊರಬರ್ತಾರ. ಹಾಗಾದ್ರೆ ಡಾಕ್ಟರ್ ಹೇಳಿ ನಮ್ಮವರು ಎಷ್ಟು ಬೇಕಾದ್ರೆ ಪಾರ್ಟ್ ಮಾಡಿಸ್ಕೊಂಡು 8 ಮಕ್ಕಳು ಪಡ್ಕೋಬೋದಾಗಿತ್ತು, ಹೌದಾನೆ? ಹಾಗಾಗಲ್ಲ. ಅದಕ್ಕೆ ಇಂದ್ರದೇವರು ಹೋಗಿ ಒಳಗೆ ಮಾಡಿದ್ದೇನು ಅಂದರೆ ಆಪರೇಷನ್ ಮಾಡಿದ್ರು. 49 ಒಂದೇ ದೇಹ ಇದ್ರೆ ಪ್ರತ್ಯೇಕ ಪ್ರತ್ಯೇಕ ತುಂಡು ದೇಹ ಮಾಡಿದ್ರು, ಅದರಲ್ಲೂ ತಿಳ್ಕೊಂಡೇ ಮಾಡಿದ್ರು. 7 ಒಂದು ಗುಂಪು, ಆ ಪ್ರಕಾರ 7 ಜನದ ಗುಂಪು 7, ಅದಕ್ಕೆ ಗುಂಪುಗಳನ್ನ ಸಪರೇಟ್ ಮಾಡಿ ನಂತರ ಒಬ್ಬೊಬ್ಬರನ್ನ ಸಪರೇಟ್ ಮಾಡಿದ್ರು. ಇದು ಕೊಲ್ಲೋ ಕಾರ್ಯವಾ ಅಲ್ಲ, ಅದು ತಿಳ್ಕೊಂಡೇ ದಿತಿದೇವಿ ಸಂತೋಷ ಪಟ್ಲು. ಆದರೆ ಮೇಲೆ ನೋಟಕ್ಕೆ ದೈತ್ಯರಿಗೆ ಇದು ಗೊತ್ತಾಗಬಾರದು ಅಂತ ಇಂದ್ರದೇವರು ನಾಟಕ ಆಡಿ ಏನು ನನ್ನ ಕೊಲ್ತಾನಿವಾ ಎಂಬ ರೀತಿಯಲ್ಲಿ ಪ್ರವೇಶ ಮಾಡಿದ್ರು. ಅದಕ್ಕೆ ಪುರಾಣದಲ್ಲಿ ಹಾಗೆ ಬರೆದರು. ಈ ರಹಸ್ಯವನ್ನು ತಿಳಿಯಲೇಬೇಕು, ಇಲ್ಲದಿದ್ದರೆ ನಾವು ಇಂದ್ರ ಅಂದ ಕೂಡಲೇ ಅಬ್ಬ ಬೇರೆ ಕೆಲಸ ಇಲ್ಲ, ಒಬ್ಬರು ಚೂರಿ ಹಾಕು, ಇನ್ನೊಬ್ಬರು ತಪಸ್ಸು ಕೆಲಸು ಇದೆ, ಇಂದ್ರ ಈಸಿಕ್ವಲ್ ಟು ದಿಸ್ ಅಂತ ಡಿಕ್ಲೇರ್ ಮಾಡಿಬಿಡ್ತೇವೆ, ಇಮ್ಮಿಡಿಯೇಟ್ ಆಗಿ ಫ್ಲೈಟ್ ಬರುತ್ತೆ ನಮಗೆ ನರಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ನಾವು ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ ಇಂದ್ರಾದಿ ದೇವತೆಗಳನ್ನು ಬೈದು ಸರಿ. ತದನಂತರ ಭಗವಂತ ಆ ರೀತಿ ಉದ್ಧಾರ ಮಾಡಿದರು. ಎಲ್ಲಿ ಕಥೆಗೆ ನಿಲ್ಲಿತ್ತು? ದೈತ್ಯರನ್ನು ಕೊಂದ, ದೈತ್ಯರನ್ನು ಕೊಂದ, ದೈತ್ಯರನ್ನು ಕೊಂದ ದೇವ. ಆವಾಗ ಪ್ರಶ್ನೆ ಹೇಳ್ತಾ ಇದ್ದಾರೆ, ಈ ದೇವರಿಗೆ ಬೇರೆ ಕೆಲಸ ಇಲ್ವಾ? ಏನದು ಅಂದರೆ ದೇವತೆಗಳಿಗಾಗಿ, ಅದರಲ್ಲೂ ಇಂದ್ರದೇವರಿಗಾಗಿ ದೈತ್ಯರನ್ನು ಕೊಲ್ತಾನಲ್ಲ ಈತ, ಸಮಃ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ ವಧಿ ವಿಷಮೋ ಯಥ. ಭಗವಂತ ಸಮನಾಗಿರಬೇಕಾದವ, ಅವ ವಿಷಮನಾಗಿ, ವಿಷಮ ಅಂದರೆ ನೋಡಿ ದೇವರ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಾನಸ ಪುತ್ರರೇ ಕಶ್ಯಪರು, ಕಶ್ಯಪರ ಹೆಂಡತಿಯರು ಇಬ್ಬರು, ಅವರ ಮಕ್ಕಳೇ ದೈತ್ಯರು ದೇವತೆಗಳು, ದೇವರ ಸಂತತಿಯಲ್ಲೇ ಬಂದವರು. ಯಾರಾದರೂ ಕೂಡ ತನ್ನ ಸಂತತಿಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಬ್ಬರು ತಪ್ಪು ಮಾಡಿದರೆ
ತಪ್ಪು ಮಾಡಿದರೆ ದಂಡನೆ ಮಾಡಬಹುದಷ್ಟೇ ಹೊರತು ಒಬ್ಬರಿಗಾಗಿ ಇನ್ನೊಬ್ಬರ ತಲೆ ಕಡಿಯೋದು ಸರಿಯಾ? ಸರಿಯಲ್ಲ. ದೇವರು ಮಾಡಿದರಲ್ಲ ಅಂದ್ರೆ ಅವಾಗ ಉತ್ತರ ಕೊಡುತ್ತಾರೆ. ದೇವನಿಗೆ ಯಾರ ಮೇಲೂ ಅಭಿಮಾನ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ, ಉದಾಸೀನತ ಇಲ್ಲ. ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡುತ್ತಾನೆ. ಅವರವರ ಕರ್ಮ ಅಂದರೆ ಆಯಾ ಗುಣದವರಿಗೆ, ಸತ್ವಗುಣದವರು, ರಜೋಗುಣದವರು, ತಮೋಗುಣದವರು ಹೇಳ್ತಾ ಇದ್ದಾರೆ. ಸತ್ವಗುಣ ಉನ್ನಾಹ ಬಂದ ಕಾಲಕ್ಕೆ ದೇವಋಷಿ ದೇವತೆಗಳಿಗೆ ಋಷಿಗಳಿಗೆ ಉನ್ನಾಹ ಬರುತ್ತೆ. ರಜಸೋಸುರಾನ್ ರಜೋಗುಣಕ್ಕೆ ಉನ್ನಾಹ ಕಾಲ ಬಂದರೆ ಅಸುರರಿಗೆ ಮೇಲಕ್ಕೆ ಬರುತ್ತಾರೆ. ತಮಸೋ ಯಕ್ಷರಕ್ಷಾಂಸಿ, ಯಕ್ಷರು ರಾಕ್ಷಸರು ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಮೇಲಕ್ಕೆ ಬರ್ತಾರೆ. ತತ್ಕಾಲಾನುಗುಣ ಭಜನ್ ಸ್ವಾಮಿ, ಆಯಾ ಕಾಲಕ್ಕೆ ತಕ್ಕಂತೆ ಸ್ವಾಮಿ ಅವರನ್ನ ಮೇಲಕ್ಕೆ ತರ್ತಾನೆ. ಸರಿ, ಚೆನ್ನಾಗಿದೆ. ಹರ ನಮಃ ಪಾರ್ವತೀ ಪತಯೇ, ಹರ ನಮಃ ಪಾರ್ವತೀ ಪತಯೇ. ಸಾಕಾಗ್ತಾ ಇಲ್ಲ ವಾಲ್ಯೂಮ್. ಹರ ನಮಃ ಪಾರ್ವತೀ ಪತಯೇ. ಇಲ್ಲ ರೀ, ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು, ಇಲ್ಲಾಂದ್ರೆ ಹೇಳಿ ಉಪಯೋಗ ಇರಲ್ಲ. ಇಂಚೂರು ಗಟ್ಟಿ. ಹರ ನಮಃ ಪಾರ್ವತೀ ಪತಯೇ. ಅಮ್ಮ, ಸರಿ, ಜಂಪು ಹೋಗಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕಲ್ಲ, ಆ ಜಂಪು ಬರುತ್ತೆ ನೋಡ್ರಿ. ಇಲ್ಲದಿದ್ದರೆ ಕಲಿಕಾಲ ಅಂತ ಯಾಕೆ ಇದಕ್ಕೆ ಹೆಸರು ಬರುತ್ತೆ? ಇಷ್ಟು ಫೆಸಿಲಿಟಿ ಕೊಟ್ಟು ಇಷ್ಟು ಪುರಾಣ ಕೇಳಲಿಕ್ಕೆ ಕಲಿ ಹೇಗೆ ಬಿಟ್ಟ ಅಂದರೆ ಹೀಗೆ ಬಿಡ್ತಾನೆ. ಏನು ಬೇಕಾದರೂ ಮಾಡಿ, ನಾ ಮಾಡೋದು ಮಾಡ್ತೀನಿ ಅಂತಾನೆ. ಏನು ಮಾಡ್ತಾನೆ? ಪುರಾಣಕ್ಕೆ ಅವನೇ ಅಲಾರಂ ಇಟ್ಟು ಎಬ್ಬಿಸ್ತಾನೆ. ಪುರಾಣಕ್ಕೆ ಹೋಗದಿದ್ರೆ ಆಟೋ ಅವನೇ ಕರ್ಕೊಂಡು ಬರ್ತಾನೆ, ಅವನೇ ತಂದು ಕೂಡಿಸ್ತಾನೆ. ನಾವು ಖುಷಿಯೋ ಖುಷಿ, ಏನು ವಿಚಿತ್ರ ಸಾಧನೆ ಆಗ್ತಾ ಇದೆ ಅಂತ ನೋಡಿ. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ನೋಡಿ ನಿಮ್ಮ ಸಾಧನೆಯಲ್ಲಿ. ನಾನು ಕೂಡ ಸೇರಿಕೊಂಡು ದೇವರ ಪೂಜೆ ಕೂಡಿಸ್ತಾನೆ, ಸರಿಗ್ರಾಮ ಏನು ಭೀಕರ ಸೆಟಪ್ ಎಲ್ಲ ಮಾಡಿಸ್ತಾನೆ. ಎಲ್ಲ ಬತ್ತಿ, ಆ ಬತ್ತಿಗಳ ತುಪ್ಪದಲ್ಲಿ ಅದ್ದಿ, ಅದೊಂದು ಮೂಟೆ ಇದೊಂದು ಮೂಟೆ, ಎಲ್ಲ ಮೂಟೆಗಳು ಹೊತ್ಕೊಂಡ್ಬಂದಿರ್ತೀವಿ, ಎಲ್ಲ ಇಟ್ಕೊಳ್ತೀವಿ. ಆ ಪೂಜಾ ಕಾಲಕ್ಕೆ ಮನಸ್ಸು ಮಾರ್ಕೆಟಲ್ಲಿರುವಂತೆ ಮಾಡುತ್ತಾನೆ. ಮುಗೀತಲ್ಲ, ಕ್ಲೀನ್ ಬೌಲ್ಡ್. ಕಲಿಯ ಆಟಕ್ಕೆ ತುತ್ತಾದು. ಪ್ರವಚನ ಕೂತಾಗ ಜಂಪ್ ಕೊಟ್ಬಿಡ್ತಾನೆ, ನಮಗೂ ಸಂತೋಷ, ಪ್ರವಚನದಲ್ಲಿ ಕೂತಿದ್ವಿ ಅಂತ ಅವನಿಗೂ ಸಂತೋಷ, ಇವನು ಹಾಲ್ ಮಾಡಿದೆ ಅಂತೇಳಿ. ಅದಕ್ಕೆ ಕಲಿಗೆ ಅವಕಾಶ ಕೊಡದೆ ಉದ್ಧಾರ ಆಗುವ ಮಾರ್ಗ ಏನು ಅಂದರೆ ರುದ್ರಾಂತರ್ಗತ ನಾರಸಿಂಹನ ಸ್ಮರಣೆ. ನಿಮ್ಮ ನಿದ್ದೆ ಕೆಡಿಸ್ಬೇಕು, ನೀವು ಎಚ್ಚರ ಆಗಬೇಕು ಅಂತ ನಾನು ಜೋಕ್ ಹಾಕಿದರೆ ಕಲಿ ಅದರಲ್ಲಿ ಕೂತು ನಿಮ್ಮ ತಲೆ ಜೋಕಿನ ಕಡೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಪುರಾಣ ಕರ್ಕೊಂಡು ಬರ್ಲಿಕ್ಕೆ ನಂಗೊಂದು ಗಂಟೆ ಆಗುತ್ತೆ. ಅದಕ್ಕೆ ರುದ್ರದೇವರ ಸ್ಮರಣೆ ಆದಷ್ಟು ಮಾಡೋಣ. ತಪ್ಪಿದ್ದಲ್ಲ, 12 ಗಂಟೆ ಆಗಿದೆ. ಆ ಉಪವಾಸದ ಕಾಲಕ್ಕೆ ನಾನು ಪ್ರವಚನ ಹೇಳಿದ್ರೆ ಇನ್ನೇನು ಬರಬೇಕು, ನಿದ್ದೆ ಬರುತ್ತೆ, ಬರಬಾರದು, ಅದಕ್ಕೆ ಎಬ್ಬಿಸ್ತಾ ಇದ್ದೇನೆ. ಸರಿ, ತದನಂತರ ಎಲ್ಲಿಗೆ ಬಂತು ಅಂದರೆ ಪ್ರವಚನ ಕೇಳ್ತಾ ಇದ್ದೀರಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಎಲ್ಲಿಗೆ ಬಂತು? ದೇವರ ಮೇಲೆ ಸಂಶಯ ಹೌದ್ ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ದೇವರು ಸಮ ಅಂತ ಹೇಳ್ತೀರಾ? ವಿಷಮ ಹೌದೋ ಅಲ್ವೋ? ಯಾಕೆ? ದೇವ ಪಕ್ಷಪಾತಿ ಅಂತ ಈತನಿಗೆ ಕ್ರೆಡಿಟ್ ಇದೆ, ಬೋರ್ಡ್ ಕೂಡ ಹಾಕ್ಕೊಂಡಿದ್ದಾನೆ. ಮತ್ತೆ ಪಕ್ಷಪಾತ ಇಲ್ಲ ಅಂತ ಹೇಳ್ತೀರಲ್ಲ, ಹೌದು ಅಂದ್ರು. ಏನದು ಅಂದರೆ ಹೇಳುತ್ತಾರೆ, ಇವನಿಗೆ ದೇವತೆಗಳು ಮಹಾಪೂಜೆಗಳೆಲ್ಲ ನೈವೇದ್ಯಗಳೆಲ್ಲ ಮಾಡುತ್ತಾರಲ್ಲ, ಅದರಿಂದ ದೇವತೆಗಳನ್ನು ರಕ್ಷಣೆ ಮಾಡುತ್ತಾನೆ ಅಂತಿಲ್ಲ. ದೈತ್ಯರು ಬೈತಾರೆ ಅಂತ ಹೊಡೆಯಲ್ಲ. ನಮಗೆ ನೋಡಿ, ನಮಗೆ ಬೇಕಾದವರು ಬೇಡದವರು ಅಂತ ಎರಡು ವರ್ಗ. ನಮ್ಮನ್ನು ಯಾರು ಚೆನ್ನಾಗಿ ನೋಡಿಕೊಳ್ತಾರೋ, ನಮಗೆ ಮಾಡುತ್ತಾರೋ ನಮ್ಮವರು, ಯಾರು ಬೈತಾರೋ ಹೊಡಿತಾರೋ ಬೇರೆಯವರು. ಈ ಥರ ದೇವರಿಗಿಲ್ಲ ಅಂದರು. ಮತ್ತೆ ನಮ್ಮವರು ಅಂತಿದೆಯಾ ಇಲ್ವಾ? ಇದೆ. ಯಾವ ರೀತಿಯಲ್ಲಿ? ಜಗತ್ತಿಗೆ ಯಾರು ಒಳ್ಳೆಯದು ಮಾಡುತ್ತಾರೋ ಅವರು ದೇವರಿಗೆ ಬೇಕಾದವರು, ಜಗತ್ತಿಗೆ ಹಾನಿ ಮಾಡುವವರು ದೇವರಿಗೆ ಬೇಡದವರು. ದೇವತೆಗಳು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳುತ್ತಾರೆ, ಅದಕ್ಕೆ ದೇವತೆಗಳ ಪಾರ್ಟಿ. ದೇವರು ಯಾವಾಗಲೂ ಇತ್ತಪ್ಪ ಅಂತ ಕೇಳಿದರು. ತನಗುಪಕಾರ ಮಾಡುತ್ತಾರೆ ಅಂತ ದೇವತೆಗಳ ಪಕ್ಷ ವಹಿಸಿದ್ದರೆ ಅದು ಪಕ್ಷಪಾತ ಅಂತ ಆಗ್ತಿತ್ತು, ಇದು ಗುಣವೇ ಆಗಿದೆ ಅಂತ ಚೆನ್ನಾಗಿ ಹೇಳುತ್ತಾರೆ. ಅದನ್ನು ಹೇಳುತ್ತಾರೆ, ಇಲ್ಲ ದೇವತೆಗಳನ್ನು ಯಾವಾಗ ನೋಡುತ್ತಾನೆ, ದೈತ್ಯರು ನೋಡಿಲ್ಲ ಅಂದರೆ ಸ್ವಲ್ಪ ಕಣ್ಣು ತೆಗೆದು ನೋಡಿ, ದೈತ್ಯರಲ್ಲೇ ಹುಟ್ಟಿದ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳುತ್ತೇವೆ ಅಂತ ಹೇಳ್ತಾರೆ. ಸರಿ, ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲಿಗೆ ಬಂದರು?
ಅಂದರೆ ಈ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರ ಚರಿತ್ರೆ ಅದನ್ನು ಹೇಳುತ್ತಾರೆ. ಜಯ ವಿಜಯರು ವಿಷ್ಣು ಪಾರ್ಷದರು, ಅವರು ಸನಕಸನಂದನಾದಿಗಳು ವೈಕುಂಠಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದಾಗ ದ್ವಾರದಲ್ಲಿದ್ದು ನಿರೋಧ ಮಾಡಿದರು. ಶಾಪ ಬಂತು. ಆ ಶಾಪ ಬಂದ ಕ್ರಮವನ್ನು ಹೇಳುತ್ತಾರೆ. ಸನಂದನಾದಯ ಎಂಥವರು ಹೇಳುತ್ತಾರೆ, ಪಂಚಷಡ್ಢಾಯನಾರ್ಭಾಭಾಹ, ಐದಾರು ವರ್ಷದ ಹುಡುಗರಂತೆ ಶರೀರ ಇರತಕ್ಕಂಥವರು. ಅವ್ರ ವಯಸ್ಸೆಷ್ಟು ಅಂದರೆ ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದ ಯಾರು ಮೊದಲು ಹುಟ್ಟಿದವರು ಹೇಳಿ, ದೇವತೆಗಳಲ್ವಾ? ಅಲ್ಲ, ದೈತ್ಯರು ಮೊದಲು ಹುಟ್ಟಿದ್ದು. ಅದಕ್ಕೆ ಯಾರನ್ನಾದರೂ ಬೈಬೇಕಾದ್ರೆ, ಒಂದು ವೇಳೆ ಅವರಿಗೆ ಸಂಸ್ಕೃತ ಬಾರದಿದ್ದರೆ ಚೆನ್ನಾಗಿ ಬೈಬೋದು, ಅವರು ಖುಷಿ ಪಡ್ತಾರೆ. ಅವರನ್ನು ಪೂರ್ವ ದೇವತೆಗಳು ಅಂದುಬಿಟ್ರೆ ಆಯಿತು. ಏನ್ರಿ ವೈಭವ, ಪೂರ್ವ ದೇವತಾ ವೈಭವ ನಿಮ್ಮದು ಅಂದರೆ ಅವನಿಗೂ ಏನೋ ನಮ್ಮನ್ನು ಹೊಗಳ್ತಾರೆ ಅಂತಿರುತ್ತೆ, ದೈತ್ಯ ಅಂತ ಬೈದಂತೆ ನಮ್ಮ ಸಂತೋಷವೂ ಆಗುತ್ತೆ. ಹೌದು ತಾನೆ, ಇದು ನಡತಂತೆ ಎಲ್ಲೋ ಸಭೆ. ಆ ಆ್ಯಂಕರ್ ಇದ್ದಾನೆ ಯಾರು, ಕಾರ್ಯಕ್ರಮ ನಿರ್ವಾಹಕ, ಅವನಿಗೆ ಕೂತವರಂದ್ರೆ ಆಗಲ್ಲ, ಅದಕ್ಕೆ ಅವನು ಶುರು ಮಾಡಿದ. ಅಲ್ಲೇನಾಯಿತು, ಈ ಕೂತವರಿಗೆ ಏನೂ ಬರಲ್ಲ, ಅಲ್ಲಿ ಎದುರಿಗೆ ಕೂತವರಿಗೆ ಒಳ್ಳೆ ಪಂಡಿತರೆಲ್ಲ ಕೂತಿದ್ದಾರೆ, ಅದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತವನಿಗೆ. ಹೇಳಿದನಂತೆ, ಎಲ್ಲ ಪೂರ್ವ ದೇವತೆಗಳು ಕೂತಿದ್ದಾರೆ, ಇವರಿಗೆಲ್ಲರೂ ಕ್ಲಾಪ್ಸ್ ಹೊಡೆಯಿರಿ ಎಂದು ಕೂಡಲೇ ಆ ಕಳಗಿದ್ದ ಪಂಡಿತ ವರ್ಗವೆಲ್ಲ ನಕ್ಕು ನಕ್ಕು ಕ್ಲಾಪ್ಸ್ ಹೊಡೆದರಂತೆ. ಇದು ನೋಡಿ ಮುಖ ಅಗಲ ಮಾಡಿಕೊಂಡು ಆನಂದ ಪಟ್ಟರಂತೆ. ದಡ್ಡಕ್ಕೆ ಮುಂಡೆವು ಎಲ್ಲ ಮೇಲೆ ಕೂತವರೆಲ್ಲ. ಆ ಥರ ಆಯಿತು ಅಂತ ಹೇಳ್ತಾರೆ. ಸರಿ, ನಂತರ ಸನಕಸನಂದನಾದಿಗಳು ಬಂದರು. ಅವರು ಬಂದಾಗ ಇವರು ಅಡ್ಡಿ ಮಾಡಿದರು ಅಂದರು. ಅಡ್ಡಿ ಮಾಡುವುದು ಅಂದ್ರೆ ಹೇಗೆ ಮಾಡಿದರು ಹೇಳ್ತಾರೆ, ಶಿಶೂನ್ಮತ್ವ, ಇವರನ್ನು ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ಅಡ್ಡಿ ಮಾಡಿದರು ಅಂದರು. ನಾವು ಹಾಗೆ ಹೋಗ್ಬಿಡ್ತೀವಿ. ಹೇಳ್ತಾರೆ, ಸನಕಸನಂದನಾದಿಗಳು ಮೊದಲೇ ಹುಟ್ಟಿರ್ತಾರಲ್ಲ, ನಮ್ಮನೇಲಿ ತಾತ ನಮಗಿಂತ ಮೊದಲೇ ಹುಟ್ಟಿರ್ಬೇಕಲ್ಲ, ತಾತ ಅಂದರೆ ಮೊದಲೇ ಹುಟ್ಟಿರಬೇಕು. ಅಜ್ಜ ಮನೆಯಲ್ಲಿದ್ದಾನೆ, ಮೊಮ್ಮಕ್ಕಳಿದ್ದಾರೆ, ಅಜ್ಜನ ಪರಿಚಯವೇ ಇರಲ್ವಾ, ಅಜ್ಜನ ಒಂದ್ಸಲ ನೋಡಿರಲ್ವಾ, ಹಾಗೆ ಮೊದಲು ಹುಟ್ಟಿದ ಸನಕಸನಂದನಾದಿಗಳ ಪರಿಚಯ ಯಾರು ಜಯ ವಿಜಯರಿಗೆ ಇಲ್ವಾ, ಎಂದೂ ನೋಡಿಲ್ವಾ. ನಮ್ಮಂಥವರ ಜಯ ವಿಜಯರು ಅಪರೋಕ್ಷ ಜ್ಞಾನಿಗಳು. ಭಗವಂತನ ಆಲಯದಲ್ಲಿ ಪಾರ್ಷದರು ಅಂದರೆ ಅಪರೋಕ್ಷ ಜ್ಞಾನ ಇರಬೇಕಲ್ಲ, ಅವರಿಗೆ ಎಂದೂ ಪರಿಚಯವೇ ಇಲ್ಲವ ಅಂದರೆ ಇದೆ. ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ರು, ಬಂದಾಗೆಲ್ಲ ಬಿಡುತ್ತಾ ಇದ್ರು, ಮತ್ತೆ ಈ ಸಲ ಮಾತ್ರ ಮಕ್ಕಳು ಅಂತ ತಡೆದ್ರು. ಅದಕ್ಕೆ ಉತ್ತರ ಕೊಡ್ತಾರೆ, ಏನೂ ಇಲ್ಲ, ಅಸುರಾವೇಶ. ಅಸುರಾವೇಶ ಬಂದ ಕೂಡಲೇ ಯಾರು ಏನೊಂದು ಗೊತ್ತಾಗ್ತಾ ಇಲ್ಲ, ಅದು ಅವರು ನೋಡಿದರಂತೆ, ಶಾಪ ಕೊಟ್ಟರು ಅಂದರು. ಅದು ನೋಡಬೇಕು. ಅವರಿಗೇನು ಹೆಸರು, ಸಿಟ್ಟಿಲ್ಲದವರು ಅಂತ ಹೆಸರು ಸನಕಸನಂದನಾದಿಗಳಿಗೆ, ಸಿಟ್ಟನ್ನು ಗೆದ್ದವರು ಅಂತ ಹೆಸರು. ಮತ್ತ್ಯಾಕೆ ಶಾಪ ಕೊಟ್ಟರು ಅಂದರೆ, ನೋಡುತ್ತಾರೆ ದೇವರ ಸನ್ನಿಧಾನದಲ್ಲಿದ್ದಾರೆ, ಇಂಥ ಪ್ರವೃತ್ತಿ ಬರಬಾರದು ಇವರಿಗೆ, ಯಾಕೆ ಹೀಗೆ ಬಂತು ಅಂತ ನೋಡಿದರೆ ಪ್ರಾರಬ್ಧ ಕರ್ಮ ಇದೆ. ದೇವತೆಗಳಿಗೆ ಅಸುರಾವೇಶ ಬರಬೇಕಾದರೆ ಕಾರಣ ಏನು ಅಂದರೆ ಲೂಪ್ ಹೋಲ್, ಏನು ಪ್ರಾರಬ್ಧ ಕರ್ಮ ಇರಬೇಕು. ಆ ಪ್ರಾರಬ್ಧ ಕರ್ಮದಿಂದ ಇವರಿಗೆ ಅಸುರಾವೇಶ ಬಂದಿದೆ. ಆ ಪ್ರಾರಬ್ಧ ಕರ್ಮ ಹೋಗಿಬಿಡಬೇಕಾದರೆ ಏನು ಮಾಡಬೇಕು, ಶ್ರೀಹರಿಯನ್ನು ತೀವ್ರವಾಗಿ ನೆನೆಯಬೇಕು. ದೇವರ ತೀವ್ರವಾದ ನೆನಪು ಯಾವಾಗ ಬರುತ್ತೆ ಹೇಳಿ, ನಿಮಗೆ ಅರ್ಥ ಆಗಿಲ್ಲ. ಯಾರನ್ನಾದರೂ ಸಂತೋಷದಿಂದ ನೆನೆಯಬೇಕಾದರೆ, ಅವರು ಮಾಡಿದ ಉಪಕಾರ ನೆನೆಯಬೇಕಾದರೆ ಎಷ್ಟು, ಒಂದು ಗಂಟೆ ನೆನೆಯುತ್ತೀರಾ, ಟೂ ಅವರ್ಸ್ ಸಾಕಾಗತ್ತೆ, ಸುಮ್ಮನೆ ಇರ್ತೀವಿ. ಅದೇ ಅವರು ನಮಗೆ ಟೋಪಿ ಹಾಕಿದರೆ, 100,000 ರೂಪಾಯಿ ಟೋಪಿ ಹಾಕಿದರು, ಇಡೀ ದಿನ ಹಲ್ಲು ಕಡಿತಾ ಕಟಕಟ ಕಟಕಟ ಪಕ್ಕದಲ್ಲಿ ಸೌಂಡು ಕೂಡ ಕೇಳಿಸ್ತಾ ಇರುತ್ತೆ, ಬೈತಾ ಇರ್ತಾರೆ. ಮತ್ತೆ ಅದೇ ನಾರದರು ಹೇಳ್ತಾ ಇದ್ದಾರೆ, ವೈರದಿಂದ ಮನಸ್ಸು ಇಡುವಷ್ಟು ಭಕ್ತಿಯಿಂದ ಇಡಲಿಕ್ಕಾಗಲ್ಲ, ಇತಿಮೇ ನಿಶ್ಚಿತ ಮತಿ ಅಂದ್ರು.
ಅದು ನೋಡಿದ್ರಂತೆ. ಅದಕ್ಕೆ ನೀವು ಅಸುರರಾಗಿ ಹುಟ್ಟಿ ದೇವರಲ್ಲಿ ತೀವ್ರವಾಗಿ ಮನಸ್ಸಿಟ್ಟು ಪ್ರಾರಬ್ಧ ಕಳ್ಕೊಂಡು ಬನ್ನಿ ಅಂತ ವರವೇ ಶಾಪದಂತೆ ಕೊಟ್ಟರವರಿಗೆ, ಅದಕ್ಕೆ ದೊಡ್ಡವರ ಶಾಪ ವರ ಅಂದರು. ಆ ರೀತಿಯಾಗಿ ಬಂದವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ಹೌದಲ್ವಾ? ಆ ಹಿರಣ್ಯಾಕ್ಷನ ತಮ್ಮನೇ ಯಾರು? ಹಿರಣ್ಯಕಶಿಪು. ಹಿರಣ್ಯಾಕ್ಷನ ಸಂಹಾರ ಮಾಡಿದ ವರಾಹನ ನೆನೆಸಿಕೊಂಡು ದ್ರೋಹ ಮಾಡಬೇಕು, ಏನು ಹರಿಯನ್ನು ಕೊಲ್ಲಬೇಕು ಅಂತ ಯಜ್ಞ ಗೋವುಗಳಿಗೆ ಬ್ರಾಹ್ಮಣರಿಗೆ ಎಲ್ಲರಿಗೂ ಧ್ವಂಸ ಮಾಡಿ ಅಂತ ತನ್ನವರನ್ನು ಕಳಿಸಿಕೊಟ್ಟ. ತಾಯಿ ಹಿರಣ್ಯಾಕ್ಷನ ಹೆಂಡತಿ ವೃಷಭಾನು ಇಬ್ಬರು ಅಳತಾಯಿ ಇದ್ರೆ ಉಪದೇಶ ಕೊಟ್ಟ ಹಿರಣ್ಯಕಶಿಪು. ತುಂಬ ಸುಂದರವಾಗಿ ಕೊಡ್ತಾನೆ. ಅಮ್ಮ ಅಳಬೇಡ. ಯಾಕೋ ಅಳಬೇಡ ಅಂತೀಯಪ್ಪ, ನನ್ನ ಮಗ ಸತ್ತೋದ್ನಲ್ಲ, ಜೀವನಿಗೆ ಸಾವಿಲ್ಲ, ಅಲ್ಲ ಬಿಟ್ಟೋದ್ನಲ್ಲ, ಬಿಡೋದು ಖಚಿತ, ಎಲ್ಲರೂ ಒಟ್ಟಿಗೆ ಇರೋದೇ ಇಲ್ಲ, ಹೋಗತ್ತೆ ಅಂತ ತಿಳ್ಕೊಂಡು ಯಾಕೆ ಅಳತೀಯ? ಅದರಲ್ಲೂ ಕತೆ, ಉಶೀನರ ದೇಶದ ರಾಜ ಸುಯಜ್ಞ ಸತ್ತು ಬಿದ್ದಿದ್ರೆ ಹೆಣ್ಣಂದ್ರು ಅಳತಾ ಇದ್ರೆ ಯಮಧರ್ಮರಾಜರು ಬಂದು ಬಾಲಕನಾಗಿ ಉಪದೇಶ ಕೊಡತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ಬನೆ ಗೃಹೇಪಿ ಗುಪ್ತೋಶ್ಚ ಹತೋನ ಜೀವತಿ. ಸ್ವಾಮಿ ರಕ್ಷಣೆ ಮಾಡಿದನ, ಕಾಡಲ್ಲಾದರೂ ಚೆನ್ನಾಗಿರ್ತಾನೆ, ಇಲ್ಲ ಮನೆಯಲ್ಲಿದ್ದು ಸತ್ತೋಗ್ತಾನೆ. ನಮ್ದೇ ವಸ್ತು ಆದರೆ, ಸ್ವಾಮಿ ರಕ್ಷಣೆ ಮಾಡಿದರೆ ಬೀದಿಯಲ್ಲಿ ಬಿದ್ದಿದ್ರು ನಮ್ದೇ ಆಗುತ್ತೆ, ಇಲ್ಲ ಮನೆಯಲ್ಲಿದ್ರು ಹೋಗ್ಬಿಡುತ್ತೆ ಅಂತ ಚೆನ್ನಾಗಿ ಉಪದೇಶ ಕೊಟ್ಟರು. ಅದಕ್ಕೆ ಏನು, ನಮ್ಮ ರಾಜನನ್ನ ಯುದ್ಧಕ್ಕೆ ಕಳಿಸಿದ್ದಕ್ಕೆ ಸತ್ತ, ಮನೆಯಲ್ಲಿಟ್ಕೊಂಡಿದ್ರೆ ಹೋಗ್ತಿದ್ದಿಲ್ಲ. ಅಂದದಕ್ಕಂದ್ರು ಮನೆಯಲ್ಲಿದ್ರು ದೇವರು ಕೊಲ್ಲಬೇಕು ಅನ್ಕೊಂಡು ಸತ್ತೋಗ್ತಾನೆ, ಅದು ನಿಮಿತ್ತಲ್ಲ ಅಂತ ಹೇಳುತ್ತಾ ಅದರಲ್ಲೂ ಒಂದು ಕತೆ. ಎರಡು ಪಕ್ಷಿಗಳು, ಒಂದನ್ನ ಬೇಟೆಗಾರ ಹಿಡ್ದ, ಇನ್ನೊಂದು ಹಾರಿ ಹೋಗಿಲ್ಲ, ಅಳತಾ ಇತ್ತು, ಕೊಂದು ಬಿಟ್ಟ. ಇಷ್ಟೇ ಕತೆ ಹೇಳಿದರು. ಸತ್ತವರಿಗೆ ಅಳಬೇಡಿ. ಅದಕ್ಕೆ ಕನಕದಾಸರು ಕೇಳುತ್ತಾರೆ, ಸತ್ತವರಿಗಳಲೇಕೆ, ಯಾಕೆ ಅಳಬಾರದು? ನೀನು ಸಾಯ್ತೀಯಲ್ಲ. ಜಗತ್ತಿನಲ್ಲಿ ಯಾರು ಸಾಯಿದೆ, ನಮ್ಮವರು ಸತ್ರೆ ಯಾರಿಗೂ ಬಾರದಿರೋ ಸಾವು ನಮಗೆ ಬಂತು ಅಂತ ಅಳಬಹುದು, ರೀಸನ್ ಇದೆ. ಎಲ್ಲರೂ ಸಾಯ್ತಾರೆ, ಒಬ್ಬರು ಮುಂದೆ ಒಬ್ಬರು ಹಿಂದೆ, ಅದು ಅಳೋದೇ ಆಕೆ ಅಂತ. ಈ ರೀತಿಯಲ್ಲಿ ಉಪದೇಶ ಕೊಟ್ಟ ಕೂಡಲೇ ಆಕೆ ದ್ವಿತೀಯ ದೇವಿ ಪುತ್ರಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಮಧಾರಯತ್. ಪುತ್ರಶೋಕವನ್ನು ಕ್ಷಣದಲ್ಲಿ ಬಿಟ್ಟು ಭಗವಂತನಲ್ಲಿ ಮನಸ್ಸಿಟ್ಲು. ತದನಂತರ ಹಿರಣ್ಯಕಶಿಪು ಮಂದರ ಪರ್ವತದ ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ. ಬ್ರಹ್ಮದೇವರ ಕುರಿತು ವಿಚಿತ್ರ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಎಂಥ ತಪಸ್ಸನ್ನು ಮಾಡುತ್ತಾ ಇದ್ದಾನೆ ಅಂತ ಹೇಳಿದರೆ, ಹೇಳ್ತಾರೆ ಒಂದು ಪಾದದ ಅಂಗುಷ್ಠದ ಮೇಲೆ ನಿಂತಿದ್ದಾನಂತೆ. ಊರ್ಧ್ವ ಬಾಹು ನಭೋದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿಹಿ, ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ಎರಡೂ ಕೈಗಳು ಮೇಲೆ ಇಟ್ಟಿದ್ದಾನೆ, ನೋಟವೂ ಮೇಲೆ ಇಟ್ಟಿದ್ದಾನೆ, ಮೇಲುಗೈ ಇದೆ, ಈ ಥರ ನಿಂತಿದ್ದಾನೆ. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಪ್ರವಚನ ಆದಮೇಲೆ, ಒಂದು 10 ನಿಮಿಷ ನಿಂತು ನೋಡಿ, ಗೊತ್ತಾಗುತ್ತೆ ದೇವರು ಕಾಣಿಸ್ತಾರೆ, ಕಾಲೆಲ್ಲ ಸೆಟಕೊಂಡು ಹೋಗ್ಬಿಡುತ್ತೆ ನೋವಿಂದ. ಹೌದ್ ತಾನೆ, ಒಂದು ಹೆಬ್ಬೆರಳ ಮೇಲೆ ನಿಂತು ನೋಡ್ರಿ, ಅವಾಗ ಹಿರಣ್ಯಕಶಿಪು ಎಷ್ಟು ಚೆನ್ನಾಗಿ ಮಾಡಿದ ಅಂತ ಗೊತ್ತಾಗುತ್ತೆ. ಆ ತಪಸ್ಸು ಎಷ್ಟು ಕಾಲ ಮಾಡಿದ, ಒಂದು ಸಲ ನಿಂತವ ಮತ್ತು ಬೀಳಲಿಲ್ಲ, ಹೇಗೆ 100 ವರ್ಷಗಳ ಕಾಲ ಮಾಡ್ತಾ ಬಂದ, ಹುತ್ತೆದ್ದಿದೆ, ಶರೀರವೆಲ್ಲ ತಿಂದಿದೆ, ಅಸ್ಥಿಗತ ಪ್ರಾಣ, ಪ್ರಾಣಾಹ ಅಸ್ಥಿಷು ಸೇರತೆ, ಅಸ್ಥಿಗಳಲ್ಲಿ ಸೇರಿವೆ, ತಪಸ್ಸನ್ನ ಮಾಡುತ್ತಾ ಇದ್ದಾನೆ. ಎಲ್ಲರಿಗೆ ಉಸಿರು ಕಟ್ಟಿದಂತೆ ಆಗಿದೆ, ಎಲ್ಲರೂ ಆ ತಪಸ್ಸಿನ ಅಗ್ನಿಯಿಂದ ಸುಟ್ಟಂತಾಗ್ತಾ ಇದೆ. ಬ್ರಹ್ಮದೇವರು ಬರ್ತಾ ಇದ್ದಾರೆ, ಪ್ರೋಕ್ಷಣೆ ಮಾಡಿದ್ರು, ಅವರಿಗೆ ನಗು ಬಂತಂತೆ. ಏನದು, ಯಾವುದು ಸಿಗಲ್ಲೋ ಅದನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತಾರಯ್ಯ ಈ ದೈತ್ಯರು. ತದನಂತರ ಪ್ರೋಕ್ಷಣೆ ಮಾಡಿದ ಕೂಡಲೇ ವಜ್ರಕಾಯನಾಗಿ ಬರ್ತಾ ಇದ್ದಾನೆ. ವರ ಕೇಳು ಅಂದರೆ ಕೇಳುತ್ತಾ ಇದ್ದಾನೆ, ಗೊತ್ತು ಪಟ್ಟಿ. ಏನು ಕೇಳಿದ? ಹೊರಗೂ ಸಾವು ಬೇಡ, ಒಳಗೂ ಸಾವು ಬೇಡ, ಮೇಲೆ ಸಾವು ಬೇಡ, ಕೆಳಗೂ ಸಾವು ಬೇಡ, ಇನ್ನು ನೀವು ಸೃಷ್ಟಿ ಮಾಡಿದ್ರಿಂದ ಸಾವು ಬೇಡ. ಎಲ್ಲ ನೋಡಿದ, ಕೊನೆಗೆ ಇಡೀ ಜಗತ್ತನ್ನು ಎರಡೇ ಭಾಗ ಮಾಡಿದ, ಒಂದು ಪ್ರಾಣ ಇರೋದು, ಒಂದು ಪ್ರಾಣ ಇಲ್ಲದು, ಅಷ್ಟೇ ತಾನೆ. ಅದಕ್ಕೆ ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು, ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು ಅಂತ ಹೇಳಿದ. ಅಂದ್ರೆ ಏನಾಯ್ತು,
ಸಾವೇ ಬರಬಾರದು ಅಂತ ಕೇಳಿದಂಗೆ ಆಯ್ತಲ್ಲ ಖುಷಿಪಟ್ಟ. ಬ್ರಹ್ಮದೇವ ನೋಡಿದ್ರಂತೆ, ಇಷ್ಟು ತಪಸ್ಸು ಮಾಡಿ ನೀ ಕೇಳಿದ್ದೇನಯ್ಯ, ಚೂರು ವೆರೈಟಿ ಆಗಿ ಸಾಯ್ಬೇಕು ಅಂತ ಕೇಳಿದಷ್ಟೇ ತಾನೆ ಆಯಿತು ತಥಾಸ್ತು ಅಂತಂದ್ಬಿಟ್ರು. ಯಾಕೆ, ನೀನು ಚಾಪೆ ಕಡೆಗೆ ತೋರೋನಾದ್ರೆ ರಂಗೋಲಿ ಕಡೆಗೆ ತೋರೋ ನಮ್ಮ ಸ್ವಾಮಿ ಇದ್ದಾನೆ, ನೀನು ಏನು ಬೇಕಾದರೂ ಕೊಡ್ತಾನೆ. ಮೊದಲೇ ಕೋತಿ ಹೆಂಡ ಕುಡಿದಿದೆ, ಹುಚ್ಚು ಹಿಡಿದಿದೆ, ಚೇಳು ಕಡಿದಿದೆ, ದೆವ್ವ ಬಡಿದಿದೆ. ಹೇಳಬೇಕೇ, ಅದು ಹಿರಣ್ಯಕಶಿಪುವಿನ ಸ್ಥಿತಿ. ಇಡೀ ಜಗತ್ತನ್ನೇ ಆಕ್ರಮಣ ಮಾಡಿಕೊಂಡ. ಹರಿ ಅಂದರೆ ತಲೆ ಕಡಿತೀನಿ ಅಂದ. ಅಂಥ ಹಿರಣ್ಯಕಶಿಪು ಕಾಟ ಕೊಡ್ತಾ ಇದ್ದರೆ, ಎಲ್ಲ ದೇವತೆಗಳು ಭಗವಂತನ ಚಿಂತನೆ ಮಾಡಿದರೆ ಆಕಾಶವಾಣಿ ಆಗ್ತಾ ಇದೆ. ಮಾಭೈಷ್ಟ ವಿಭುಧಶ್ರೇಷ್ಠಾ ಸರ್ವೇಶಾಂ ಭದ್ರಮಸ್ತುವ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಚಿಂತನೆ ಮಾಡಬೇಡಿ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಕ್ಕೇತ್ ಹನುಷ್ಯೇಪಿ ವರೋರ್ಜಿತಂ. ಅವನು ಎಷ್ಟೇ ವರಬರದಿಂದ ಕೊಬ್ಬಿದ್ರೂ ಕೂಡ ಪ್ರಹ್ಲಾದನಿಗೆ ದ್ರೋಹ ಮಾಡುತ್ತಾನೋ ಕೊಂದೇ ಹಾಕಿ ಬಿಡುತ್ತೇನೆ. ಎಲ್ಲರೂ ಸಂತೋಷವಾಗಿ ಹೊರಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಹೇಳುತ್ತಾರೆ, ಅಂಥ ಹಿರಣ್ಯಕಶಿಪುವಿಗೆ ಚತ್ವಾರಃ ಪುತ್ರಃ ಪರಮಾದ್ಭುತಃ, ಅದ್ಭುತರಾದ ಮಕ್ಕಳಿದ್ದರಯ್ಯ, ಅದರಲ್ಲಿ ಪ್ರಹ್ಲಾದರಾದ ದೊಡ್ಡವ, ಗುಣದಲ್ಲಿ ಶ್ರೇಷ್ಠ ಜ್ಯೇಷ್ಠ. ಅಂಥ ಪ್ರಹ್ಲಾದರಾದರನ್ನ ಷಂಡಾಮರ್ಕರ ಶಾಲೆಗೆ ಕಾನ್ವೆಂಟ್ಗೆ ಹಾಕಿದರು. ಯಾಕೆ, ಧರ್ಮ ಅರ್ಥ ಕಾಮ ಮೂರೇ ಇದೆ ಅಲ್ಲಿ, ಮೋಕ್ಷದ ಪಾಠ ಇಲ್ಲ, ಅದನ್ನು ಕಾನ್ವೆಂಟೆ ಅಂತ ಹೇಳಬೇಕಲ್ಲ, ಅದೇ ವಾಸಿ ಸ್ವಲ್ಪ ಈ ಕಾನ್ವೆಂಟ್ಗಿಂತ. ಇದರಲ್ಲಿ ಬರೇ ಅರ್ಥ ಕಾಮ, ಧರ್ಮ ಹೇಳೋದೇ ಇಲ್ಲ. ಯಾರು ಬಳೆ ಹಾಕ್ಕೊಂಬರ್ತೀವಿ ಅಂದರೆ ಹಾಕ್ಕೊಂಬರಬೇಡಿ ಅಂತಾರೆ, ಏನು ಮುಖಕ್ಕೆ ಒಂದು ಚುಕ್ಕೆ ಇಡ್ತೀವಿ ಅಂದರೆ ಅಳಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಮತ್ತು ಚಂಡಾಮರ್ಕರ ಕಾನ್ವೆಂಟೇ ಭಾಳ ಬೆಸ್ಟ್ ಇದೆ ಈ ಕಾನ್ವೆಂಟ್ಗಿಂತ, ಭಾಳ ವರಸ್ಟ್ ಇದು. ಹೌದು ತಾನೇ, ಆ ರೀತಿಯಲ್ಲಿ ಅದಕ್ಕೆ ಹಾಕಿದರೆ ತ್ರಿವರ್ಗದ ಪಾಠ ಕೇಳಿಲ್ಲಂತೆ. ಕೇಳಿದ್ರು ಬಿಟ್ಟರು. ನಾವು ಹೇಗೆ ಪ್ರವಚನ ಕೇಳಿ ಬಿಡ್ತೀವಲ್ಲ ಆ ಥರ ಅವರು ಆ ಪಾಠವನ್ನು ಕೇಳಲು ಬಿಟ್ಟರು. ಯಾಕೆ, ನ ಸಾಧು ಮೇನೆ, ಇದು ಸರಿಯಲ್ಲ. ಯಾಕೆ, ಸ್ವರೂಪ ಸದ್ಗ್ರಹಶ್ರಯಂ, ತಪ್ಪು ತಿಳುವಳಿಕೆಯ ಮುದ್ದೆ ಅಂತ ತಿಳ್ಕೊಂಡ್ರು. ತಿಳಿಲಿಲ್ಲ ಅದರನ್ನು. ಆವಾಗ ಮೊದಲನೇ ಸರ ಹಿರಣ್ಯಕಶಿಪುವಿನತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿರಣ್ಯಕಶಿಪು ನೋಡಿದ, ಅಪ್ಪ ಒಳ್ಳೆ ಮಾತು ಹೇಳೋ, ಸಾಧು ಆದ ಒಳ್ಳೆ ಮಾತು ಹೇಳೋ. ಅವಾಗ ಹೇಳ್ತಾರೆ, ತತ್ ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಗೃಹ ಮಂಧಕೂಪಂ ವನಂ ಗತೋ ಯದ್ಧರಂ ಹರಿಮಾಶ್ರಯೇತ. ಈ ಸಂಸಾರದಲ್ಲಿ ಬಿದ್ದು ಯಾವಾಗೂ ಉದ್ವಿಗ್ನರಾಗಿರುವಂಥ ಜನರಿಗೆ ಕಾಡಿಗೆ ಸೇರಿ ವನಂ ಗತಃ ಯದ್ಧರಿಮಾಶ್ರಯೇತ, ಶ್ರೀಹರಿ ಪಾದವನ್ನೇ ಸೇರುವುದು ಒಳ್ಳೆಯದು. ಹೇಳ್ತಾರೆ, ವನ ಎಂಬ ಶಬ್ದಕ್ಕೆ ತುಂಬ ಅರ್ಥ ಇದೆ. ಒಂದು ಕಾಡು ಅಂತ ಅರ್ಥ ಇದೆ, ನೀರು ಅಂತ ಅರ್ಥ ಇದೆ. ಅದನ್ನು ಹೇಳ್ತಾರೆ, ವನಂಗತಃ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಆವಾಗೇನಾಗುತ್ತೆ, ವನಂಗತಃ ಅಲ್ಲಿ ಸಜ್ಜನರ ಕಾಡು, ಒಳ್ಳೆ ಸಮೂಹ ಸಿಗುತ್ತೆ. ಅಲ್ಲಿಗೆ ಹೋದರೆ ಏನಾಗುತ್ತೆ, ವನಂಗತಃ ಅವರ ಉಪದೇಶದಿಂದ ಶರೀರದಲ್ಲಿ ನಾಡಿಗಳ ಕಾಡು ಸಿಗುತ್ತೆ. ಅಲ್ಲಿ ಯಾರಿರ್ತಾರೆ, ಹರಿಂ ಆಶ್ರಯೇತ, ಸುಷುಮ್ನ ನಾಡಿಯಲ್ಲಿರುವ ಶ್ರೀಹರಿಯನ್ನು ಆಶ್ರಯ ಮಾಡಬೇಕು ಅಂತ ಹೇಳಿದಾಗ ನಕ್ಕು ಹೇಳುತ್ತಾ ಇದ್ದಾನೆ. ಯಾರೋ ನಮ್ಮ ಹುಡುಗನ ಬುದ್ಧಿ ಕೆಡಿಸ್ತಾ ಇದ್ದಾರೆ, ಸರಿಯಾಗಿ ಪಾಠ ಹೇಳಿಕೊಡಿ ಅಂದರೆ ಮತ್ತೂ ಪಾಠ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತೂ ಹೇಳಿದ. ಆದರೆ ಹಿರಣ್ಯಕಶಿಪು ಒಂದು ಕೂಡಲೇ ನಾವು ಸಿಟ್ಟಿಂದ ನೋಡ್ತೀವಿ, ಒಂದ್ಸಲ ನೋಡಿ ಅಂದರು. ಆ ಪ್ರಹ್ಲಾದರಾದರು ಬಂದು ನಮಸ್ಕಾರ ಮಾಡಿದ ಕೂಡಲೇ ಅಪ್ಪಿಕೊಂಡ, ಮುತ್ತು ಕೊಟ್ಟ, ತೊಡೆ ಮೇಲೆ ಕೂಡಿಸಿಕೊಂಡ. ಆ ಪ್ರಹ್ಲಾದರಾದರನ್ನು ನೋಡ್ತಾ ಇದ್ರೆ ಮನಸ್ಸು ಕರಗಿ ಕಣ್ಣಿಲ್ಲ ನೀರು ಬಂದು ಆ ತಲೆಯೆಲ್ಲ ತೊಯ್ದು ಹೋಗ್ತಾ ಇದೆ ಅಂತೆ. ಇದು ಹಿರಣ್ಯಕಶಿಪು ಅಂದರು. ಯಾಕೆ, ಒಳಗೆ ಜಯ ಇದ್ದ. ಯಾವಾಗ ಹರಿ ಅಂತಾನೆ ದೈತ್ಯ ಮೇಲೆ ಕೇಳುತ್ತಾನೆ. ಆ ರೀತಿ ಆಗಿದೆ. ಮತ್ತು ಕೇಳಿದ, ಒಳ್ಳೆ ಮಾತು ಹೇಳೋ, ಯದ ಶಿಕ್ಷದ್ ಗುರೋರ್ ಭವಾನ್, ನಿನ್ನ ಗುರುಗಳು ಹೇಳಿದ್ದು ತಪ್ಪಿದ್ದಲ್ಲ, ಗುರುಗಳು ನಾರದರು, ಅವ್ರು ಹೇಳಿದ್ದು ಹೇಳಿದ. ಏನು ಹೇಳಿದ, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋಹ ವಿಷ್ಣೌ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯರ್ಧ ತನ್ಮನ್ಯೇ ಅಧೀತಮುತ್ತಮಂ. ಹೇಳ್ತಾರೆ, ಯಾವ ಓದು ಶ್ರೇಷ್ಠ ಅಂತ ಕೇಳಿದ್ದು, ಯಾವ ಓದಿನಿಂದ ಶ್ರೀಹರಿಯ ಪಾದಾರವಿಂದದಲ್ಲಿ ಒಂಬತ್ತು
ಭಕ್ತಿಗಳ ಅಲ್ಲ, ನವವಿಧ ಭಕ್ತಿಗಳಲ್ಲ, ನವ ಲಕ್ಷಣದಿಂದ ಕೂಡಿದ ಒಂದೇ ಭಕ್ತಿ. ಭಕ್ತಿ ಒಂದೇ, ಅದಕ್ಕೆ ಒಂಬತ್ತು ಲಕ್ಷಣಗಳು. ನವವಿಧ ಲಕ್ಷಣಗಳಿರುವ ಭಕ್ತಿ, ನವವಿಧ ಭಕ್ತಿ ಅಂದರೆ ಒಂಬತ್ತು ರೀತಿ ವೆರೈಟಿ ಭಕ್ತಿಯಲ್ಲೇ ಇದೆ ಅಂತಲ್ಲ, ಆ ಭಕ್ತಿಯ ಲಕ್ಷಣಗಳು ಒಂಬತ್ತು. ಅಂಥ ಒಂಬತ್ತು ಲಕ್ಷಣಗಳಿರುವಂಥ ಭಕ್ತಿ ಯಾವ ಅಧ್ಯಯನದಿಂದ ಹುಟ್ಟುತ್ತೋ ಅದು ಶ್ರೇಷ್ಠ. ಅದು ಹುಟ್ಟಿಲ್ಲ, ಅಧ್ಯಯನವೇ ವ್ಯರ್ಥ ಅಂದರು. ತದನಂತರ ಅದು ಕೇಳಿ ಮಗನನ್ನು ತಳ್ಳಿ ಹಾಕಿ ಇವನ ಕೊಂದು ಬಿಡಿ ಅಂದ. ಕೊಲ್ಲಲಿಕ್ಕೆ ನೋಡಿದ್ರು ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಪುಣ್ಯಸ್ಯೇವ ಸತ್ಕ್ರಿಯಾಹ. ಸ್ವರೂಪತಃ ದುಷ್ಟರಾದವರು ಪುಣ್ಯಕ್ರಿಯ ಮಾಡಿದರೆ ಹೇಗೆ ಹಾಳಾಗಿ ಹೋಗುತ್ತೋ ಹಾಗೆ ಅವರು ಪ್ರಹ್ಲಾದರಾದರನ್ನು ಕೊಲ್ಲಲಿಕ್ಕೆ ಮಾಡಿದ ಪ್ರಯತ್ನ ಧ್ವಂಸ ಆಯಿತು, ಏನೂ ಆಗಲಿಲ್ಲ. ಆವಾಗ ಪುನಃ ಮನೆಗೆ ಹೋಗಿ ಕರಕೊಂಡು ಕಟ್ಟಿ ಹಾಕ್ತಾ ಇದ್ದಾರೆ ವರ್ಣಪಾಶದಿಂದ. ಆವಾಗ ಪ್ರಹ್ಲಾದರಾದರೂ ದೈತ್ಯ ಬಾಲಕರಿಗೆಲ್ಲ ಅದ್ಭುತ ಉಪದೇಶವನ್ನು ಕೊಡುತ್ತಾ ಇದ್ದಾರೆ. ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಒಳ್ಳೆ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕಯ್ಯ, ರಿಟೈರ್ ಆದಮೇಲೆ ಮಾಡಬೇಕು ಅಂತ ಕೊಡಬೇಡಿ, ಅವಾಗ ಶಕ್ತಿಯೇ ಇರಲ್ಲ, ಮೊದಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತದನಂತರ ತಾಚಡ್ಡ ಕೋತಿ ವನಮೆಲ್ಲ ಚಡಿಚಿ ಅಂತ ತೆಲುಗಿನಲ್ಲಿ, ಕೋತಿ ತಾನು ಕೆಟ್ಟದ್ದಲ್ಲ, ಇಡೀ ವನವೆಲ್ಲ ಹಾಳು ಮಾಡಿತ್ತು ಅಂತ. ಆ ಥರ ಇವನೊಬ್ಬನು ದೈತೇಯ ಚಂದನವನೇ ಕಂಟಕದ್ರುಮ ಅಂತ ಹೇಳುತ್ತಾ ಇದ್ದಾರೆ. ಈ ಕಂಟಕ ಮುಳ್ಳಿನ ಗಿಡದಂತೆ ಹುಟ್ಟಿದ್ದಾನೆ. ಅದಕ್ಕೆ ಹೇಳಿದ ನೀವೊಬ್ಬನಿಂದ ಎಲ್ಲ ಹಾಳಾಗ್ತಾ ಇದ್ದಾರೆ. ಅವಾಗ ಕರ್ಕೊಂಡು ಬಂದ, ಎಲ್ಲಿದ್ದಾನೆ ನಿನ್ನ ಸ್ವಾಮಿ, ನಿನ್ನ ರಕ್ಷಣೆ ಮಾಡುವ ಹರಿ ಎಲ್ಲಿದ್ದಾನೆ? ಎಲ್ಲಿಲ್ಲ. ಹೌದಾ? ಎಲ್ಲ ಕಡೆ ಇದ್ದಾನ? ಹಾಗಾದರೆ ಯದಿಸ ಸರ್ವತ್ರ ಕ್ವಾಸೌ ಸರ್ವತ್ರ ಅಂತ ಉತ್ತರ. ಯದಿಸ ಸರ್ವತ್ರ, ಒಂದು ವೇಳೆ ಎಲ್ಲ ಕಡೆ ಇರೋದ್ರೆ ಹೇಳುತ್ತಾರೆ, ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಸ್ತಂಭಂ ತತಾಡ ಅತಿ ಬಲಸ್ವ ಮುಷ್ಟಿನ, ಮುಷ್ಟಿ ಎಂದು ಹೊಡೆದ ಕೂಡಲೇ ಭೀಕರವಾದ ಶಬ್ದ ಬರ್ತಾ ಇದೆ. ಸ್ವಾಮಿ ಹೊರಗೆ ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಸತ್ಯಂ ವಿಧಾತುಂ ನಿಜ ವೃತ್ತ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸ್ವಾಮಿ ಹೊರಗೆ ಬಂದ, ಸತ್ಯಂ ವಿಧಾತುಂ ತನ್ನ ನಿಜವೃತ್ತರಾಗಿರತಕ್ಕಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ನಿಜವೃತ್ತರಾದ ಯಾರು? ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ ನಿಜವೃತ್ತರಾದ ಇನ್ಯಾರು? ಜಯನ ಮಾತು ಸತ್ಯ ಮಾಡಲಿಕ್ಕೆ ಸ್ವಾಮಿ ಹೊರ ಬಂದ, ಸೀಳಿ ಹಾಕಿದ, ಪ್ರಕ್ಲೆಲ್ಲರೂ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ್ರೆ ದೇವ್ ಸಿಟ್ಟು ಕಡಿಮೆ ಆಗಲಿಲ್ಲ. ಅವ್ರಕ್ಕಂದ್ರು, ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ ಭಟ ಕಂಜಿದರು ಸೂರರೆಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ, ನಾಟಕ ಆಡಿದ್ಯಪ್ಪ, ನಿಂಗೆ ಸಿಟ್ಟೆಲ್ಲಿ ಬರುತ್ತೋ? ಸಿಟ್ಟಿಗೆ ಮೂಲ ಕಾರಣ ತಮೋ ಗುಣ ಇಲ್ಲವೇ ಇಲ್ಲ ನಿನಗೆ, ನಾಟಕ ಆಡಿದ್ಯ. ಅದು ತಿಳ್ಕೊಂಡವಳು ಲಕ್ಷ್ಮೀದೇವಿ. ಅದಕ್ಕೆ ಬ್ರಹ್ಮದೇವರು ತಿಳ್ಕೊಂಡ್ರು, ಲಕ್ಷ್ಮೀದೇವಿನ ಕೇಳಿದ್ರಂತೆ, ಅಮ್ಮ ನೀನು ಹೋಗು. ಅಯ್ಯೋ, ನಾನು ಇಂಥ ರೂಪ ನೋಡಿಲ್ಲ, ಅದೃಷ್ಟಾಶ್ರದ ಪೂರ್ವತ್ವಾತ್ ನೋಪೇಯಾಯ ಶಂಕಿತ ಅಂದರು ಆಚಾರ್ಯರು. ಇವ ಅಂದರು ಅಂದರೆ ಆಕೆಗೇನು ಶಂಕಾದಿಗಳಿಲ್ಲ, ಹಾಗೆ ಪ್ರಹ್ಲಾದ ಬರಬೇಕು ಅಂತ ಮಾಡಿದರು. ಸರಿ, ಪ್ರಹ್ಲಾದರಾದರು ಬಂದಕ್ಕೂ ನಮಸ್ಕಾರ ಮಾಡಿದ ಕೂಡಲೇ ಸ್ವಾಮಿ ತಣ್ಣಗಾದ ಕೃಪೆಯಿಂದ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನ ಮತಯ ವಜಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಇದೆ, ಒಳ್ಳೆ ವಾಕ್ಶಕ್ತಿ ಇದೆ, ನಿರಂತರ ಸ್ತೋತ್ರ ಮಾಡಿದರೂ ಅವನ ಗುಣಗಳ ಪಾರವನ್ನು ಕಾಣಲಿಲ್ಲ. ನಾನು ಅಸುರ ಜಾತಿಯಲ್ಲಿ ಹುಟ್ಟಿದವ, ಜ್ಞಾನವೇ ಇಲ್ಲ, ನನಗೇನು ಸ್ತೋತ್ರ ಮಾಡಲಿಕ್ಕಾಗುತ್ತೆ ಅಂತ ತುಂಬ ಸ್ತೋತ್ರ ಮಾಡಿದರು. ನರಸಿಂಹ ಕೇಳಿದ, ಎಲ್ಲರೂ ಹೆದರ್ತಾ ಇದ್ದಾರೆ ನನ್ನ ನೋಡಿ, ನಿಂಗೆ ಹೆದರಿಕೆ ಆಗ್ತಾ ಇಲ್ವಾ ಅಂದರೆ ಹೇಳುತ್ತಾನೆ ಪ್ರಹ್ಲಾದರಾದರು, ಹೇಳ್ತಾರೆ ನಾಹಂ ಬಿಭೇಮಿ, ನನಗೇನು ಹೆದರಿಕೆ ಇಲ್ಲ. ಯಾಕೆ ಹೆದರಿಸೋದು? ಪಕ್ಕದಲ್ಲಿ ಕೂತಿದೆ ಸಂಸಾರ,
ಸಂಸಾರ ಉಗ್ರ ಚಕ್ರ ಕದನಾಥ್ ಕೃಷದಾಂ ಪ್ರಣೀತಃ, ಹೇ ಸ್ವಾಮಿ ಉದ್ಧಾರ ಮಾಡು ಅಂತ ಕೇಳಿಕೊಂಡಾಗ ನರಸಿಂಹದೇವರು ವರ ಕೇಳು ವರಂ ವರಯ ಭದ್ರಂತೆ ಅವಾಗೆ ನಕ್ಕು ಹೇಳುತ್ತಾ ಇದ್ದಾರೆ, ಸ್ವಾಮಿ ವರಬೇಡಿ ನಿನ್ನ ಸೇವಾ ಮಾಡುವವ ಸವೈ ವಣಿಕ್, ಒಬ್ಬ ವ್ಯಾಪಾರಿ ಭಕ್ತನಲ್ಲ, ಹಾಗೆ ಈ ಯಾರಿದ್ದಾರೆ ದುಡ್ಡಿಗಾಗಿ ಸ್ತೋತ್ರ ಮಾಡಿಸಿಕೊಳ್ಳುವವ ಸ್ವಾಮಿ ಅಲ್ಲ. ಆದ್ದರಿಂದ ಹೇ ಸ್ವಾಮಿ ನನಗೆ ನೀನೊಂದು ದೊಡ್ಡವ, ವರ ಬೇಡು ಅಂದೀಯ, ಬೇಡಲ್ಲ ಅಂದರೆ ಉಲ್ಲಂಘನ ಮಾಡಿದಂತಾಗುತ್ತೆ ನನ್ನ ಮಾತನ್ನು, ಅದಕ್ಕೆ ವರ ಬೇಡುತ್ತೇನೆ. ಇಡೀ ಜಗತ್ತು ನೋಡಿತಂತೆ, ಪ್ರಹ್ಲಾದರಾದರು ಏನು ವರ ಕೇಳುತ್ತಾರೆ, ಹೇಳ್ತಾ ಇದ್ದಾರೆ ಹೇ ಪ್ರಹ್ಲಾದ ವರ ಕೇಳು ಅಂದರೆ ಹೇಳ್ತಾರೆ, ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ಋಣೇ ವರಂ. ಸ್ವಾಮಿ ಈಗಂತೂ ನನಗೆ ಮನಸ್ಸಿನಲ್ಲಿ ಯಾವ ಕಾಮನೆಗಳು ಕಾಣಿಸ್ತಾ ಇಲ್ಲ, ಒಳಗೇನಾದರೂ ಬೇರಿದ್ರೆ ಮತ್ತು ಹೊರಗೆ ಬಂದರೆ ಅದು ಇಲ್ಲದಂತೆ ಮಾಡು. ಅದಕ್ಕೆ ಜಗನ್ನಾಥದಾಸರು ನರಸಿಂಹದೇವರ ಸ್ತೋತ್ರ ಮಾಡುತ್ತಾ, ಸಂಸಾರ ವೃಕ್ಷದ ಬೇರೊರಸಿ ಕೀಳುವ ಬಿರುದ ಭಯಂಕರ, ನರಸಿಂಹದೇವರು ನಮ್ಮ ಒಳಗೆ ಆ ಬೇರು ಸಹಿತ ಕಿತ್ತು ಬಿಡ್ತಾರಂತೆ, ಅದನ್ನೇ ಕೇಳಿಕೊಂಡ್ರು. ತದನಂತರ ನನಗಾಗಿ ವರಬೇಡ, ನಮ್ಮಪ್ಪನಿಗಾಗಿ ಕೇಳುತ್ತೇನೆ. ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾದ ಅಘಾತ್, ತುಂಬ ಪಾಪ ಮಾಡಿದ, ನಿನ್ನ ದ್ರೋಹ ಮಾಡಿದ, ಹೇಳ್ತಾರೆ ತ್ವದ್ಭಕ್ತೆ ಮೈಚ ಅಘವಾನ್. ಎಷ್ಟು ಕಾನ್ಫರ್ಮೇಶನ್ ನೋಡಿ, ದೇವರೆದುರಿಗೂ ನಿನ್ನ ಭಕ್ತ ಅಂತ ಹೇಳ್ಕೋಬೇಕಾದ್ರೆ ಎಲ್ಲಿ ನೀವು ಹೇಳ್ಕೊಳ್ಳಿ ನೋಡೋಣ, ನಾನು ಹೇಳಿದೆ ಹೇಳಿಕ್ಕಾಗಲ್ಲ, ಭಕ್ತಿಯೇ ಅಲ್ಲ ನಮ್ಮದು. ಇನ್ನು ಭಕ್ತಿ ಅಂದರೆ ಡೆಫಿನೇಷನೇ ಗೊತ್ತಿಲ್ಲ, ಭಕ್ತಿಯಲ್ಲಿ ಬರಬೇಕು ನಮಗೆ. ಅವರು ದೇವರೆದುರಿಗೆ ನಿನ್ನ ಭಕ್ತ ನಾನು ಅಂತ ಹೇಳಿಕೊಡುತ್ತಾ ಇದ್ದಾರೆ, ನಿನ್ನಲ್ಲಿ ದ್ರೋಹ ನನ್ನಲ್ಲಿ ದ್ರೋಹ ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ, ಪಾಪ ಆ ಪಾಪ ತೆಗಿ ಎಂದಾಗ ದೇವರು ಹೇಳ್ತಾರೆ, ಭವಾನ್ ವೈ ಕುಲಪಾವನಃ ತ್ರಿಸಪ್ತ ಬಿಪ್ಪೂತಾಹ. ಎಲ್ಲ ಪ್ರಹ್ಲಾದ ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನಿಗೆ ಸದ್ಗತಿಯಾಗಲಿ ಅಂತ ಕೇಳಬೇಕಾ, ಹೇಳ್ತಾರೆ 21 ಜನ್ಮಗಳ ತಂದೆ ತಾಯಿಗಳೆಲ್ಲ ಹೋದ್ರು ಮೇಲಕ್ಕೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅನುಗ್ರಹ ಮಾಡಿ ಅವರಿಗೆ ಅಭಿಷೇಕವನ್ನು ಮಾಡಿದರು. ಅಂದರೆ ತಂದೆಯ ವಿಶೇಷವಾದ ಕಾರ್ಯಗಳನ್ನು ಮಾಡಿದ ಮೇಲೆ ಅಂತ ಅಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಈ ರೀತಿಯಲ್ಲಿ ನೃಸಿಂಹ ಏನು ಮಾಡಿದನಲ್ಲ, ಈ ನರಸಿಂಹನೇ, ಇದು ಎಲ್ಲಿ ಬಂದದ್ದು ಪ್ರಸಂಗ ಹೇಳಿದನಲ್ವಾ, ರಾಜಸೂಯ ಯಾಗದಲ್ಲಿ ಧರ್ಮರಾಜ ನಾರದರನ್ನು ಕೇಳಿದರೆ, ಯಾರನ್ನ ಅಂದರೆ ಈ ಶಿಶುಪಾಲನ್ನ ಸಂಹಾರ ಮಾಡಿದಾಗ ಎಲ್ಲರನ್ನ ನೋಡುವಂತೇನೆ ಭಗವಂತನ ಸನ್ನಿಧಾನ ಸಾಯುಜ್ಯ ಮೋಕ್ಷ ಬಂದರೆ ಆಶ್ಚರ್ಯ, ಬೈದವನಿಗ ಏನು ಸಾಯುಜ್ಯ ಮೋಕ್ಷವ ಅಂದರೆ ಅವ ಯಾರೋ ಅಲ್ಲ, ಈ ಹಿರಣ್ಯ ಕಶುಪುವೇ, ಅವನೇ ಜಯ, ಅವನೇ ಶಿಶುಪಾಲನಾಗಿ ಬಂದಿದ್ದ, ಇನ್ನೊಬ್ಬ ದಂತವಕ್ರನಾಗಿ ಬಂದಿದ್ದ ಅಂತ ಹೇಳುತ್ತಾ ಇನ್ನೊಂದು ಕತೆ ಹೇಳುತ್ತಾರೆ. ತ್ರಿಪುರಾಸುರರು ಬಂದು ತೊಂದರೆ ಕೊಟ್ಟರೆ, ರುದ್ರದೇವರು ಸುಟ್ಟರೆ, ಮಯಾಸುರ ಅವರನ್ನ ಅಮೃತೋದಕದಲ್ಲಿ ಬದುಕಿಸಿದರೆ, ರುದ್ರದೇವರು ತಲೆ ಕೆಟ್ಟು ಕೂತರೆ, ಆವಾಗ ದೇವ ಬ್ರಹ್ಮದೇವರನ್ನ ಕರಕೊಂಡು ಆಕಳ ರೂಪದಲ್ಲಿ ಹೋಗಿ ಅಮೃತೋದಕವನ್ನು ಕುಡಿದು ರುದ್ರದೇವರ ಬಾಣದಲ್ಲಿ ತಾನೇ ನಿಂತು ತ್ರಿಪುರಾಸುರರನ್ನ ಸುಟ್ಟು ತ್ರಿಪುರಾಸುರ ಸಂಹಾರಿ ಅಂತ ರುದ್ರದೇವರಿಗೆ ಪಟ್ಟ ಕಟ್ಟಿದ ನಮ್ಮ ಸ್ವಾಮಿ ಏನಿದ್ದಾನಲ್ಲ, ಯಾರು ಹೇಳ್ತಾರೆ ನಾರದರು, ಅವನೇ ಕೃಷ್ಣನಾಗಿ ನಿಂತಿದ್ದಾನೆ ಅಂದಾಗ ಸಂತೋಷದಿಂದ ಆ ಸ್ವಾಮಿಯ ಪಾದವನ್ನ ಪೂಜಾ ಮಾಡಿದರು, ಅಗ್ರ ಪೂಜಾ ನಡೆಯಿತು ಅಂತ ವಿಶೇಷವಾಗಿ ಸಪ್ತಮ ಸ್ಕಂದ ಭಾಗವತವನ್ನ ಪೂರ್ಣಗೊಳಿಸಿ ಅಷ್ಟಮ ಸ್ಕಂದಕ್ಕೆ ಬರ್ತಾ ಇದ್ದಾರೆ. ಅಷ್ಟಮ ಸ್ಕಂದ ಕೇಳಿದ ಕೂಡಲೇ ನೆನಪಾಗೋದು ಯಾವುದು, ಆನೆ, ಗಜೇಂದ್ರ ಮೋಕ್ಷ ಘಟ್ಟ ಗೊತ್ತು. ಆನೆ ಇತ್ತು, ಸರೋವರಕ್ಕೆ ಬಂತು, ಮೊಸಳೆ ಹಿಡಿಯಿತು, ಜಗಳಾಡಿತು, ದೇವರನ್ನ ಕೂಗಿತು, ದೇವರು ಬಂದರು, ಮೊಸಳೆಯನ್ನು ಕತ್ತರಿಸಿದ್ರು, ರಕ್ಷಿಸಿದ್ರು, ಗಜೇಂದ್ರ ಮೋಕ್ಷ ಮುಗಿಯಿತು ಅಲ್ವಾ. ಅದಕ್ಕೆ ಹೇಳಿದರು ಇಷ್ಟೇ ಅಲ್ಲಿ ನೋಡಬೇಕಾಗಿದ್ದು, ಆ ಆನೆ ಯಾರು, ಇಂದ್ರದ್ಯುಮ್ನ ಮಹಾರಾಜ, ದೊಡ್ಡವರು ಬಂದರೆ ಎದ್ದಿಲ್ಲ. ಇದನ್ನು ಅರಣ್ಯಕಾಚಾರ್ಯ ಹೇಳ್ತಾರೆ, ಸ್ವಾಮಿ ಶಾಸ್ತ್ರದ ಪಂಥ ಅರ್ಥ ಆಗಲ್ಲಯ್ಯ, ಗುರು ನೀನು, ಕಾಲಕಾಲಕ್ಕೆ ತಿಳಿಸು. ಯಾಕೆ
ಪೂಜಾ ಕಾಲಕ್ಕೆ ಏಳಲೇಬಾರದು ಅಂತ ಶಾಸ್ತ್ರ, ದೊಡ್ಡವರು ಬಂದರೆ ಕೂಡಲೇಬಾರದು ಅಂತ ಶಾಸ್ತ್ರ. ಯಾವುದು ಮಾಡಲಿ ಯಾವುದು ಬಿಡಲಿ, ಸಕಾಲಕ್ಕೆ ನೀನು ತಿಳಿಸಬೇಕಯ್ಯ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಅವರಲ್ಲಿ ನಿಂತು ಅಗಸ್ತ್ಯರ ಮೂಲಕ ಶಾಪವನ್ನು ಕೊಡಿಸಿ ಆನೆ ಜನ್ಮ ಕೊಟ್ಟು ಅಲ್ಲಿ ತನ್ನ ನೆನಪು ಕೊನೆಯ ಕಾಲಕ್ಕೆ ಕೊಟ್ಟು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿಸಿದ. ಇಂದ್ರದ್ಯುಮ್ನ ರಾಜರ ಬಿಂಬಮೂರ್ತಿಯ ಕಥಾ ಇದು, ಅವನೇ ಎಲ್ಲ ಮಾಡಿಸಿದ್ದು ಈ ದೃಷ್ಟಿಯಿಂದ ನೋಡಿ ಅಂದರು. ಅಷ್ಟೇ ಅಲ್ಲ, ಈ ಜೀವನೇ ಈ ಶರೀರವೇ ತ್ರಿಕೂಟ ಪರ್ವತ, ರಜಸತ್ವ ರಜಸ್ತಮೋ ಗುಣಗಳ ಕೂಟ ಇರುವ ಪರ್ವತ, ಹೃದಯವೇ ಸರೋವರ, ಇಲ್ಲಿರತಕ್ಕಂಥ ಜೀವನೇ ಆನೆ, ಸಂಸಾರವೇ ಮೊಸಳೆ, ಎರಡು ದವಡೆ, ಅದಕ್ಕೆ ಏನು ಬಾಯಿಗೆ, ನಾನು ನನ್ನದು, ಇದರಿಂದ ಜೀವನನ್ನು ಹಿಡಿದಿದೆ. ದೇವರನ್ನ ನಾರಾಯಣ ಅಖಿಲ ಗುರು ಅಂತ ಕೇಳಿಕೊಂಡ್ರೆ ಸುದರ್ಶನ ಶಾಸ್ತ್ರ ಚಕ್ರದಿಂದ ಈ ಮೊಸಳೆಯನ್ನ ಅಹಂಕಾರ ಮಮಕಾರ ಮೊಸಳೆಯನ್ನ ಕತ್ತರಿಸಿ ಜೀವನನ್ನ ರಕ್ಷಣೆ ಮಾಡುತ್ತಾನೆ. ಇದೇ ಆಧ್ಯಾತ್ಮ ಭಾಗವತ. ಏನು ಗಜೇಂದ್ರ ಮೋಕ್ಷ. ತದನಂತರ ದೇವ ದೈತ್ಯರು ಸೇರಬೇಕಾದ ಸಂದರ್ಭ, ದೈತ್ಯರಿಂದ ದೇವತೆಗಳಿಗೆ ಪರಾಜಯ. ಯಾಕೆ, ಕಾರಣ ಏನು, ದೂರ್ವಾಸರು ಬಂದು ಕೊಟ್ಟ ಮಾಲೆಯನ್ನ ಆನೆ ಮೇಲೆ ಕೂತಿದ್ದ ಇಂದ್ರದೇವರು ಆನೆ ತಲೆಗೆ, ತನ್ನ ತಲೆಗೆ ಇಟ್ಟುಕೋಬೇಕಾದ ಇಂದ್ರದೇವರು ಆನೆ ತಲೆಗಿಟ್ಟರೆ ನನಗ್ಯಾಕೆ ಅಂತ ಕಾಲ ಕೆಳಗೆ ಹಾಕಿದರೆ, ಸಂಪತ್ತೆಲ್ಲ ಹಾಳಾಗಲಿ ಅಂತ ಶಾಪ ಕೊಟ್ಟರೆ, ಸಂಪತ್ತು ಹೋದರೆ ಅದಕ್ಕಾಗಿ ಹೊರಟರೆ, ದೈತ್ಯರು ಎಲ್ಲ ಸೆಳಕೊಂಡ್ರೆ, ದೇವರನ್ನ ಕೇಳಿಕೊಂಡ್ರೆ ದೇವರು ಹೇಳಿದರು ಸಮುದ್ರ ಮಥನ ಮಾಡಿ. ಅದಕ್ಕೆ ದೈತ್ಯರಿಂದ ಸಂಧಿ ಮಾಡಿ, ಬಲಿರಾಜ ಇದ್ದಾನೆ, ಸಂಧಿ ಮಾಡಿಕೊಂಡ್ರು. ಪರ್ವತ ತರಲಿಕ್ಕೆ ಹೋದ್ರು, ಪರ್ವತದ ಅಭಿಮಾನಿ ಒಪ್ಪಿಕೊಂಡ್ರು, ವಾಸುಕಿ ಒಪ್ಪಿಕೊಂಡ್ರು. ಪರ್ವತ ತರಬೇಕು, ಹೇಗೆ ತರಬೇಕು, ಆಗ್ಲಿಲ್ಲ. ಅವಾಗ ಭಗವಂತನನ್ನ ಕೇಳಿಕೊಂಡ್ರೆ, ಹಸ್ತೇನ ಏಕೇನ ಲೀಲಯ, ಲೀಲೆಯಿಂದ ಒಂದೇ ಕೈಯಿಂದ ಗರುಡನ ಮೇಲಿಟ್ಟು ಕರುಕೊಂಡು ಬಂದ್ರು. ಅಲ್ಲೂ ಮತ್ತು ಗೊಂದಲ. ಭಾರತದಲ್ಲಿ ಹೇಳುತ್ತಾರೆ ಫಣೀಂದ್ರ ತಂದ, ಭಾಗವತದಲ್ಲಿ ಗರುಡ ದೇವರು ತಂದ್ರು, ಯಾವುದು ಸರಿ, ಇರೋದು ಒಂದೇ ಬೆಟ್ಟ, ಇಬ್ರು ತಂದ್ರು ಅಂತ ಹೇಳಲಿಕ್ಕಾಗಲ್ಲ, ಒಬ್ಬರೇ ತರಬೇಕು, ಒಂದ ಶೇಷ ಒಂದ ಗರುಡ, ಹೇಗೆ ಅಂದಾಗ ಲಕ್ಷಾಲಂಕಾರದಲ್ಲಿ ವಾದಿರಾಜರು ಸುಂದರವಾಗಿ ಬಿಡಿಸ್ತಾರೆ. ತಂದದ್ದು ಗರುಡ ಅಲ್ಲ ಫಣೀಂದ್ರ ಅಂತ ಹೇಳಿದರಲ್ಲ, ಅದಕ್ಕೆ ಹೇಳುತ್ತಾರೆ ಫಣೀನಾಂ ಈಂ ದ್ರಾವಯತೀತಿ ಫಣೀಂದ್ರ, ಅಂದರೆ ಸರ್ಪಗಳ ಸಂಪತ್ತನ್ನ ಹೊಡೆದೋಡಿಸುವವ ಯಾರು, ಗರುಡ, ಅವರೇ ತಂದದ್ದು ಅಂತ ನಿರ್ಣಯವನ್ನ ಕೊಡುತ್ತಾರೆ. ಆಚಾರ್ಯರ ನಿರ್ಣಯಕ್ಕೆ ಅನುಗುಣವಾಗಿ ನಿರ್ಣಯವನ್ನು ಚೆನ್ನಾಗಿ ಕೊಡುತ್ತಾರೆ. ಈ ರೀತಿಯಲ್ಲಿ ಆ ಪರ್ವತವನ್ನು ತಂದು ನೋಡಿ, ದೇವರು ಯಾವಾಗಲೂ ಕೂಡ ನಾವು ದೇವರನ್ನ ಹೇಗೆ ಕೇಳ್ಕೋಬೇಕು, ಇದು ಬೇಕು ಅದು ಬೇಕು ಅಂತ ಕೇಳಬಾರದಂತೆ. ನನಗೇನು ಕೊಡಬೇಕು ಅಂತಿರುತ್ತೋ ಅದು ಕೊಡಯ್ಯ, ನಿನ್ನಿಚ್ಛ ನನ್ನ ಭಾಗ್ಯ. ಇಲ್ಲ, ನಾವೇ ಸೆಲೆಕ್ಷನ್ ಮಾಡ್ತೀವ, ದೇವರು ದೂರ ಸರಿಯುತ್ತಾರೆ. ಇವರು ಕೇಳಿದ್ದೆಷ್ಟು, ಪರ್ವತ ಇಟ್ಟರೆ ಸಾಕು ಸ್ವಾಮಿ, ನಾವೇ ಕಡ್ದು ಬಿಡ್ತೇವೆ. ಓಕೆ ಆಯಿತು ಅಂತ ಪರ್ವತ ಅಂದಿಟ್ರು, ಅದು ಇರುತ್ತಾ, ಬುಡಕ್ ಅಂತ ಮುಳುಗಿ ಹೋಗ್ತಾ ಇದೆ, ಎತ್ತಲಿಕ್ಕೆ ಆಗದಿರುವರು ಮುಳುಗ್ತಾ ಹಿಡ್ಕೊಳ್ಳಿಕ್ಕಾಗುತ್ತಾ, ಸ್ವಾಮಿ ಹಿಡಿಯೋ ಬಂದ. ಲಕ್ಷ ಯೋಜನ ವಿಸ್ತೀರ್ಣ ಬೆನ್ನು, ಅದರ ಮೇಲೆ ಪರ್ವತ ಹೇಗಿತ್ತು ಅಂದರೆ ದೊಡ್ಡ ಬಾಳೆಯಲಿ, ಅದರ ಮೇಲೆ ಅರಿಶಿಣದ ಮುದ್ದೆ ಇದ್ದಂಡಿತ್ತು. ಅದನ್ನು ಕಡಿತಾ ಇದ್ರೆ ದೇವರಿಗೆ ತುರಿಸಿದಂತೆ ಆಯಿತು, ನಮಗೆ ತುರಿಸಿದ್ರೆ ಹೇಗಿರುತ್ತೋ ಹಾಗಾಯಿತಂತೆ. ಅಂಥ ಕೂರ್ಮ ರೂಪದಿಂದ ಮಂದರ ಪರ್ವತನ ಧಾರಣೆ ಮಾಡಿದ, ಕಡಿಯಲಿಕ್ಕೆ ಹೋಗಿ ಬಿದ್ದಂಥವರ ಒಳಗೆ ತಾನೇ ಪ್ರವೇಶ ಮಾಡಿದ. ಆ ಕಡಿತಾ ಇದ್ರೆ ಕೆಳಗೆ ಭದ್ರ ಆಯಿತು, ಮೇಲೆ ಹಿಡಿದಿಲ್ಲ, ಹಾರ್ತಾ ಇದೆ ಪರ್ವತ. ಹೇಗೆ ಹಾರ್ತಾ ಇತ್ತು ಅಂದ್ರೆ ಹೇಳುತ್ತಾರೆ ವಾದರಾದರು, ಭರ್ಜಿತ ಬೀಜವತ್ತು, ಹುರಿಯುವ ಕಾಲಕ್ಕೆ ಅರಳು ಹೇಗೆ ಹಾರುತ್ತೋ ಹಾಗೆ ಹಾರುತ್ತಿತ್ತಂತೆ. ಅವಾಗೆ ಅಜಿತನಾಮಕನಾಗಿ ಸಾವಿರ ಕೈಗಳಿಂದ ಒತ್ತಿ ಹಿಡಿದು ಎಲ್ಲ ರೂಪಗಳಿಂದ ದೇವ ದೈತ್ಯರಲ್ಲಿ ಪ್ರವೇಶ ಮಾಡಿ, ಪರ್ವತದಲ್ಲಿ ಪ್ರವೇಶ ಮಾಡಿ, ಸರ್ಪದಲ್ಲಿ ಪ್ರವೇಶ ಮಾಡಿ, ತಾನೇ ಕಡದು ಇವರು ಕಡದರು ಅಂತ ಹೆಸರು ಕೊಟ್ಟ. ಕಡದ ಒಳಗಿಂದ ತಾನೇ ಧನ್ವಂತರಿಯಾಗಿ ಬಂದ,
ಅಮೃತ ಕಲಶ ಹಿಡಿದು ತಂದ, ದೈತ್ಯರು ಕದೀಲಿಕ್ಕೆ ಬಂದ್ರೆ ಬಿಟ್ಟ. ಯಾಕೆ ಬಿಟ್ಟ? ಇವರು ಕದ್ರು ಅದಕ್ಕೆ ಕೊಡಲ್ಲ ಅಂತ ಹೇಳಲಿಕ್ಕೆ ತೋರ್ಲಿಕ್ಕೆ ಬಿಟ್ಟ, ಅವರ ದುರ್ಬುದ್ಧಿಯನ್ನು ತೋರ್ಲಿಕ್ಕೆ ಬಿಟ್ಟ. ಬಿಟ್ಟ ಮೇಲೆ ಎಲ್ಲರೂ ಪಂಕ್ತಿಯಲ್ಲಿ ಕೂಡಲಿಕ್ಕೆ ಮೋಹಿನಿ ರೂಪದಿಂದ ಬಂದ. ಬಡಿಸಬೇಕು ಅಂದರೆ ನನ್ನ ಮಾತು ಕೇಳಬೇಕು ಅಂತ ಅಂದ. ಇಬ್ಬರನ್ನ ಪಂಕ್ತಿಯಲ್ಲಿ ಕೂಡಿಸಿದರೆ ಅವನು ಬಡಿಸಿದ ರೀತಿ ಚಂದ. ಹೌದ್ ತಾನೆ? ಯಾರಿಗೆ? ದೇವತೆಗಳಿಗೆ ಮಾತ್ರ ಬಡಿಸಿದ, ದೈತ್ಯರಿಗೂ ಬಡಿಸಿದನಂತೆ. ಅವರೇನು ಕೇಳಿದ್ರು? ನೀ ನಮ್ಮ ನೋಡ್ತಾ ಇದ್ರೆ ಸಾಕು ಅಂತ ಕೇಳಿದ್ರು. ನೋಟ ಬಡಿಸಿದ, ಇವರಿಗೆ ಅಮೃತ ಬಡಿಸಿದ. ಅದಕ್ಕೆ ಯಾರೇನು ಕೇಳಿದ್ರು ಅದು ಬಡಿಸಿದ, ಅದಕ್ಕೆ ಚಂದ ಅಂದ್ರು. ಆ ಚಂದವಾದ ಚಕ್ರದಿಂದ ರಾಹುವಿನ ತಲೆ ಕತ್ತರಿಸಿದ ರೀತಿ ಬಲವಂತ. ಹೇಗೆ ಕತ್ತರಿಸಿದ ಅಂದ್ರೆ ಎಲ್ಲರಿಗೂ ಕೂಡ, ದೇವರಿಗೂ ಗೊತ್ತಿಲ್ಲವೇನೋ, ಸೂರ್ಯಚಂದ್ರ ಹೇಳಿದ್ರೇನೆ ಗೊತ್ತಾಗುತ್ತೆ ಅಂತ ರೀತಿಯಲ್ಲಿ ಕತ್ತರಿಸಿದ. ತದನಂತರ ತಾನೇ ಶಂಖಚಕ್ರಧಾರಿಯಾಗಿ ನಿಂದ. ದೈತ್ಯರಿಗೆ ಸಿಟ್ಟು ಬಂದು ಯುದ್ಧಕ್ಕೆ ಬಂದರೆ ಚಕ್ರದಿಂದ ಅವರ ಮಾಯೆಯನ್ನು ತರೆದ, ದೇವತೆಗಳನ್ನು ಕೊರೆದ. ಇಂಥ ಸ್ವಾಮಿ ಬಲಿಮಹಾರಾಜನಿಗೆ ಪೆಟ್ಟಾಗಿ, ವಜ್ರಾಯುಧದ ಪೆಟ್ಟಾಗಿ ಬಿದ್ದರೆ, ಮೃತ ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಬದುಕಿಸಿದರೆ, ಅವರಿಗೆ ಆತ ಪ್ರಾಣ ಕೊಟ್ಟರೆ, ಅವರು ಅವನಿಂದ ವಿಶೇಷವಾಗಿ ವಿಶ್ವಜಿತ್ ಯಾಗ ಮಾಡಿಸಿ ಸ್ವರ್ಗ ಗೆಲ್ಲುವಂತೆ ಮಾಡಿದರೆ, ಅದಿತಿ ದೇವಿ ಯಾವ ವ್ರತ? ಕ್ಷೀರವ್ರತ, ಪಯೋವ್ರತ ಮಾಡಿದರೆ. ಏನು ಪಯೋವ್ರತ? ನಾವು ಮಾಡಿದ್ವಿ, ಲೋಟ ಹಾಲು ಕುಡಿದಿರೋದಷ್ಟೇ ಅಲ್ವಾ? ಆ ಲೋಟ ಸೈಜ್ ಎಷ್ಟು? ನಮ್ಮ ನಮ್ಮ ಮನೆ, ನಮ್ಮ ಸಂಪ್ರದಾಯ, ನಮ್ಮ ಮನೆ ಲೋಟ. ಆ ಲೋಟ ಹಾಲು ಏ ಸೈಜ್ ಎಷ್ಟು? ಎಷ್ಟೊಂದು 2 ಲೀಟರ್ ಹಾಲು ಹಿಡಿಯುತ್ತಷ್ಟೇ. ಯಾರೋ ಪಾಪ ಪಯೋವ್ರತ ಮಾಡಬೇಕನ್ಕೊಂಡು ಬೆಳಿಗ್ಗೆ ಹಾಲು ನಾವು ಬಂದ, ಅವನಿಗೆ ಹೇಳಿದ್ರು ಇವತ್ತಿಂದ 10 ಲೀಟರ್ ಹಾಕೊಂಡು ಯಾಕೆ ಪಯೋವ್ರತ ಶುರು ಮಾಡ್ತಾ ಇದೆ. ಹಾಗೆ ಪಯೋವ್ರತ ಅಂದರೆ ಹಾಲು ಕುಡಿದಿರೋದು ಮಾತ್ರ ಅಲ್ಲ, ಹಾಲಿಂದ ತಯಾರಾದ ಪರಮಾನ್ನದ ಹೋಮ, ನಾನಾ ಭಕ್ಷ್ಯ ಭೋಜ್ಯಗಳು ಮಾಡಬೇಕು, ಬ್ರಾಹ್ಮಣರಿಗೆ ಊಟ ಹಾಕಬೇಕು. ಹಾಲು ಎಷ್ಟು? ಮುಷ್ಟಿಯಲ್ಲಿ ಹಿಡಿಯುವ ಶಂಖ ಅದರೊಳಗೆ ಹಾಲು. ಎಷ್ಟು ಹಿಡಿಯತ್ತೆ ಕುಡಿದ್ಬಿಡಿ, ಏನು ಪರವಾಗಿಲ್ಲ, ಎಷ್ಟು ಹಿಡಿಯತ್ತೆ, 3 ಉದ್ಧರಣಿ ಹಿಡಿದ್ರೆ ಹೆಚ್ಚು ಅಂಥದ್ದು. ಆಚಮನ ಪ್ರತ್ಯಾಮ್ನಾಯ, ಆಚಮನದಂತೆ ಹಾಲು ತಗೊಂಡಿರಬೇಕು ಆ ಥರ ಅಂದರೆ ಆ ಯುಗದಲ್ಲಿ. ಇವಾಗ ಸ್ವಲ್ಪ ಲೋಟಾಕೆ ಬಂದಿದೆ, ಅಮೆಂಡ್ಮೆಂಟ್ ಕೊಟ್ಟಿದ್ದಾರೆ, ಮಾಡಿ ಅದು ಮಾಡೋದು ಕಷ್ಟ ಅಲ್ವಾ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಿದವರಿಗೆ ನಮಸ್ಕಾರ. ಸರಿ, ಸ್ವಾಮಿ ಮೆಚ್ಚಿದ, ಬಂದು ವಾಮನನಾಗಿ ನಿಂತ, ಮುಂಜಿ ಮಾಡಿಕೊಂಡ. ಯಾರು? ಇವನೇ ಎಲ್ಲರಿಗೂ ಉಪನಯನ, ಇನ್ನೊಂದು ಕಣ್ಣು ಅಂತ. ಇವನಿಗೆ ಇನ್ನೊಂದು ಕಣ್ಣು ಕೊಟ್ಟರು, ಉಪನಯನ ಕೊಟ್ಟರು, ಉಪನಯನ ಮಾಡಿಸಿಕೊಂಡ. ಎಲ್ಲ ಋಷಿಮುನಿಗಳು ಕೊಟ್ಟ ಗಿಫ್ಟು ಏನು? ಒಬ್ಬರು ದರ್ಬೆ ಕೊಟ್ಟರು, ಒಬ್ಬರು ಸಮಿತ್ ಕೊಟ್ಟರು, ಒಬ್ಬರು ಕೌಪೀನ ಕೊಟ್ಟರು, ಕೃಷ್ಣಾಜನ ಕೊಟ್ಟರು. ತಗೊಂಡ ಅಪರೂಪದ ಎಲ್ಲವನ್ನ ತಗೊಂಡ, ಬಲಿಯ ಯಜ್ಞವಾಟಕ್ಕೆ ನಡೆದ, 3 ಪಾದ ಬೇಡಿದ. ಬೇಡಿದವ ದಾನ ಕೊಟ್ಟರೆ ಬೆಳೆದ, ಅಳೆದ 2 ಪಾದದಿಂದ ಎಲ್ಲ ಅಳೆದ, ಬಲಿಯನ್ನ ತುಳಿದ, ಅನುಗ್ರಹ ಮಾಡಿದ. ಯಾವುದು? ವಾಮನಾವತಾರ. ಮುಗೀತ? ಮುಗಿಸೋದಿಷ್ಟೊತ್ತು ಹೊತ್ತಾನೆ. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ಬಲಿ ಮಹಾರಾಜನ ಹತ್ರ ಬಂದ ಸ್ವಾಮಿ. ಬಂದಾಗ ಯಾಚನೆ ಮಾಡಿದರೆ ಶುಕ್ರಾಚಾರ್ಯ ಹೇಳಿದರು, ಇವನು ಮಾಯಾವಟು ವಿಷ್ಣು ಅಂದರು, ಕೊಡಬೇಡ ಅಂದರು. ಕೊಡಬೇಡ ಅಂದಾಗ ಕೊಡ್ತೀನಿ ಅಂದರೆ ಶಾಪ ಕೊಟ್ಟರು, ಹಾಳಾಗಿ ಹೋಗಲಿ ನಿನ್ನ ಸಂಪತ್ತು ಅಂತ. ಅದೇ ತಗೊಂಡೋದ್ರು. ಇಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ಏನದು ಅಂದರೆ, ಇಡೀ ಕಥಾ ನಮಗೆ ತೋರಿಸಿಕೊಡೋದೇನು? ದೇವರ ಸೊತ್ತನ್ನು ಕದಿಬಾರದು. ಎಲ್ಲಿ ಕದ್ದ? ಯಾರು ಕದ್ದರು? ಯಾರು? ಬಲಿಮಹಾರಾಜ. ಎಲ್ಲಿ ಕದ್ದರಿ ಅಂದರೆ, ದಾನ ಕೊಟ್ಟಂತಹ ಬಲಿಮಹಾರಾಜನ್ನ ಕಟ್ಟಿ ಹಾಕಿದ ಸ್ವಾಮಿ. ಯಾಕೆ ಅಂದರೆ, ದೇವರ ಸಂಪತ್ತನ್ನು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ಟ. ಆ ದೇವರ ಸಂಪತ್ತು ಕದ್ದದ್ದಲ್ವೇ? ಯಾರಾದರೂ ನಿಮ್ಮನೆಗೆ ಬಂದು ನಿಮ್ಮನ್ನು ಕೇಳದೇನೆ ಬಂದು, ನಿಮ್ಮ ಬೆಳ್ಳಿ ತಂಬಿಗೆ ನಿಮ್ಮನ್ನು ಕೇಳದೇನೆ ತಗೊಂಡು
ನಿಮ್ಮ ಜೋಬಿಯಲ್ಲಿ ದುಡ್ಡು ಕೇಳದೇನೆ ತಗೊಂಡು, ನಿಮ್ಮನೆ ತುಳಸಿಯನ್ನೇ ತಗೊಂಡು, ನಿಮ್ಮ ಕೈಯಲ್ಲೇ ದಾನ ಅಂತ ಕೊಟ್ಟು, ನಾ ಕೊಟ್ಟೆ ಅಂತ ಹೇಳಿದರೆ ಕಪಾಳಕ್ಕೆ ಕೊಡಲು ನೀವು. ಅದೇ ಥರ ದೇವರ ಸೊತ್ತನ್ನ ದೇವರಿಗೆ ಕೊಟ್ಟಾಗ ನಿಂದು ಕೊಟ್ಟೆ ಅಂತಲ್ಲದೆ ನಾ ಕೊಟ್ಟೆ ಅಂದ್ರೆ ಏನಾಗುತ್ತೆ? ಅದಕ್ಕೆ ಶಿಕ್ಷಾ ಮಾಡಿದಂತೆ ಮಾಡಿದ. ಬ್ರಹ್ಮದೇವರು ಬಂದರು, ಪ್ರಹ್ಲಾದರಾದರು ಬಂದರು, ಅಯ್ಯ ಶಿಕ್ಷಾರ್ಹನಲ್ಲ, ಗೊತ್ತು ನನಗೆ, ಈ ಬುದ್ಧಿಗೆ ಶಿಕ್ಷೆ ಕೊಟ್ಟೆ. ಅದಕ್ಕೆ ಏನು ಮಾಡಿದ? ಸುತಲ ಲೋಕಕ್ಕೆ ಕಳಿಸಿದ. ಸುತಲಂ ಸ್ವರ್ಗಿ ವಿಪ್ರಾರ್ಥ್ಯಂ, ಸ್ವರ್ಗಲೋಕದಲ್ಲಿರುವವರು ಒಂದ್ ದಿವಸ ನಾವು ಸುತಲ ಲೋಕಕ್ಕೆ ಹೋಗಿ ಬರಬೇಕು ಅಂತ, ಸುಖಭರಿತ ಲೋಕ. ಅದಕ್ಕೆ ಹೇಳುತ್ತಾ ಇದ್ದಾರೆ, ನನಗೆ ಸ್ವರ್ಗ ಕೊಟ್ಟ 10 ಪಟ್ಟು ಹೆಚ್ಚು ಯಾವುದು ಸುತಲ ಲೋಕ ಕೊಡುತ್ತೇನೆ. ಅಷ್ಟೇ ಅಲ್ಲ, ತಲೆ ತೋರಿಸಿ ನಾನೇ ನಿನ್ನ ಅಧೀನ ಅಂತ ಹೇಳಿದ. ಅದಕ್ಕೆ ನಾನು ಅಧೀನ ಆಗ್ತೇನೆ. ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ ಬಲಿಯನ್ನು ಧರಿಸಿದೋ ದೇವ. ಆ ರೀತಿಯಲ್ಲಿ ಬಲಿಮಹಾರಾಜನ ಮನೆಯ ಮುಂದೆ ಬಂಟನಾಗಿ ನಿಂತ, ಕಂಡೀಷನ್ ಹಾಕಿದ, ನಾನು ಇರಬೇಕಾದ್ರೆ ಪ್ರಹ್ಲಾದ ನನ್ನೆದುರಿಗೆ ಇರಲೇಬೇಕು ಅಂತ ಹೇಳಿದ. ಅದೆಷ್ಟು ಪ್ರಹ್ಲಾದರಾದರ ಮೇಲೆ ಆ ಸ್ವಾಮಿಗೆ ಪೂರ್ಣಾನುಗ್ರಹವೋ. ಆ ರೀತಿಯಾಗಿ ಬಲಿಯನ್ನ ರಕ್ಷಣೆ ಮಾಡಿದ. ತದನಂತರ ಇವನೇ ಸತ್ಯವ್ರತ ಮಹಾರಾಜನ ವಿಶೇಷವಾದ ಕೈಯಲ್ಲಿ ಬಂದ. ಬಂದು ಯಾವ ರೀತಿ ಬಂದ? ಮೀನಾಗಿ ಬಂದ. ಅರ್ಘ್ಯ ಕೊಡ್ಲಿಕ್ಕೆ ಮೀನಾಗಿ ಬಂದ. ಬಿಡಲಿಕ್ಕೆ ಹೋದರೆ ಇನ್ನೊಂದು ತಿಂದು ಬಿಟ್ರೆ ಹೇಗೆ ಅಂದ. ಅಂದ ಕೂಡಲೇ ಕಮಂಡಲದಲ್ಲಿ ಹಾಕಿದರೆ ಅವನು ಕಮಂಡಲದಲ್ಲಿ ದೂರಿದ ರೀತಿ ಬಹಳ ಚಂದ, ಚೆನ್ನಾಗಿ ವರ್ಣನೆ ಮಾಡ್ತಾರೆ ದಾಸರು. ಎಲ್ಲ ಜಗತ್ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ಯಾ, ನಿನ್ನ ಕಮಂಡಲು ನುಂಗಿತಲ್ಲೋ ಅಂತಾರೆ. ಅಂಥ ಕಮಂಡಲುವಲ್ಲಿ ಬೆಳೆದ, ಅಲ್ಲಿಂದ ಚಿಕ್ಕ ಪಾತ್ರೆಗೆ ಬಂದ, ಅಲ್ಲಿ ಬೆಳೆದ, ಅಲ್ಲಿಂದ ಸರೋವರಕ್ಕೆ ಬಂದ, ಅಲ್ಲಿ ಬೆಳೆದ, ಸಮುದ್ರಕ್ಕೆ ಕಳಿಸಿದ್ರೆ ಇನ್ನೂ ಬೆಳೆದ. ಅಲ್ಲಿ ಮತ್ತು ಕೇಳುತ್ತಾನೆ, ಇನ್ಯಾವುದಾದ್ರೂ ತಿಂದ್ರೆ? ಅವಾಗಂದ್ರು, ನಿನ್ನ ತಿನ್ನೋರು ಯಾರಿಲ್ಲಪ್ಪ, ನೀನೇ ತಿನ್ಬೇಕೆಲ್ಲರನ್ನ, ಗೊತ್ತಾಯ್ತೋ ಹರೇ ಅಂದ್ರು. ಅವಾಗ ಹೇಳಿದ್ರು, ಪ್ರಳಯ ಜಲಧಿಯಲ್ಲಿ ನಿನ್ನ ರಕ್ಷಣೆ ಮಾಡುತ್ತೇನೆ, ನಾವೇ ಬರುತ್ತೆ, ನನ್ನ ಶೃಂಗಕ್ಕೆ ವಾಸುಕಿಯನ್ನು ಹಾಕಿ ಕಟ್ಟಿ ಹೊರಡಿ, ಸಪ್ತರ್ಷಿಗಳ ಜೊತೆಗೆ ನಾನು ನಿನಗೆ ತತ್ವೋಪದೇಶ ಕೊಡ್ತೇನೆ ಅಂತ. ತತ್ವೋಪದೇಶ ಕೊಟ್ಟಿರತಕ್ಕಂಥ ವೇದವನ್ನ ಕದ್ದವನನ್ನ ಕೊಂದು ತತ್ವೋಪದೇಶ ಕೊಟ್ಟ ಮೂರ್ತಿ ಯಾರು? ವಿಶೇಷವಾದಂಥ ಮತ್ಸ್ಯ ಅಂದರು. ನೋಡಿ, ಮತ್ಸ್ಯ ಸಾಲಿಗ್ರಾಮ ಅಂದ ಕೂಡಲೇ ದುಡ್ಡೇ ನೆನಪಾಗುತ್ತೆ, ಸಂಪತ್ತು ಬರುತ್ತೆ, ಜ್ಞಾನ ಕೊಟ್ಟ ರೂಪ. ಪ್ರಳಯ ಜಲಧಿಯಲ್ಲಿ ಆ ನಾವೇ ಇದ್ರೆ ಹೇಗೆ ಒದ್ದಾಡಬೇಕು, ಅದು ಸ್ಥಿರವಾಗಿರುವಂತೆ ಮಾಡಿ, ಇವರ ಬುದ್ಧಿ ಸ್ಥಿರವಾಗಿರುವಂತೆ ಮಾಡಿ ಉಪದೇಶ ಕೊಟ್ಟ. ಹಾಗೆ ನಮ್ಮ ಸಂಸಾರ ಪ್ರಳಯದಲ್ಲಿ ನಮ್ಮ ಬುದ್ಧಿ ಸ್ಥಿರವಾಗಿರುವಂತೆ ಮಾಡಿ ಉಪದೇಶ ಕೊಡುವ ಮೂರ್ತಿ ಮತ್ಸ್ಯ ಅಂದ್ರು. ಇಷ್ಟೆಲ್ಲ ಆದ ಮೇಲೆ ಇನ್ನ ಟೈಮ್ ಇದೆಯಲ್ಲ, ಇನ್ನು 10 ನಿಮಿಷದಲ್ಲ, ಓ ಸಾಕು 10 ನಿಮಿಷ ನವಮಸ್ಕಂದಕ್ಕೆ ಹೋಗ್ಲಿಕ್ಕೆ. ಅವಾಗ ಕೇಳಿದ್ರು, ಸ್ವಾಮಿ ಇನ್ನ ನಮಗೆ ಸಂತೋಷ ಆಗ್ತಾ ಇಲ್ಲ. ಇಲ್ಲ, ಇನ್ನು ತುಂಬ ಸಮಯ ಇದೆ, ಅವಾಗೆ ಬಿಡಲ್ಲ, ಇನ್ನು ಸ್ವಲ್ಪ ಹೊತ್ತು ಹೇಳಿ ಬಿಟ್ಬಿಡ್ತೇನೆ, ಊಟ ಆಗಿ ಮತ್ತು ಬರೋ ಪರ್ಯಂತ ನಿಮಗೆ ಟೈಮ್ ಇದೆ. ಅವಾಗ ಕೇಳಿದರು, ಸ್ವಾಮಿ ಸ್ವಲ್ಪ ನಮಗೆ ವಂಶಗಳ ವರ್ಣನೆ ಮಾಡಿ. ಅವಾಗ ಶುಕಾಚಾರ್ಯ ಅಂದರು, ಮಾಮೂಲು ಪುರಾಣ ಹೇಳ್ತಾ ಇದ್ರೇನೆ ನಿದ್ದೆ ಮಾಡ್ತೀರಾ, ಇನ್ನು ವಂಶಗಳು ಹೇಳಿದ್ರೆ ನೀವು ಎದ್ದಿರ್ತೀರಾ ಅಂತ ಕೇಳಿದರು. ಇಲ್ಲ, ನಾವು ಹೇಳಿದ್ವಲ್ಲ, ಇಲ್ಲ ನಮ್ಮ ಶ್ರೋತೃಗಳೆಲ್ಲ ಯಾವಾಗೂ ಎಚ್ಚರದಲ್ಲಿರೋರೆ, ಕಟ್ಟೆಚ್ಚರದಲ್ಲಿ, ಆದ್ದರಿಂದ ನಮಸ್ಕಂದ ಹೇಳಬಹುದು ಅಂದರು. ಅವಾಗ ವೈವಸ್ವತ ಮನುಗಳ ವಂಶ, ವಿವಸ್ವ ನಾಮಕ ಸೂರ್ಯದೇವರಿಂದ ಬಂದ ವೈವಸ್ವತ ಮನುಗಳ ವಂಶ. ಯಜ್ಞ ಮಾಡಲಿಕ್ಕೆ ಹೋದರೆ ಯಜ್ಞದಲ್ಲಿ ಮಿತ್ರಾವರುಣರಿಗೆ ಗಂಡ ಆಗಬೇಕು ಅಂತ ಹೇಳಿದರೆ, ಆಹುತಿ ಕೊಡುವಾಗ ಹೆಂಡತಿ ಹೆಣ್ಣು ಬೇಕು ಅಂತ ಹೇಳಿದರೆ, ಎರಡೂ ಆಗಲಿ ಅಂತ ಆಹುತಿ ಕೊಟ್ಟರೆ, ಎರಡೂ ಆಗಲಿ ಅಂತ ಆಹುತಿ ಕೊಟ್ಟದ್ದು ಇನ್ನೊಂದು ಪುರಾಣದಲ್ಲಿ ಕೂತಿದೆ, ವಿಷ್ಣು ಪುರಾಣದಲ್ಲಿ ಕೂತಿದೆ. ಅದರಿಂದ ಏನಾಯಿತು ಅಂದರೆ, ಹುಟ್ಟಿದ್ದು ಹೆಣ್ಣು, ಬಂದ ರಾಜ ಕೇಳಿದ, ಹೇಳುತ್ತಾರೆ ನಿಮ್ಮಂಥ ಜ್ಞಾನಿಗಳು ಆಹುತಿಯನ್ನು ಕೊಟ್ಟರೆ ವಿಪರೀತ ಹೇಗಾಯಿತು? ಇಲ್ಲ, ನಿನ್ನ ಹೆಂಡತಿ ಹೇಳಿದ್ದು. ಸರಿ, ನಾವೇನು ಮಾಡ್ತೀವಿ, ಹೆಣ್ಣಾದರೆ ಇನ್ನೊಂದು ಗಂಡಿಗೆ ಪ್ರಯತ್ನ ಮಾಡ್ತಾರೆ, ಹೋಗ್ತಾನೆ ಇಲ್ಲಿಲ್ಲ,
ಈ ಹೆಣ್ಣನ್ನೇ ಗಂಡು ಮಾಡಲಿಕ್ಕೆ ಪ್ರಯತ್ನ. ಯಾಕೆ ಹಾಗಾಯಿತು? ಆ ಜೀವಿ ಪ್ರಾರಬ್ಧ ಕೂತಿತ್ತು, ತಕ್ಕಂತೆ ಅಪ್ಪನಿಗೆ ಪ್ರೇರಣೆ. ಹೋಗಿ ದೇವರ ಕುರು ತಪಸ್ಸು ಮಾಡಿದರೆ ಇಲ್ಲ ಸುದ್ಯುಮ್ನ ಆಗಿದ್ದು. ಆದ ಮೇಲೆ ಸುಕುಮಾರ ವನಕ್ಕೆ ಹೋದರೆ ಮತ್ತೂ ಹೆಣ್ಣಾಯಿತು. ಅಲ್ಲಿ ಬುಧನ ವಿವಾಹ ಆಗಿ ಬುಧನಿಂದ ಪುರೂರವನನ್ನ ಪಡೆದರು. ಗಂಡಾದಾಗೂ ಮಕ್ಕಳು, ಹೆಣ್ಣಾದಾಗೂ ಮಕ್ಕಳು ಅಂತ ಹೇಳುತ್ತಾ ಇನ್ನ ಮಿಕ್ಕ ಮಕ್ಕಳ ಚರಿತ್ರೆ, ಯಾರು ವೈವಸ್ವತ ಮನುಗಳ ಮಿಕ್ಕ ಮಕ್ಕಳ ಚರಿತ್ರೆಯನ್ನು ಹೇಳುತ್ತಾ ಅದರಲ್ಲಿ ಬಂದವನೇ ಯಾರಯ್ಯ ಅಂದರೆ ನಾಭಾಗ. ನಾಭಾಗ ತುಂಬ ಹೇಳಿದರು, ಅದರಲ್ಲಿ ನಾಭಾಗನ ಚರಿತ್ರೆ ತುಂಬ ಸುಂದರ. ಆಸ್ತಿಯನ್ನ ಪಾಲು ಮಾಡಿದಾಗ ಇದ್ದದ್ದೇ ಗುರುಕುಲದಲ್ಲಿ, ಗುರುಕುಲದಲ್ಲಿ ಇದ್ದವರಿಗೆ ಆಸ್ತಿ ಇಲ್ಲ. ಬಂದ ಮೇಲೆ ಕೇಳಿದ್ರು, ಹೇಗೆ ಊಟ ನೋಡು, ಆಂಗಿರಸರು ಯಜ್ಞ ಮಾಡುತ್ತಾರೆ, ಮಂತ್ರಗಳನ್ನು ಮರೀತಾರೆ, ಅಂಥ ಕಾಲಕ್ಕೆ ಹೋಗಿ ನೆನಪು ಮಾಡು, ಅವರು ಕೊಡುತ್ತಾರೆ ಯಜ್ಞಶೇಷ, ಎಷ್ಟಿರತ್ರಿ ಒಂದು ಹಿಡಿ, ಇಲ್ಲ ನಿನ್ನ ಬದುಕಿಗೆ ಸಾಕಾಗತ್ತೆ ಹೋಗು ಅಂದರು. ಅಂಥ ಹೋಗಿ ಆ ಯಜ್ಞಶೇಷವನ್ನು ತರುವಾಗ ಕಪ್ಪಾದ ವ್ಯಕ್ತಿ ಹಿಂದೆ ಬಂದರೆ, ನಂದು ಅಂತ ಹೇಳಿದರೆ, ಅಲ್ಲ ಅಂತ ಹೇಳಿದರೆ, ಆ ವ್ಯಕ್ತಿ ನಿಮ್ಮಪ್ಪನ ಕೇಳು ಅಂದರೆ, ಅಪ್ಪನ ಕೇಳಿದರೆ ಅಪ್ಪ ಹೇಳಿದರು ಅವರದ್ದೇ, ಅವರು ರುದ್ರದೇವರು ಅಂದರು. ಮತ್ತೆ ಇದ್ದದ್ದು ಹೋಯಿತು, ತಂದದ್ದು ಹೋಯಿತು, ಅಯ್ಯೋ ಅಂದಿಲ್ಲ. ರುದ್ರದೇವರಿಗೆ ಪಾದದ ಹತ್ರ ಕೈ ಇಟ್ಟು ಎಲ್ಲವನ್ನಿಟ್ಟು ಕೈ ಮುಗಿತಾ ಇದ್ದಾರೆ. ರುದ್ರದೇವರು ಪ್ರಸನ್ನರಾಗಿ ವಿಶೇಷ ಜ್ಞಾನವನ್ನು ಕೊಡುತ್ತಾ ಅದನ್ನು ಕೊಟ್ಟು ಹೋಗ್ತಾರೆ. ಈ ನಾಭಾಗನ ಚರಿತ್ರೆ ಚಿಕ್ಕದು ಚೊಕ್ಕದು, ಮೂರು ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಯಾರು ನೆನೆಯುತ್ತಾರೋ ಅವರಿಗೆ ಹರವು ಏಕಾಂತ ಭಕ್ತಿಂ ಲಭತೆ, ಏಕಾಂತ ಭಕ್ತಿ ಬರುತ್ತೆ ಅಂತ ಹೇಳಿದರು. ಹುಲಿ ಹೊಟ್ಟೆಯಲ್ಲಿ ಇಲಿ ಬರಲಿಕ್ಕಾಗುತ್ತಾ? ಅಂಥ ನಾಭಾಗನ ಮಗನೇ ಅಂಬರೀಷ. ಮೂರು ದಿನದ ವ್ರತ, ನಿಮ್ಗೆ ಹೇಳಬೇಕಾಗಿಲ್ಲ, ಬಾಯ್ಪಾಠ ಆಗಿದೆ. ಅಂಥ ಅಂಬರೀಷ ಬಂದ. ಆ ರೀತಿಯಾದ ಕಥಾ ಪ್ರವಾಹ ನಡೆಯೋ ಕಾಲಕ್ಕೆ ಇಕ್ಷ್ವಾಕುರಾಜನ ವಂಶವನ್ನು ವರ್ಣನೆ ಮಾಡುತ್ತಾರೆ. ಆ ಇಕ್ಷ್ವಾಕುರಾಜನ ವಂಶದಲ್ಲಿ ಬಂದವ ಒಬ್ಬ ರಾಜ ಕಕುತ್ಸ್ಥ ಅಂತ ಹೇಳುತ್ತಾರೆ. ಕಕುದಿ ತಿಷ್ಠತೀತಿ ಕಕುತ್ಸ್ಥ. ಯುದ್ಧಕ್ಕೆ ಇಂದ್ರದೇವರು ದೈತ್ಯರಿಂದ ಯುದ್ಧ ಮಾಡಬೇಕು ಅಂತ ಕರೆದಾಗ ನನಗೆ ಒಳ್ಳೆ ವಾಹನ ಬೇಕು ಅಂತ ಕೇಳಿದರೆ ಇಂದ್ರದೇವರೇ ಎತ್ತಾಗಿ ಬಂದರು. ಆವಾಗ ಅವರ ಬೆನ್ನು ಕುತ್ತಿಗೆ ಸೇರುವ ಜಾಗ ಕಕುತ್, ಅಲ್ಲಿ ಕೂತ. ಕಕುದಿ ತಿಷ್ಠತೀತಿ ಕಕುತ್ಸ್ಥ. ಆತನ ವಂಶದಲ್ಲಿ ಬಂದದ್ದಕ್ಕೆ ನಮ್ಮ ರಾಮಚಂದ್ರನ ಹೆಸರು ಕಾಕುತ್ಸ್ಥ ರಾಮ ಅಂತಾಯಿತು. ಅಂಥ ರಾಮಚಂದ್ರನನ್ನ ಪಡೆದ ದಶರಥ ಮಹಾರಾಜನನ್ನ ಪಡೆದದ್ದೇ ಈ ವಂಶ. ಅಂಥ ದಶರಥ ಮಹಾರಾಜನ ಮಗನಾಗಿ ಬಂದು ಗಲಾಟೆ ಮಾಡದೆ ಬೆಳೆದು, ರಾಮದೇವರು ಗಲಾಟೆ ಮಾಡಿದ್ದು ಯಾವ ರಾಮಾಯಣದಲ್ಲಿ ಇದೆಯಾ? ಕೃಷ್ಣ ಮಾಡಿದಂತೆ ಚೂರು ಗಲಾಟೆ ಮಾಡಲಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಪಿಟಕ್ಕಂದಿಲ್ಲ. ರಾಮದೇವರು ಅಟ್ಲೀಸ್ಟ್ ಒಂದು ಗ್ಲಾಸ್ ಆದರೂ ಹೊಡೆದ್ರು ಅಂತ ಎಲ್ಲೂ ಇಲ್ಲ, ಒಂದು ಚೂರು ಉಲ್ಲೇಖ ಇಲ್ಲ. ರಾಮಚಂದ್ರ ಗಲಾಟೆ ಮಾಡಿದ್ದು ತುಂಬ ಡಿಗ್ನಿಫೈಡ್, ಕೂಸೇ ಡಿಗ್ನಿಫೈಡ್, ದೊಡ್ಡವನಾದ ಹೆಂಗಿರ್ತಾನ್ರಿ, ಚೆನ್ನಾಗಿದ್ದಾನೆ ಸ್ವಾಮಿ. ನಾಲ್ಕು ರೂಪದಿಂದ ಬೆಳೆದ ಅಲ್ರಿ, ಒಂದೇ ಅಲ್ಲ ವಾಸುದೇವ ರೂಪ ರಾಮ, ಮಿಕ್ಕವರಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅದಕ್ಕೆ ನಾಲ್ಕು ರೂಪದಿಂದ ಸ್ವಾಮಿ ತಾನೇ ಅವರಲ್ಲಿ ನಿಂತು ನೋಡಿದ. ತದನಂತರ ವಿಶ್ವಾಮಿತ್ರರ ಯಜ್ಞಕ್ಕೆ ನಡೆದ, ಯಜ್ಞ ರಕ್ಷಣೆ ಮಾಡಿದ, ಧನುಸ್ಸನ್ನು ಮುರಿದ, ಸೀತೆಯನ್ನು ಪಡೆದ, ಪರಶುರಾಮ ದೇವರಿಂದ ಐಕ್ಯ ಆಗಿ ತೋರಿಸಿದ, ನಂತರ ಅಪ್ಪನ ಮಾತಿನಿಂದ ರಾಜ್ಯ ಬಿಟ್ಟು ನಡೆದ, ಅರಣ್ಯಕ್ಕೆ ಹೋದ, ಸೀತೆಯನ್ನು ಕಳಕೊಂಡಂತೆ ಮಾಡಿದ, ಸೀತೆಯನ್ನು ನೆಪ ಮಾಡಿ ರಾವಣನನ್ನು ಕೊಂದ, ಜಗತ್ತಿಗೆ ಸಂತೋಷ ಕೊಟ್ಟ, ಮಕ್ಕಳನ್ನು ಪಡೆದ, ಮಕ್ಕಳಿಗೆ ಪಟ್ಟ ಕೊಟ್ಟ, ನಡೆದ. ಸಮಾಯಾತ ಸಮಾಯಾತ ಯಯೇ ಮೋಕ್ಷ ಪದೇಚ್ಛವಃ ಅಂತ ರಾಮಾಯಣವನ್ನು ಹೇಳುತ್ತಾ ಈ ತನ ಸಂತತಿಯೇ ಲವಕುಶರ ಮೂಲಕ ಬೆಳೆಯಿತಯ್ಯ ಅಂತ ಸೂರ್ಯವಂಶವನ್ನು ಹೇಳಿ ಪುರೂರವ ಬುಧ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಅಲ್ಲಿ ಬಂದವನೇ ನಹುಷ, ನಂತರ ಬಂದವನೇ ಯಯಾತಿ, ಯಯಾತಿಯ ಮಕ್ಕಳೇ ಎಷ್ಟು ಜನ ಬಂದ್ರಿ ಅವರು? ಯದು ತುರುವಸು ಪೂರು ಅನು ದೃಹ್ಯು ಅಂತ ಬಂದರು. ಇವರಲ್ಲಿ
ಬಂದದ್ದೇ ಯಾದವರ ಸಂತತಿ. ಆ ತುಂಬ ಬರುತ್ತೆ ಹರಿವಂಶದಲ್ಲಿ ಕ್ರೋಷ್ಟೃವಂಶ. ಆ ಕ್ರೋಷ್ಟೃವಂಶದಲ್ಲಿ ಬಂದಿರತಕ್ಕಂಥವನೇ ಇನ್ನೊಬ್ಬ ಯದು. ಆ ಯದುವಿನ ವಂಶದಲ್ಲಿ ಬಂದವರೇ ಯಾದವರು. ಆ ಯಾದವರ ಕುಲಭೂಷಣನಾಗಿ ನಿಂತವನೇ ನಮ್ಮ ಸ್ವಾಮಿ ಶ್ರೀಕೃಷ್ಣ ಅಂತ ಚಂದ್ರವಂಶವನ್ನು ಪೂರ್ಣಗೊಳಿಸಿ ಆ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಿ ಅಂತ ಕೇಳಿದ್ದಕ್ಕೆ ನಾಳೆ ಹೇಳುತ್ತೇವೆ ದಶಮಸ್ಕಂಧ ಅಂತ ಹೇಳಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.